ಅವಾಗ ಇದಕ್ಕಿಂತ ಗಟ್ಟಿಯಾಗಿ ಹೋಗಬೇಕು. ಓ ಹಾ ಮಹಾರಾಣಿ, ನಿಮ್ಮ ಈ ಪೂಜೆ ಯುಗದೊಳಗೆ ಆಗುವಂತೆ ಕಾಣದು. ನನಗೆ ಶಿಕ್ಷೆ ಏನು ಅಂತ? ಆಯ್ತು ತಡೀರಿ, ಕುಮಾರ ಬರೋ ಹೊತ್ತು ಆಶೀರ್ವದಿಸಿ ಹೋಗುವಿರಂತೆ. ಬಾಕಂದ, ದೇವಿಗೆ ನಮಸ್ಕಾರ ಮಾಡು. ಪ್ರತಾಪ್, ನನ್ನ ಆಶೀರ್ವಾದ ನಿನಗೊಂದು ವಿಷಯ ಯಾವಾಗಲೂ ಜ್ಞಾಪಿಸುವುದು ಮಾತ್ರ. ನಮ್ಮ ವಂಶವು ಯಾವುದು? ಚಂದ್ರವಂಶ ತಂದೆಯವರೇ. ಮತ್ತೆ ನಮ್ಮ ಪೂರ್ವಜರು ಎಂತಹ ಘನಕಾರ್ಯ ಸಾಧಿಸಿದರು, ಎಂತಹ ಕೀರ್ತಿ ಗಳಿಸಿದರು, ಒಂದು ವಾಕ್ಯದೊಳಗೆ ಹೇಳು. ಚಂದ್ರಕಾಂತಿ ಪಸರಿಸುವಷ್ಟು ಭೂಮಿಯನ್ನು ಪಾಲಿಸಿದರು, ಚಂದ್ರನಿರುವಷ್ಟು ಕಾಲವು ನಿಲ್ಲತಕ್ಕ ಕೀರ್ತಿಯನ್ನು ಗಳಿಸಿದರು. ಸಂತೋಷ. ಮತ್ತೆ ನಮ್ಮ ಕರ್ತವ್ಯ ಭಾರ ಏನು ಮಹಾಣ್ಣಯ್ಯ? ನಮ್ಮ ತಾತನ ಹೆಸರು ತಂದೆಯವರು ಸ್ಥಿರಪಡಿಸಿದಂತೆ ನಮ್ಮ ತಂದೆಯವರ ಹೆಸರು ನಾವು ಸ್ಥಿರಪಡಿಸೋದೆ. ಅದೇ ಜ್ಞಾಪಕ ಬಿಟ್ಟುಕೊಳ್ಳಿ. ಮಾತು ಸಾಕು ಹೇಳಿ, ಇನ್ನು ಪ್ರಸಾದ ತೆಗೆದುಕೊಳ್ಳಿ. ನನಗ್ಯಾಕೋ, ನಾನು ಹುಟ್ಟಿದ ದಿವಸವೇನಲ್ಲ. ಪ್ರಸಾದ ತೆಗೆದುಕೋತಮ್ಮ, ಇಲ್ಲದೆ ಹೋದರೆ ಅಮ್ಮನ ಮನಸ್ಸು ನೊಂದುಕೊಳ್ಳುತ್ತೆ. ಅಮ್ಮನ ಹತ್ರ ನನ್ನ ಗೌರವ ಕಳಿಲಿ ಅಂತಲೇ ಭಾರಿ ಭಕ್ತ ಆಗಿರುವಲ್ವೇ ಅಣ್ಣಯ್ಯ. ಈ ಪೂಜೆಗಳು ಪ್ರಸಾದಗಳು ನನಗೆ ಅನಿಷ್ಟವು, ಬರೀ ವ್ಯರ್ಥವೇ. ಅಪಚಾರ ಜಗಜಿತ್, ಹಾಗನ್ನ ಕೂಡದು. ಈ ದೇವಿ ಪೂಜೆಯು ಪ್ರಾರ್ಥನೆಯೇ, ಎಲ್ಲಿ ಹೋಗಲಿ ಎಲ್ಲಿರಲಿ ರಕ್ಷಣೆ ಆಗಿದೆ. ನನಗೆ ನಂಬಿಕೆ ತಾಳ್ದು ಹೋಗ್ಲಿ. ಜಗಜಿತ್, ನಾನು ನೋಡುತ್ತಿರುವೆನು, ಏನ್ ನಿನ್ನ ಅಹಂಕಾರ? ಅಮ್ಮನ ಮಾತಿಗೆ ಎದುರು ಹೇಳುತ್ತಿರುವೆ, ಬುದ್ಧಿ ಸಾಲದು? ಇಲ್ಲ ತಂದೆ, ನೀನ್ ತೆಗೆದುಕೋ ಅಂದ್ರೆ ತೆಗೆದುಕೊಳ್ಳುವೆ. ಮೊದಲು ತೆಗೆದುಕೋ. ಚಿಕ್ಕವರಿಗಿಷ್ಟು ಅಹಂಕಾರ ಕೂಡುದು, ಯಾತಕ್ಕೂ ಪ್ರಯೋಜನವಿಲ್ಲದೆ ಹೋಗುವ್ರಿ. ಮಹಾರಾಣಿ, ಈ ಚಂದ್ರನ ಬೆಳಕಿನಲ್ಲಿ ಎಂಥವರ ಮನಸ್ಸಿನಲ್ಲಾಗ್ಲಿ ಏನೇನೋ ಕೋರಿಕೆ ಹುಟ್ಟುತ್ತದೆ. ಹೌದೇ, ಈ ಹೊತ್ತು ನಿಮಗೇನ್ ಕೋರಿಕೆ ಹುಟ್ಟಿರುವುದೋ ನಿಜ ಹೇಳಿಬಿಡಿ. ನನಗೊಂದೇ ಕೋರಿಕೆ, ನಿಮ್ಮ ಪಾದ ಸೇವೆಯಿಂದ ಸಿಕ್ಕಿದರೆ ಸಾಕು. ಅದೇ ಪತಿವ್ರತಾ ಲಕ್ಷಣ ನೋಡಿದ್ರಾ? ಸಂಸ್ಕಾರಕ್ಕೆ ಬೆರೆತೇ ಕೋರಿಕೆಯೂ ಹುಟ್ಟುತ್ತೆ, ಕೋರಿಕೆಗಳನ್ನು ಬೆರೆತೇ ಜೀವಿತವು ನಡೆಯುತ್ತದೆ. ನಮ್ಮ ಮಕ್ಕಳ ಜೀವಿತಗಳು ಯಾವ ಅಂತಸ್ತಿನೊಳಗೆ ನಡೆಯುತ್ತವೋ ತಿಳಿಯೋಣ ಅಂತಲೇ ಅವರನ್ನು ಬರಮಾಡಿರುವೆನು. ಅವೆಲ್ಲ ಯಾಕೋ ಈಗ? ಅವರೇನ್ ನುಡಿಯವರೋ, ನಿಮಗೆಲ್ಲಿ ಕೋಪ ಬರುತ್ತೋ? ಮೊದಲೇ ಭಯಪಡ್ತೀರೇ ನೀವು ಅವರ ಸಂಗತಿ ತಿಳಿದುಕೊಳ್ಳದೆ. ನಮಸ್ಕಾರ ತಂದೆಯವರೇ, ಏತಕ್ಕೂ ಬರಮಾಡಿದರಂತೆ? ಹೌದು, ಬರಮಾಡಿದನು. ಇವಾಗ ನಾನು ಕೇಳುವ ಪ್ರಶ್ನೆಗಳಿಗೆ ನೀವು ನೆಟ್ಟಗೆ ಸಮಾಧಾನ ಹೇಳಬೇಕು. ದೊಡ್ಡವನು, ಮೊದಲು ನೀನು ಹೇಳುವ. ಮೊದಲು ಕೇಳಿರಿ, ನಾವು ಇವಾಗ ಎಲ್ಲಿದ್ದೇವೆ? ನಂದನವನದಂತಹ ಉದ್ಯಾನವನದೊಳಗೆ. ಇಲ್ಲಿ ಗಾಳಿ ತಣ್ಣಗೆ ಬೀಸುತ್ತಿದೆ, ಆ ದುಂಡು ಚಂದ್ರನು ಪೂರ್ಣ ಬೆಳಕನ್ನು ಸುರಿಸುತ್ತಿರುವನು. ಈ ಮನೋಹರ ವಾತಾವರಣದೊಳಗೆ ನಿಮಗ ಅವತರ ಕೋರಿಕೆಗಳು ಹುಟ್ಟುತ್ತವೆಯೋ ನಿಸ್ಸಂಕೋಚವಾಗಿ ಹೇಳಿಬಿಡಿ. ಚಿಕ್ಕವನು, ಮತ್ತೆ ನಾನು ಹೇಳ್ಬಿಡ್ತೇನೆ ಅಣ್ಣ. ಹೇಳು. ಈ ಬೆಳಕೊಳಗೆ ದಾರಿಯು ಸ್ಪಷ್ಟವಾಗಿ ಕಂಡುಬರ್ತದೆ. ಈಗ ಸೈನ್ಯ ತಗೊಂಡು ಹೋಗಿ ಶತ್ರುಗಳು ಗೊರಕೆ ಬಿಡ್ತಾ ನಿದ್ದೆ ಮಾಡ್ತಾ ಇರುವಾಗ ಅಲ್ಲೇ ಬಿದ್ದು ಸಾಯೋ ಹಾಗೆ ಅವ್ರನ್ನ ಇರಿದು ಬರಬೇಕು. ನಿದ್ದೆ ಹೋಗೋರ್ನ ಸಾಯ್ ಬಿಡಿಯೋದೆ? ಹೌದು, ಉಪ ಪಾಂಡವರು ನಿದ್ದೆ ಹೋಗ್ತಾ ಇದ್ದಾಗ ತಾನೇ ಅಶ್ವತ್ಥಾಮ ಸಾಯ್ ಬಿಡ್ದ. ಅದು ವೀರ ಲಕ್ಷಣವಾಗದು. ಆಗದೆ ಹೋದ್ರೆ ಮಾಡಲ್ ಹೇಳಿ ತಂದೆ. ಪ್ರತಾಪ್, ಪ್ರಥಮ ಪುತ್ರನು ಬುದ್ಧಿವಂತನು, ನಿನ್ನ ಕೋರಿಕೆ ಏನು ಹೇಳಜಾಣ? ನಿಮ್ಮಂತಹ ಪೂಜ್ಯರೆದುರಿಗೆ ಹೇಗೆ ನುಡಿಯೋ ತಂದೆ? ನಾನು ಹೇಳಿದ್ನಲ್ಲ. ಭಯವೇನು, ನಾನೇ ಕೇಳುತ್ತಿರುವೆನು. ನಿನ್ನ ಕೋರಿಕೆ ಏನೋ ಸಂಕೋಚಿಸದ ಹೇಳು. ನೀವಿಷ್ಟು ಪ್ರೋತ್ಸಾಹಿಸಿ ಕೇಳುತ್ತಿರುವಿರಾಗಿ ಹೇಳುತ್ತಿರುವೆ. ತನುವಾದ ಚಂದ್ರನ ಬೆಳಕೊಳಗೆ ಅಮೃತ ಶಿಲೆಯ ಮಾಡದ ಮೇಲೆ, ನೈದೆಲೆ ಹೂವಿನ ಮೆತ್ತೆ ಮೇಲೆ ವಿಲಾಸದಿಂದ ನಾನು ಶೇನಿಸಿರುವಾಗ, ತಾಂಬೂಲ ಕೊಡುವ ಇಂದ್ರಕುಮಾರಿ, ಪನ್ನೀರು ಚೆಲ್ಲುವ ವರುಣಕುಮಾರಿ, ನಾಟ್ಯವಾಡುವ ನಾಗಕುಮಾರಿ, ನವಚಾಮರ ಬೀಸುವ ಅಗ್ನಿಕುಮಾರಿ ಆನಂದ ಡೋಲಿಯೊಳಗೆ ಲಾಲಿಸುತ್ತಿದ್ದರೆ ಹಾಗೆ ನನ್ನ ಜೀವಿತವನ್ನ ಸ್ವರ್ಗವಾಗಿಸಿಕೊಳ್ಳಬೇಕೆಂದು ಬಯಸುವೆ. ಪ್ರತಾಪ್, ಏನು ಉನ್ಮಾದ? ನಾನು ಬರೀ ಹಾಸ್ಯಕ್ಕೆ ಕೇಳುತ್ತಿರುವನೆಂದುಕೊಂಡಿಯಾ? ಈ ಇಂದ್ರಕುಮಾರಿ ಯಾರು, ನಾಗಕುಮಾರಿ ಯಾರು, ಇವರೆಲ್ಲ ಎಲ್ಲಿರುವರಯ್ಯ?
ದೇವಕನ್ಯರು ತಂದೆಯವರೇ. ನಿಮ್ಮ ಕೇಳಿಕೆ ಅವನ ಹುಡಿ ಮಾತು ಮುದ್ದಾಗಿಯೇ ಇದೆ. ಈ ವಾದವನ್ನು ನಿಲ್ಲಿಸಿ ಸಾಕು. ಸಾಕಿ ನಿಲ್ಲಿಕ್ಕಲ್ಲ, ನಾನು ಕೇಳಿದ್ದು ಪ್ರತಾಪ್, ಆ ಇಂದ್ರಕುಮಾರಿಯನ್ನು ವರುಣಕುಮಾರಿಯನ್ನು ಎಲ್ಲಿಯಾಗಲಿ ನೋಡಿರುವಿಯಾ? ನೋಡಿರುವನ ತಂದೆ. ಯಾವತ್ತೂ ಎಲ್ಲಿ? ಸ್ವಪ್ನದೊಳಗೆ ತಂದೆಯವರು. ಚಂದ್ರಮನ ಬೆಳಕೊಳಗೆ ಯಾವತ್ತು ಕಣ್ಣು ಮುಚ್ಚಲಿ, ಆ ದೇವಕನಿಯರು ನನ್ನನ್ನು ಒಲಿದು ಒರೆಸಿ ಪ್ರೇಮಗಾನದೊಡನೆ ನನ್ನ ಸುತ್ತ ನಾಟ್ಯವಾಡುತ್ತಾ ಇರುವರು. ಈ ನನ್ನ ಕನಸು ನಿಜವಾಗದಿದ್ದಲ್ಲಿ ನನಗೆ ಈ ಪ್ರಪಂಚವೇ ಹೋಯಿತು, ನನ್ನ ಜೀವಿತವೇ ವ್ಯರ್ಥವಾಗಿ ಬಿಡುತ್ತೆ. ನೋಡಿದ್ಯಾ ರಾಣಿ, ಇವನೇನೋ ಬುದ್ಧಿವಂತನಾಗುವನು ಎಂದುಕೊಂಡ್ರೆ ಇಂತಹ ಮತಿಭ್ರಷ್ಟನ ಆಗಿರುವನು. ಪ್ರತಾಪ್, ನಿನಗೆ ಬುದ್ಧಿಜಾಟಿ ಎಲ್ಲಿಂದ ಬಂದಿದೆ? ಆ ದೇವಕನ್ಯರೆಲ್ಲಿ, ನೀನು ಎಲ್ಲಿ? ಏನು ಈ ಅಸಾಧ್ಯವಾದ ಕೋರಿಕೆಗಳು? ಮಾನವನಿಗೆ ಅಸಾಧ್ಯವೆಂದು ಏನೂ ಇರಲಾರದು. ಹಾ ಕೇಳು, ನಿನ್ನ ಈ ಪ್ರಲಾಪಗಳು ಮೀರಿದ ಕೋರಿಕೆಗಳು ಕೋರಿಯೇ ಪೂರ್ವ ತ್ರಿಶಂಕುವು. ಅತ್ತ ಆ ಲೋಕಕ್ಕೆ, ಇತ್ತ ಈ ಲೋಕಕ್ಕೆ ಹೊರಗಾಗಿ ಕೆಟ್ಟದ್ದು. ಕೆಟ್ಟವರ ಮಾತು ನಮಗೆ ಎತ್ತುಕೋ ತಂದೆಯವರೇ. ಪೂರ್ವ ವಿಶ್ವಾಮಿತ್ರನು ಸೃಷ್ಟಿಗೆ ಪ್ರತಿ ಸೃಷ್ಟಿಗೈದನಲ್ಲ. ಅರ್ಜುನನು ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಅಧಿರೋಹಿಸಲಿಲ್ಲ. ಪುರಾಣಗಳು ಪುರಾಣಗಳು ಅವೆಲ್ಲ ಪೊಳ್ಳು ಪುರಾಣಗಳು. ಅಲ್ಲವಲ್ಲ ತಂದೆಯವರೇ, ಅವರು ಮಹಾಕಾಂಕ್ಷೆಯೊಂದಿಗೆ ಮಹಾಕಾರ್ಯಗಳನ್ನು ಸಾಧಿಸಿದರು. ಅವರ ಚರಿತ್ರೆಗಳು ಪುರಾಣಗಳಾಗಿದೆ. ಹಾಗೆ ನಾನು ನನ್ನ ಮನೋರಥವನ್ನು ಸಾಧಿಸಿಕೊಂಡರೆ ನಿನ್ನ ಚರಿತ್ರೆ ಕೂಡ ಪುರಾಣವಾಗುವುದೆನ್ನುವೆ? ಅಷ್ಟೇ ತಾನೇ ಮೂರ್ಖ. ಈಗ ಪುರಾಣದೊಳಗೆ ಇಳಿದರೆ ಹುಲ್ಲಿನ ನೋಡಿ ನರಿ ಬರೆ ಬರೆದುಕೊಂಡಂತಾಗುತ್ತದೆ. ಎಚ್ಚರ, ಕಣ್ಣು ತೆರೆ. ಈಗ ನಮ್ಮ ಲೋಕದೊಳಗೆ ಕಿಳಿ. ಮೊದಲು ನೀನು ಯಾರು ಗೊತ್ತೇ? ಗೊತ್ತೇ ನೀನು ಯಾರು? ನನ್ನ ಈ ರಾಜ್ಯಕ್ಕೆ ನೀನೇ ಮುಂದಿನ ರಾಜನು. ಆಗು ಹೋಗದ ಮಾತು ಕೋರಿ ಕಲ್ಪನೆಗಳಿಗೆ ಒಲಿದು ನೀನು ರಾಜ್ಯವನ್ನಾಳಲಾರೆ, ಪ್ರಜಾಕ್ಷೇಮ ನೋಡಲಾರೆ. ಅಂದಮೇಲೆ ಈವಾಗಲೇನೆ ನನಗೆ ಈ ಕೋರಿಕೆಗಳ ಅರಿವೇ ತಪ್ಪಂತ ಗ್ರಹಿಸಿ ಕ್ಷಮಾಪಣೆ ಕೋರಿಕೋ. ನಿನ್ನ ತಂದೆಗೆ ಕೋಪ ಬರಿಸುವುದು ಸರಿಯಲ್ಲ, ಕ್ಷಮಾಪಣೆ ಕೋರಿಕೋ. ಏನಮ್ಮ, ತಪ್ಪು ಕಾಣದೆ ಕ್ಷಮಾಪಣೆ ಕೋರೆ ನೀವ್ರ? ತಪ್ಪು ಕಾಣದೆ ಇಷ್ಟು ಅಹಂಕಾರವೇ? ನಿನ್ನ ಉನ್ನತ ಕೋರಿಕೆಗಳನ್ನು ಸಾಧಿಸಿಕೊಳ್ಳಬಲ್ಲೆಯಾ? ದೈವ ಕೃಪೆ, ಪೂಜ್ಯರ ಆಶೀರ್ವಾದ ದೊರೆತರೆ ಸಾಧಿಸಿಕೊಂಡೇನು ತಂದೆಯವರೇ. ಗರ್ವದಿಂದ ಪೂಜ್ಯರ ಆಶೀರ್ವಾದವು ಕೂಡ ಅವಶ್ಯವೇ ನಿನ್ನಿಯಾ? ಸರಿಯೇ, ಹೊರಡು. ಹೇಗೆ ಸಾಧಿಸುವಿಯೋ ಆ ದೇವಕನ್ಯರನ್ನು ಕರೆದುಕೊಂಡು ಇಲ್ಲಿಗೆ ಬಂದೇ ಮತ್ತೆ ನೀನು ಕಾಣಬೇಕು. ಅಷ್ಟರವರೆಗೂ ನನ್ನ ರಾಜ್ಯದೊಳಗೆ ನಿನಗೆ ಸ್ಥಾನ ಸಿಕ್ಕದು. ರಾಜ್ಯ ಪ್ರಶ್ನನಾಗಿಸಿದ್ರೆ ತಿಳಿಯದೆ ಮಾತನಾಡಿದರೆ? ತಲೆಗೇರುವಂತೆ ನೀನೇ ತಿಳಿಯ ಹೇಳು. ಈ ರಾತ್ರಿಗಳು ವಿಧಿಸಿರುವೆನು, ನಾಳೆ ಉದಯದೊಳಗೆ ಬರಲಿ, ನನ್ನ ಕ್ಷಮಾಪಣೆ ಕೇಳಿಕೊಳ್ಳಲಿ. ಇಲ್ಲ ಜಗಜಿತ್, ಇದೇ ನನ್ನ ಆಜ್ಞೆ. ಸೇನಾಪತಿ ಕೊಪ್ಪಿಸಿ ಈ ಪ್ರಬುದ್ಧನನ್ನ ನನ್ನ ರಾಜ್ಯದಿಂದ ಹೊರಗೆ ಅಡವಿಯೊಳಗೆ ನೂಕಿಬಿಟ್ಟು ಬಾನು. ನೀನು ಹುಟ್ಟಿದ ದಿನದ ಫಲವು ಹೀಗಾಗುವುದೆಂದುಕೊಂಡಿರಲಿಲ್ಲ ಕಣ್ಣ. ಆಂದೋಳನ ಬೇಡಮ್ಮ, ಏನು ಭಯವಿಲ್ಲ, ಎಲ್ಲ ದೈವದ ಕೃಪೆ. ಆಶೀರ್ವಾದವೇ ಆಗುವುದಮ್ಮ. ನನ್ನ ಮನೋರಥವನ್ನು ಸಾಧಿಸಿಕೊಂಡು ಸುರಕ್ಷಿತವಾಗಿ ತೆರಳಿ ಬರುವುದು ನನಗೆ ಆಶೀರ್ವಾದಿಸಿರು ಕಂದ. ನಾನೆಷ್ಟು ಮಾತ್ರ ಆಶೀರ್ವದಿಸಲಾದೀತು, ಈ ಆಪತ್ತನ್ನು ಏಕೆ ಕೊಟ್ಟಿರುವಳು, ಹೇಗೆ ರಕ್ಷಿಸುವಳು? ತಾಯಿ ಜಗನ್ ಮಾತ, ಲೋಕ ರಕ್ಷಕಿ, ನನ್ನ ಮಗನನ್ನು ನಿನಗೆ ಒಪ್ಪಿಸುತ್ತಿರುವೆನು. ಇನ್ನು ನಿನ್ನದೇ ಭಾರವು, ಎಲ್ಲ ಆಪತ್ತಿನಿಂದಲೂ ರಕ್ಷಿಸು ತಾಯಿ. ಅಣ್ಣಯ್ಯ, ರಥವು ಸಿದ್ಧವಾಗಿದೆ. ಅಮ್ಮ ಅಮ್ಮ, ಹೋಗಿ ಬರುವೆನಮ್ಮ. ಪ್ರಥಮ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಈ ದೇವಿಯನ್ನೇ ನಂಬಿರು. ನಿನಗೆ ಜೈವಿ,
ದೈವ. ಮಹಾಕಲಾ
ಇದೆಲ್ಲಾಟವೂ ಸಾಕಿನ ನಡಿ. ನಿನ್ನ ಸೀರೆ ಎಚ್ಚರ. ಹೌದು ಏ ಹಲ, ನಿನ್ನ ಸೀರೆ ಹರಿಸಿದ ನರನೊಡನೆ ನಿನ್ನ ಸಂಸಾರ ನಡೆಸಬೇಕಾದ ಆ ಮುನಿ ಶಾಪ ಮರತೀಯೋ? ಆಹೋ ಬತ, ಆ ಮುನಿ ಶಾಪ ಜರುಗಿತೋ ಇಲ್ಲವೋ ಪಾಪ. ಇದು ಭೂಲೋಕವೇ ಆಗಲಿ, ಎಂತ ನರನು ಇಲ್ಲಿಗೆ ಕಾಲಿಡಲಾರನೆ. ಹಾಗೆಂತ ಇಂತಹ ಮರು ಕೂಡದಲ್ಲ, ಅಂತಹ ಮುನಿ ಶಾಪವು ಜರುಗದೇ ಬಿಡದಲ್ಲ. ಆ ನರನು ಆ ಪುರುಷೋತ್ತಮನು ನಿನಗೋಸ್ಕರ ತಪ್ಪದೇ ತಾನೇ ಬರುವನೇಳು. ಹಲ, ಅದೋ ಒಂದು ಮುಚ್ಚಿಟೇನೆ. ಹಲ ಹಲ ಹಲ, ಆ ನರನು ಬಂದ ಮೇಲೆ ತಾನೇ ಆ ಮುಚ್ಚಿಟೆ. ಹ್ಮ್, ಬನ್ನಿ ಬನ್ನಿ. ಏನ್ ಆಟ ಅನ್ಕೊಂಡ್ಯಾ? ನನ್ನ ಮೇಲೆ ನೀರ್ ಯಾಕೆ ಸುರಿದ್ಯೋ? ನಾನತ್ತಿಗೆ ನೀರ್ ಸುರ್ತೀನಯ್ಯ, ನಿದ್ರೆ ಹೋಗ್ತಾ ಇದ್ದಾನು. ಓಹೋ, ನೀ ನಿದ್ದೆ ಹೋಗ್ತಿದ್ರೆ ಈ ಚೆಂಬು ಎಚ್ಚರ ಹೊಂದಿ ತಾನೇ ನೀರ್ ನನ್ನ ಮೇಲೆ ಹುದಿದೆ ಅಂತೀಯಾ? ರಾಮ, ಈ ಚೆಂಬು ಬಂದಿದ್ದಾಗ ಚಿಲ್ಲಿನ ದೊರಕೆ ಹ್ಯಾಕ್ ಬಂದಿದ್ದೋ? ಈ ಬಾರಿ ಸರ್ ಮಾಡೇನು ಎಚ್ಚರಿಕೆ ಮಲಕು. ರಾಮ, ಯಾರು ಅನ್ಕೊಂಡ್ಬಿಟ್ಟು? ರಾಮ, ಇದೆಲ್ಲಿ ರಾಮು? ಏನಯ್ಯ ಮಲ್ಕೊಂಡಿದ್ರೆ ಅನಾವಶ್ಯಕ ಕಲ್ಲು ಹೊಡಿತೀಯ, ಇನ್ನಷ್ಟು ಬಾರಿ ಆಗಿದ್ರೆ ಸತ್ತೋಗ್ತಿದ್ದೆ. ಏನಯ್ಯ ನಿನ್ ಮೇಲೆ ನಾ ಕಲ್ಲು ಹೊಡೆದೆ? ನಿಂಗ್ ಮೈಲ್ ದಯ್ಯ ಮಾಡ್ತಿದ್ಯಾ? ಸುಮ್ನೆ ಬಿದ್ಕ. ರಾಮ, ಭಾರಿ ತಂಡಿ ಬಂದಿದೆ, ಉಸಿರು ಎತ್ತಿ ಹಿಡ್ಕೊಂಡು ಹೊಡೆದ. ನಾನು ಮಲ್ಕೋದವ್ರು ಮಲ್ಕೋ. ಯಾರು ನಿಮ್ಮ ಹೇಳಿ ಬೇಗ? ದೈಗಳೇ, ಭೂತಗಳೇ, ರಾಕ್ಷಸರೇ? ಬಿಟ್ಬಿಟ್ಟಿರಿ, ಸುಟ್ಬಿಟ್ಟಿರಿ, ಭೂಕ್ ಜಗ್ಜಾಗ್ರಿ. ಹೇಳ್ಬಿಡಿ ಹೇಳ್ಬಿಡಿ, ನಿಮ್ಮನ್ನೇನ್ ಮಾಡ್ಲಿ ಈಗ? ಓಹೋ, ಭಯಪಡೋರ್ನೆಲ್ಲ ತೆಪ್ಪಿಗೆ ತಿಂತೀರಿ ಇನ್ನೇ? ಮತ್ತೆ ಕೊಂಚಿರಿ, ಪ್ರಯಾಣಿಕರಿಗಿರೋ ನಿಮ್ ಪೀಡನ್ ತೊಳಗಿಸ್ತೀನಿ. ಹೇಳೋ, ನಾವ್ ಬರೀ ಆಟ
ಆದ್ರೆ ದೇವ್ರು ಈ ದಯಗಳನ್ನ ಮೊದ್ಲಿ ಚಪ್ಪನ ತೂರ್ಬಿಡನಿ. ಹಾ ಏನು ತೋರ್ತೀರಾ? ಬೇತಾಳ ಮೇಲಾಣೆ ದೇವ್ರು ಪ್ರತಾಪಲ ನಿಮ್ದೇ ಆದ್ರೆ ಬಾಧೆಲ್ಲ ನಾನೇ ಪಟ್ಟನು. ಈ ದಯಗಳ ಸಹಾಯ ಅರ್ಥ ನಂಗೂ ಬಿಟ್ರೆ ಪರಿಹರ್ತೀನಿ. ಮತ್ತೆ ಎಲ್ಲ ನೀವೇ ತಗೊಳ್ಳಿ, ಅದ ನಿಮ್ಮ ಹತ್ರವೇ ಇಟ್ಕೊಳ್ಳಿ, ಸಹಾಯ ಸಮನಾಗಿ ಭಾಗಿಸೋಣ. ಈಗಲಿ ಕೂತ್ಕೊಳ್ಳಿ. ತಾವ್ ಯಾರು, ತಮ್ಮ ಕೋರಿಕೆಗಳೇನು ಅಂತ? ನಾನೇ ಉದಯಗಿರಿ ಯುವರಾಜನ್. ನನ್ನ ಹೆಸರು ಜಗದೇಕ್ ಪ್ರತಾಪ ಅಂತ ಕರೆಯೋದು. ಹೌದೇ? ನಮೋ ನಮಃ, ನಮೋ ನಮಃ. ಬೇಡಲು ಹೋದ ದೇವರು ಎಲ್ಲಾರಂತ ಆಯ್ತೆ ಸ್ವಾಮಿ. ನಿಮ್ಮ ಹೆಸರು ದೇಶದೇಶರಿ ಮಳಿಗೆ ಹೋಗುತ್ತಿದೆ. ನಿಮ್ಮ ಕೋರಿಕೆಗಳು ಕೇಳಿ ನಿಮ್ಮೊಡನಿದ್ರೆ ನನ್ನ ಕೋರಿಕೆ ಕೂಡ ನೆರವೇರುತ್ತೆ ಅಂತ ನಿಮಗೋಸ್ಕರ ಹುಡುಕ್ತಾ ನೇರ ಬರ್ತೀರ. ಓಹೋ, ಹಾಗೆ ಅಂದ್ರೆ ನಿಮ್ ಕೋರಿಕೆ ಏನು ಅಂತ? ಮತ್ತೆ ಬೇರೇನು, ನಾನು ಪ್ರೇಮಿಸಿದ ಕುಮಾರನ ಮದುವೆ ಆಗೋದು, ಚಿಕ್ಕ ರಾಜ್ಯವಾಳವು, ಎರಡೆರಡು ಕೋರಿಕೆಗಳು. ನನ್ನ ಹೆಸರು ಕೂಡ ಎರಡು ಚಿಂತೆ ಅಂತಾಳೆ. ನಿಮ್ಮ ಹೆಸರಿಗೆ ತಕ್ಕ ಕೋರಿಕೆಗಳೇ ತಪ್ಪದೇ ಫಲಿಸಿದ್ವೇಳೆ. ಆದರೆ ನನ್ನ ಕೋರಿಕೆಗಳು ಫಲಿಸಲಿಕ್ಕೆ ನಾನು ಎಲ್ಲಿಗೆ ಹೋಗಲು? ಆ ದೇವಕನಿಯರು ಎಲ್ಲಿರುವರು ತಿಳಿಯೋದು ಹೇಗೋ ನನಗೆ ಗೊತ್ತೋನಿ. ನಾನು ಖಗೋಳ ಭೂಗೋಳ ಶಾಸ್ತ್ರನೆಲ್ಲ ತಲೆಕೆಳಗಾಗಿ ಓದಿರೋನಿ. ಮೊದಲ ಮುಚ್ಚಳ ಬಿಚ್ಚ್ರಿ. ಏನ್ರೋ ಸಣ್ಣ ದಯಗಳು, ನಿಮಗೆ ಮಲೆಯ ಪರ್ವತ ಗೊತ್ತಾನೆ? ತುಗೋ ತುಗೋ ಅಂದ್ರೆ ಗೊತ್ತು ಗೊತ್ತು ಅಂತ ಅರ್ಥ. ಮತ್ತೆ ಅಲ್ಲೇ ಪಾರಿಜಾತ ಬರವಿದೆ ಅದು ಗೊತ್ತು ತಾನೆ? ಅಲ್ಲೇ ಪನ್ನೀರ್ ಕೊಳ ಒಂದಿದೆ ಅದು ಕೂಡ ಗೊತ್ತಲ್ಲ? ನಾಳೆ ಉದಯಕ್ಕೇನೆ ನಮ್ಮಿಬ್ಬರನ್ನ ಅಲ್ಲಿಗೆ ಸೇರಿಸ್ರಿ. ತಗೋ ಹೇಳಿ ಮತ್ತೆ ಹೇಳಿ. ಮುಚ್ಚಲ ಮುಚ್ಚ್ರಿ. ಏನೋ ಅನ್ಕೊಂಡಿದ್ದೆ, ಬುದ್ಧಿವಂತ ನೀನು ತಮ್ಮ. ನಿಮ್ ಮುಂದೆ ನಾರೇ ಹೇಳಿ. ನಿಮಗೆ ನಿದ್ರೆ ಬರುವಂತಿದೆ, ಹಾಗೆ ವಿಶ್ರಾಂತಿ ತಗೊಳ್ಳಿ. ತಗೊಳ್ಳಿ. ನನ್ಗೆ ಹಾಕಿದು ಸಂದಾಯಗಳು. ಮತ್ತೆ ನೀವು ನಮ್ಮನಲ್ಲಿ ಹೇಗ್ ಕಲಿಸೋದು? ಅಣ್ಣಾರು ಕೂತ್ಕೊಳ್ಳಿ. ಒಳ್ಳೆ ಹಣ್ಣವ್ರೆ, ಬೇಷಾಗಿ ಬಂಡೆ ಬಂಡಿ ಅಂದ್ರೆ ಬಂಡಿ ಅಲ್ವಲ್ಲ, ಜೋಡಿ ತೆಗಳ ಕಟ್ಟಿದ ಬಂಡಿ ಅಲ್ಲ. ಅಮ್ಮ ಸಣ್ಣದಯಗಳು, ನಮ್ಮನೇಲಿ ತಂದದ್ದು ಬೇಷ ಆಯ್ತು. ನೀ ನಮಗೆ ಹಸಿ ಆಗಿದೆ, ಪಂಚಪಕ್ಷ ಪರಮಾನ ತಂದು ನಮ್ಗೆ ಅವತರ ಮಾಡಿಸಿ. ತಗೋ 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 ತಗೋ. ಅಣ್ಣವ್ರೇ, ಏನಾದ್ರೂ ಭಾರಿ ಅವಶ್ಯ ಒದಗಿ ಬಂದ್ರೆ ಮೂರನೇ ಕೋರಿಕೆ ಕೋರ್ಬಹುದು. ಅದಿಲ್ಲದೆ ಹೋದ್ರೆ ನಮ್ಗೆ ಏನು ಭಯವಿಲ್ಲ, ನಿನ್ನಿಷ್ಟದಂತಾಗ್ಲಿ ತಮ್ಮ. ಏನ್ ನೋಡ್ತೀರ, ಅವತರ ಬಂದ್ರೆ ತಗೊಂಡ್ ಬನ್ನಿ. ಅಣ್ಣರೇ ಬನ್ನಿ ಬನ್ನಿ. ಇದಾಗ್ಲಿ ತಮ್ಮ. ತಂದೆಗಳು, ನಮಗೆ ದೃಷ್ಟಿ ತಗಲಿತ್ತು, ನೀವು ಕೊಂಚ ಕಟ್ತೀವಿ. ಬರೆ ಬರೆ ಬರೆ
ಆಗಲಿ ತಮ್ಮ. ಓ ದಯಗಳು ಕಾಂಬೂಲ್ವೆಲ್ಲಿ ಅಲ್ಲೇ ಹೋದ ಇವಾಗ ತನ್ನಿ ಕಸ್ತೂರು ಸುರಿಸಿದ ಕರ್ಪೂರ ತಾಂಬೂಲ, ಕರ್ಪೂರ ಆದ್ ಬಿರಿಸಿದ ಹಾಗೆಸೊಪ್ಪು, ಹಾಗೆಸೊಪ್ಪು ಬಿರಿಸಿದ ಕರ್ಪೂರ, ಢಿ ಅಂದ್ರೆ ಢಿಕ್ಕಿ ಅನ್ನೋ ಆಗಿರ್ಲಿ, ತಗೊಂಡ್ ಬನ್ನಿ ತಗೊಂಡ್ ಬಂದ್ರಯ್ಯ. ಅಪ್ಪೋ ಅಮ್ಮ ಭೋಜನದಾಯ ಸೊಳಗೆ ಮೂರು ಕೋರಿಗಳನ್ನು ಕೋರಿ ಆಯ್ತು ಅಣ್ಣವ್ರೆ. ಏನು ಬೈಬಿಲ್ ಹೇಳುತ್ತಮ್ಮ? ಯಾರದು ಕೂಗು? ಇವಾಗ ಹೋದ್ವೇ ದಹಿಗಳು ಅವೇ ಮಧುರ ಸ್ವರ, ಮಧುರ ಸ್ವರ, ಮಧುರ ಸ್ವರ. ಸೈ
ಆಟವಿದು ತಿಳಿಯಿತು ಕಳ್ಳಾಟವು ನನ್ನಲ್ಲಿ ಸಲ್ಲುದೆ ಓ ಸಖಿ ಸುಗೋನ್ನತೆ ಓಹೋ ಮದಿಯ ಮೋಹಿನಿ ದೃಷ್ಟಿ ತೆಗೆದು ಓಡಿಸಾಯ್ತು ಸೃಷ್ಟಿಯೊಳಕ್ಕೆ ಕೆಳಿಯಯ್ಯ ವತ್ಸ
ಅಮ್ಮ ಏನ್ ವಿಷಯ? ಆ ದೇವಕನ್ಯ ಇರಲಿ. ಆ ದೇವಕನ್ಯರು ನಿನ್ನ ಶಿಲೆಯಾಗಿ ಹೋದ್ರೆ ಈ ಅವ್ವ ರಕ್ಷಿದ್ದಾಳೆ. ಅವ್ವ ಅದೋ ಅವ್ವ ತಾಯಿ, ಯಾರು ನೀನು? ನನ್ನನ್ನೇಕೆ ರಕ್ಷಿಸಿದೆಯು? ನನ್ನ ಆಶ ಫಲಿಸದೆ ಹೋದರೆ ಜೀವಿಸಲಾರನು. ನನ್ನನ್ನು ಬದುಕಿಸಿದ ದೇವತೆಯು, ನನ್ನ ಮನೋರಥ ಸಿದ್ಧಿಸತಕ್ಕ ದಾರಿ ಕೂಡ ತೋರಿಸಬಲ್ಲ ನೀನು. ಅದು ನಿನಗಿಷ್ಟವಿಲ್ಲದಿದ್ದರೆ ಮತ್ತೆ ಶಿಲೆಯಾಗಿಸ್ತಾಯಿ. ವತ್ಸರು ಒಂದೇ ಮಠದೊಳಗೆ ಓದು ಕಲಿತರೇನು? ಕಂಡು ಬಂದೆನು ಅದಕ್ಕೆ ರಕ್ಷಕ್ಕೆ ನಾನೆಂತಿಗಿವನು, ಬದುಕಿಸಿದನು ಅದರಿಂದ ಮನೋರಥವು ಸಿದ್ಧಿಯಾದರೂ ಹರಸಿ ಶಕ್ತನೆಂದಿವನು. ಏನು ಹೇಳೋದು, ನಿನ್ನ ಆಸೆ ಫಲಿಸಲಿ ಅಂತ ಆಶೀರ್ವದಿಸುವೆನು. ಅದು ಸಾಕು ತಾಯಿ, ನನ್ನ ಮನೋರಥ ಸಿದ್ಧಿಸುವವರೆಗೂ ನಿನ್ನನ್ನೇ ಪೂಜಿಸುವೆನು, ಹತ್ತಿರವೇ ಇರುವೆನು. ನಿನಗೆ ಸರ್ವೋಪಚಾರವನ್ನು ನಡೆಸುವ ವತ್ಸರು ಬುದ್ಧಿವಂತರೇನೆ. ಸರಿ ಬನ್ನಿ ನಮ್ಮ ಮನೆಗೆ ಬನ್ನಿ. ಬೆಂಕಿ ಬೆಂಕಿ ಬೆಂಕಿ, ಏನು ವೈದ್ಯವಯ್ಯ ಹೀಗೆ ತಿರಸ್ಕರಿಸಿದ್ರಿ ಪ್ರಭು? ಇದರ ಪಟ್ಟು 10 ಬಾರಿ ಹಚ್ಚಿದ್ರೆ ಎಷ್ಟು ಖಂಡಿತ ಬರ್ತದೆ ಪ್ರಭು. ಅಬ್ಬಬ್ಬಬ್ಬಬ್ಬ ಕೇಳ್ರಿ, ಹಂಗಿರುವನಲ್ಲ ಹೊರಡಿ. ಯಾರು? ನಾನು ತಂದು ಏನು ಏನ್ ನೂಕ್ ನುಗ್ಲು ಬೇಗ ನಂಗೆ ಪಟ್ಟಾಭಿಷೇಕ ನಡೆಸ್ರಿ. ನಿನಗೆ ಪಟ್ಟಾಭಿಷೇಕವೇ, ನಾನಿರುವಾಗಲೇ. ಯಾಕೆ ನಿನ್ನ ಕಣ್ಣು ಹೋಗಿದೆಯಲ್ಲ, ಏನು ಆ ಕೂಗು? ಹೌದು, ಧೃತರಾಷ್ಟ್ರ ಕುರುಡ ಅಂತ ತಾನೆ ದುರ್ಯೋಧನ ರಾಜ್ಯ ಆಳ್ದ. ಅಚ್ಚುಬಾಯಿ ದೌರ್ಭಾಗ್ಯನೇ ನೀನು, ನಿನ್ ಪುರಾಣನು ಇಲ್ದೆ ಹೋದ್ರೆ ಕಣ್ಣು ಕಾಣದೆ ಕಾಲು ಇಲ್ದೆ ಮುರುಗಡ್ಡಾಗ ಸಾಯೋವರೆಗೂ ರಾಜ ಅಂತ ಕೂತ್ರೆ ಇನ್ ನಮ್ಗೆ ಯಾವತ್ತು ಏನೋ ಒದ್ರುತ್ತಿರ್ಬೋದು. ನಾವು ಈಗ ಆಯಾಸ ಪಡ್ಕೊಡ್ದು ಪ್ರಭು. ಕಾಯೇ ಅಣ್ಣೆ ನೆನ್ಪಿಂಡ ಹೋಗು, ಉಸಿರತ್ತಿದ್ರೆ ಕಚ್ಚ ಬಂದ್ರೆ ನೀವು ಗಟ್ಟ ಅನ್ಕೊಳ್ಳಿ. ಪಡಾಲ ಮೇಲೆ ನಮ್ ಕೈವರೆಗೆ ಇದೆ, ರಾಜನ್ ಸೆರೆ ಒಳಕ್ ನೋಗಿ ನೀವು ಪಟ್ಟಾಭಿಷೇಕ ನಡೆಸ್ತೀನಿ ನಾನು. ತಾವು ಹೂನಿ ಅನ್ನಲ್ಲ. ಏನಿದು ವತ್ಸ, ನನ್ನ ದೇವತೆ ಅನ್ಕೊಂಡ್ಯಾ ನೀನು? ಹೌದವ್ವ, ನೀನು ಸಾಕ್ಷಾತ್ ಪಾರ್ವತಿ ದೇವಿ. ಯಾರಂದ ಮಾತು? ನಮ್ಮಮ್ಮಂದ ಮಾತೆ. ಯಾವಾಗಲೂ ನೀನೇ ಕಾಪಾಡೋಳು, ಇಲ್ಲದೆ ಹೋದ್ರೆ ಈ ಅಡವಿ ಒಳಗೆ ನನ್ನನ್ನ ರಕ್ಷಿಸ್ತಿದ್ರು. ಏನೋ ನಿನ್ನ ಮೂಢ ನಂಬಿಕೆಗಳು. ಅಲ್ಲವ್ವ, ನೀನೇ ನನ್ನ ಅಭೀಷ್ಟ ನೆರವೇರಿ ದಾರಿ ತೋರುತ್ತಾಯಿ. ನೀನು ಲೋಕಮಾತಿ, ನಿನ್ನನ್ನೇ ನಂಬಿರುವೆನು. ಮಾತ ನಮ್ಮ ಪಾಲಿ ಕಾಮಧೇನು ಅಂತ ಬಂದೆ ನೀನು, ನಿನ್ನ ಮೇವಿಗಲಿ ತರತರದ ಪಚ್ಚ ಹುಲ್ಲಿದೆ, ಮೇಯಿಸಿಕೊಂಡು ಬರೋ ಬಾ. ನಮ್ಮಮ್ಮ ನೀನು, ನಮ್ಮ ತಾಯಿ ನೀನು, ಬಾಮ ತಗೊಂಡ್ ಬಾ. ಆ ಸೀರೆ ನಾ ತಂದ್ರೆ ಇಂದ್ರಕುಮಾರಿ ನನ್ನ ವಶವಾಗ್ತಾರೆಯೇ? ಸರಿ, ಇವತ್ತೇ ಹೊರಡ್ತೀನಿ ಬಾ. ಆ ಬಯಲಾದ ವಿಚಾರವೇ
ಅರಳು ಹೂವುಗಳಿಂದ ಲಲಿತವ ಸಂತನೆ ಆದನೆ ಮಹ ಲಲಿತವ ಸಂತನೆ ಆದನೆ ಬಸಂತನಾಗುತ್ತ ಕೋಗಿಲ ಮಾತಲಿ ಕರೆಯಲು ಬಂದಿಹನೇ ಅಲ್ಲ ಕರೆಯಲು ಬಂದಿಹನೇ ಅಲ್ಲ ಮರಿತಲೆ ಬಂದ ಮಾನವೀರನು ತಾವೆಲ್ಲ ತಾವಿದ್ದಾರವೇ ಆದರೆ ಕೇಳೋ ನಮ್ಮ ಮಾತ ಆದರೆ ಕೇಳೋ ನಮ್ಮ ಮಾತ ಅಬ್ಬೋ ನರೇನು ನಿನ್ನ ಸೀರೆಯನ್ನು ತಸ್ಕರಿಸಿಕೊಂಡು ಓಡುತ್ತಿರುವನು ಆಶ್ಚರ್ಯವೇನೇನೆ ಇಂದ್ರ ಕುಮಾರಿ ಬರ್ತಿದ್ದಾಳೆ ಪಾಪವೇನು ನೀನು ಯಾರು ಈ ಪಾಪ ಯಾರು ಪಾಪನಲ್ಲ ಇದು ಅಜ್ಜಿ ನನ್ನ ಪ್ರಾಣೇಶ್ವರನು ನನ್ನ ಸೀರೆಯನ್ನು ಹರಿಸಿ ನನ್ನ ವಶವಾಗಿಸಿಕೊಂಡರು ಏನು ಏನಂದೆ ಆಶ್ಚರ್ಯವಾಗಿರುವುದೇ ಆಶ್ಚರ್ಯವೇನು ಅಜ್ಜಿ ನನಗೆ ಬುದ್ಧಿಯೂ ಬರಲೆಂದೇ ಯಾರೋ ಈ ಮಾಯೆಗೈದಿರು ಈ ಶಿಕ್ಷೆ ನಾನು ಭರಿಸಲೆಂತು ಈವಾಗ ವಿಹ್ವರಳಾಗುತ್ತಿರುವೆಯೇ ಆವಾಗ ವತ್ಸನನ್ನು ಶಿಲೆಯಾಗುವಂತೇಕೆ ಗೈದಿರುವೆಯೇ ಗಿಳಿಯೇ ತಿಳಿಯದೆ ಹಾಗಾಯ್ತು ಅಜ್ಜಿ ನಿನಗೆ ಸರ್ವವೂ ತಿಳಿದಿರುವಂತಿದೆ ನೀನು ನನ್ನನ್ನು ಶೋಧಿಸುತ್ತಿರುವೆ ತಪ್ಪಾಯ್ತು ಕ್ಷಮಿಸು ನಿನ್ನ ಬೇಡುತ್ತಿರುವೆನು ನನಗೆ ಪ್ರತಿಭಿಕ್ಷ ಪ್ರಸಾದಿಸು ಅಜ್ಜಿ ಮತ್ತೆ ನನ್ನ ವತ್ಸನನ್ನು ಮನಃಪೂರ್ತಿಯಾಗಿ ಪ್ರೇಮಿಸುವೆಯಾ ಪ್ರೇಮಿಸಿರುವೆನು ಅಜ್ಜಿ
ಮತ್ತೆ ಮದುವೆಯಾಗಿ ನನ್ನ ವತ್ಸಲನ್ನು ನೀನು ಬಿಟ್ಟು ಹೋಗದೆ ಇರುವೆಯಾ? ಬಿಟ್ಟು ಬದುಕಲಾರೇನು ಅಜ್ಜಿ? ಆ ಇವೆಲ್ಲ ವಯ್ಯಾರವಲ್ಲವಲ್ಲ. ಅಲ್ಲವಜ್ಜಿ ಅಲ್ಲವು, ನಿನ್ನ ಚರಣದಾಣೆ ಪ್ರಮಾಣ ಮಾಡುತ್ತಿರು, ನನ್ನ ಕಟಾಕ್ಷಿಸು. ಸರಿ ಹೇಳು. ಅಲ ಪ್ರಾಣೇಶ್ವರ, ತಡೆಯಲು ಚಿಗರಿ. ಅಪ್ಪ ಮೊದಲು ನೀನು ವರಿಸು. ವಿಜಯೀ ಭವ. ಎಲ್ಲ ನೋಡಿ ಆಯ್ತು, ಸಂತೋಷ ಭರಿಸಲಾರದಷ್ಟು ಆಯ್ತು. ಅವ್ವ ಸಾವಿರ ವರ್ಷ ವರ್ತಿಸು. ಅಗ್ನಿದೇವ, ವರುಣದೇವ, ನಾಗರಾಜ, ನಿಮ್ಮ ಕುಮಾರಿ ರೂಪಿಸಿದ ದಾರುಣ ವಾರ್ತೆಯನ್ನು ಕೇಳಿದ್ರಲ್ಲ. ಒಬ್ಬ ನರನಿಗೆ ಇಂತಹ ದುರಹಂಕಾರವೇ? ಆ ನರನನ್ನು ಮತ್ತು ಭೂಲೋಕವನ್ನೇ ನಿರ್ಮೂಲಗೊಳಿಸಿ ನನ್ನ ಕುಮಾರಿಯನ್ನು ರಕ್ಷಿಸದೇ ಬಿಡನು. ಆ ಭೂಮಂಡಲವನೀ ಹೊತ್ತೆ ಬಡಬಾನರ ದಾವಾನರ ಜ್ವಾಲಾ ಜಾಲದೊಳಗೆ ಭಸ್ಮೀಪಟಲವಾಗಿಸಲಪ್ಪಣೆಯ ದೇವನಾಥ, ಸಿಡಿಲ ವರ್ಷವನ್ನು ಬಡಿದುಸರಿಸಿ ವರ್ಷಪಾತ ಮಾಡಿ ಜಲಪ್ರಳಯಲು ಸಿಗಿ ಭೂಮಿಯ ನಡೆಯುವಂತಾಗಿಸಲೇ ದೇವರಾಜ. ಹಾಲಹಾಲ ಕಾಲಕೂಟ ಗಣವನ್ನು ಕಟ್ಟಿ ಇಲೆಯೆಲ್ಲವನ್ನು ಮಿಲಿಮೆಲೆ ಬೇಯಿಸಲೇ ದೇವೇಂದ್ರ. ಅಹೋ ದಿಕ್ಪಾಲಕರ, ಕ್ಷಮಿಸಿರಿ, ಶಾಂತಿಸಿರಿ. ನೀವೀಗ ನಿಮ್ಮ ಈ ಶಕ್ತಿಯು ಲೋಕವನ್ನು ಪಾಲಿಸುವುದಕ್ಕೇನೆ ಪಾಳುಗೊಯ್ಯುವುದಕ್ಕಲ್ಲವು. ನಿಮ್ಮ ಆವೇಶದೊಳಗೆ ನೀವು ವಿಧಿಯನ್ನೇ ಮರೆತಾಯಿತು. ಜ್ಞಾಪಕವಿಲ್ಲವೇ ದುರ್ವಾಸ ಮಹರ್ಷಿ ಶಾಪು. ಏನು ಅತ್ಯಾಚಾರವು? ನನ್ನ ತಪೋಭಂಗವೆಸಗಿದ ಪಾಪಾತ್ಮರವರು ಯಾರು ಈ ಸೀರೆ? ಮುನೀಶ್ವರ, ಮುನೀಶ್ವರ, ಕೋಪವೇಕೆ ಮುನೀಶ್ವರ, ಆ ಸೀರೆ ನನ್ನದೇ. ಆ ಯಾರು ನೀನು? ನಾನು ಜಯಂತಿ, ಇಂದ್ರದೇವನ ಕುಮಾರಿ. ಅದೇನೇ ನಿನ್ನ ಒಣಗರ್ವದ ಕಾರಣ? ಸರಿ, ನಿನ್ನ ಗರ್ವಕ್ಕೆ ಇದೇ ನಮ್ಮ ಶಾಪು. ನಿನ್ನ ಸೀರೆಯನ್ನು ಹರಿಸಿದ ನರನನ್ನು ಒರಿಸಿ ಈ ಭೂಲೋಕದೊಳಗೆ ಅವನೊಡನೆ ಸಂಸಾರ ಮಾಡುವಂತಾಗಲಿ. ಅಹೋಬತ ಮುನೀಶ್ವರ, ನನಗೆ ಅರಿವು ಬಂದಿದೆ, ಕ್ಷಮಿಸಿರಿ, ಶಾಪ ವಿಮೋಚನವನ್ನು ಅನುಗ್ರಹಿಸಿರಿ. ಮತ್ತೆ ನಿನ್ನ ಸೀರೆ ನಿನಗೆ ದೊರಕಿದಂದು ಶಾಪ ವಿಮೋಚನವೆಂದು ತಿಳಿ. ಮೊದಲೇ ಮಹರ್ಷಿ ಶಾಪ, ಎಂಥವರೇ ಸರಿ ಅನುಭವಿಸದೇ ತೀರದು. ಹೌದು ವತ್ಸ, ಈ ಸೀರೆ ನಿನ್ನ ಹತ್ತಿರ ಇರುವವರೆಗೆ ಇಂದ್ರಕುಮಾರಿ ನಿನ್ನ ವಶ್ಯವಾಗಿರುವುದು. ಆದರೆ ಬೇಟೆಗೋ ಯುದ್ಧಕ್ಕೋ ಹೊರಡುವಾಗ ಮಾತ್ರ ಆ ಸೀರೆ ನಿನ್ನ ಹತ್ತಿರ ಇರಕೂಡುದು. ನನ್ನ ನೆನೆಸಿಕೊಂಡರೆ ಆ ಸೀರೆ ಹೊರಕ್ಕೆ ಬರುತ್ತದೆ. ನಿನಗಾಪ್ತರಾದವರ ಹತ್ತಿರ ಭದ್ರವಾಗಿಟ್ಟು ನಡಿ. ಎಚ್ಚರ, ಎಚ್ಚರದಿಂದಲೇ ಇರುವೆನವ್ವ. ನಿನ್ನ ಆಶೀರ್ವಾದವೇ ನನ್ನ ವಿಜಯ. ಹೌದಾ ಅತ್ತಿಯವರೇ, ನೀವು ನೋಡಿ ತಿಳಿಬೇಕಾದೇನೆ, ತಪ್ಪದೇ ನೋಡತಕ್ಕದ್ದು. ಓ ಹಲ, ನಿಮ್ ನಾಗರಿಕತೆ ಅಷ್ಟು ಭವ್ಯ ಮೈದುನರಿ? ಭವ್ಯಕ್ಕೆ ಮೀರಿದೆ, ನವರಸ ಭರಿತವಾಗಿರುತ್ತೆ. ವೇಷಭಾಷೆಗಳು, ತಿಂಡಿ ತೀರ್ಥಗಳು, ವಿನೋದ ವಿಷಾದಗಳು, ಅಪ್ಪ ಎಲ್ಲ ಕಲಬೆರಿಕೆ ಸಂಕುಲ. ಅಹೋ ಬತ, ಅಂದರೆ ಒಡನೆ ನಿಮ್ಮ ಲೋಕಕ್ಕೆ ಹೊರಡಲೇಬೇಕು. ಒಳ್ಳೆ ಲೋಕಾನುಭವ ದೊರಕುತ್ತದೆ, ಸುಖವಾಗಿ ಹೋಗಿ ಬನ್ನಿ. ಅವ್ವ ಹೋಗಿ ಬರ್ತೇನವ್ವ, ನೀನು ಇಲ್ಲೇ ಇರ್ಬೇಕಾನೆ. ನಾನೆಲ್ಲಿಗೆ ಹೋಗೇನು ವತ್ಸ? ಅಜ್ಜಿ ಬರುವೆವು. ಪ್ರಗಡ, ಏ ಬಾದರಾಯಣ ಪ್ರಗಡ. ಚಿತ್ತ ಮಹಾರಾಜ. ಚಿತ್ತವೆಂದು ನೀವು ಬಂದಿರಾ? ಅಪಶಕರವು ವೃದ್ಧ ಮಂತ್ರಿ ಆದರೂ ಹೊಸ ಮಾತು ಬರಲಲ್ಲದು. ಹೇ ರಾಜನ್ ಅಂತ ಚಿತ್ತ. ಮತ್ತೆ ಅದೇ ಮಾತೆ, ನಿಮ್ಮ ಚಿತ್ತಾನ ಸಾಕು ಮಾಡಿ.
ನಮ್ಮ ಕಿರೀಟಾಚರಣಾಗಿರುವುದೇ ಹೇಳಿಬಿಡಿ. ತಮ್ಮ ಕಿರೀಟಕ್ಕೇನು ರಾಜನ್, ಅತ್ಯಂತ ಸೊಗಸಾಗಿದೆ. ಅಂದ್ರೆ ಸುಂದರಿ ಮಣಿಯರೆಲ್ಲರೂ ಇದರ ಅಂತ ನೋಡ್ತಾ ನಮ್ಮಂತ ಲೆಕ್ಕಿತಾರೆ ನೀ ಮತ್ತೆ? ಆದ್ರಿಂದ ಇದು ಅನವಶ್ಯಕ. ಆದರೆ ರಾಜನ್, ಈ ಹೊತ್ತಿ ಅಲಂಕಾರ ವೇತಕ್ಕೂ ತಮ್ಮ ದರ್ಶನಕ್ಕೆ ಯಾರು ಬರುತ್ತಿದ್ದಾರೋ ಕೇಳಬಹುದೇ ಅಂತ. ಹಾ, ಹಾಗೆ ಕೇಳಿ ತಿಳಿದುಕೊಳ್ಳಿರಿ. ಇಲ್ಲದೆ ಹೋದ್ರೆ ನಮ್ಮ ಹೊಸ ಮಂತ್ರಿ ತಿಳಿವು ನಿಮಗೆ ಹೇಗೆ ತಿಳಿದು ಬರುತ್ತೆ? ಪ್ರಗಡ ಹೇ ಬಾದರಾಯಣ ಪ್ರಗಡ. ಹೇ ರಾಜನ್, ಹೇ ಶೃಂಗಾರ ವೀರ. ಆಹ, ಹೊಸ ಬಿರುದಾವಳಿ ಕೇಳಿ ಮತ್ತೇರುತ್ತೀರಿ. ಪ್ರಗಡ, ಸಮಯ ಉರುಳಿ ಮೀರಿತೋ ಸಿಕ್ಕದು. ನಮ್ಮ ಶೃಂಗಾರ ವೇಷವೇತಕ್ಕೋ ವಿವರಿಸಿ ಇವರ ಮುಂದೆ ನಿಮ್ಮ ತಿಳಿವನ್ನು ಪ್ರದರ್ಶಿಸಿರಿ. ನೋಡಿ, ಪ್ರದರ್ಶಿಸುತ್ತಿರುವೆನು. ನಮ್ಮ ರಾಜ್ಯದ ಹೆಸರು ಕಾಮಕೂಟವು, ನಮ್ಮ ರಾಜರವರ ಹೆಸರು ತ್ರಿಶೋಕಾನಂದರು. ಅದಕ್ಕೆ ನಮ್ಮ ರಾಜರು ನಿತ್ಯವೂ ಮೂರು ಸಾರಿ ಹೀಗೆ ಮದುಗುವರನ ಹಾಗೆ ಇರಬೇಕಾಗಿದೆ. ಆದ್ದರಿಂದ ಇರುವರು. ಆದ್ದರಿಂದ ಮಾತಿನಿಂದ ಏನು ಪ್ರಗಡ, ಇನ್ನು ನಿಮ್ಮ ತಿಳಿವನ್ನು ಪ್ರತ್ಯಕ್ಷವಾಗಿ ತೋರ್ಪಡಿಸಿ. ಎಲ್ಲಿ ನೀವು ತನ್ನ ಮದುಗುವರಿಯರು? ಕಾದಿರುವರು ರಾಜನ್, ಚಿತ್ತೈಸ್ರಿ. ಈಗ ರಾಜನ್ ಕನ್ಯಾಮಣಿಯರು. ಬಾದರಾಯಣ, ನಮಗೆ ಯಾರೂ ಹಿಡಿಸಲಿಲ್ಲ, ಅವರಿಂದ ತಣ್ಣಿಗೆ ಕೈ ತೊಡಬೇಕು. ಹೀಗೇಕೆ ಅನ್ನೋರಿ ರಾಜನ್? ನಾನು ನನ್ನ ತಿಳಿವು ಇವತ್ತು ಬೇರಿಲ್ಲ ಬೇಡು, ಅವರಿಂದ ಕೈ ತೊಡಬೇಕು. ಹೋಗು. ಮಹಾರಾಜ. ಏನು ವೃದ್ಧ ಮಂತ್ರಿ? ಹೌದು ರಾಜನ್, ತಮಗೆ ಕೋಪ ಬಂದರೂ ನಾನು ಹೇಳದೆ ತಪ್ಪದು. ದೇವರವರು ಬಾದರಾಯಣನೊಡನೆ ಸೇರಿ ಎರಡದಾರಿಗೆ ಬೀಳುತ್ತಿರುವಿರಿ. ನಾನು ನೋಡಲಾರಿ ಇದನ್ನು. ನೋಡಲಾರದೆ ಹೋದ್ರೆ ಈಗ. ಓ ಹಾರವೆ, ತಪ್ಪೇನು? ಇದೇ ಜಪಮಾಲೆ ಅನ್ಕೊಂಡು ಮನೆ ಹೋಗಿ ಜಪ ಮಾಡಿಕೊಂಡೇ ಕೂತ್ಕೊಳ್ಳಿ, ಹೊರಲಿ. ಶಿವ ಶಿವ. ಕೈಲಾಗದೆ ಹೋದ್ರು ಹೊಸಬರ ನೋಡಿದ್ರೆ ಹಣ ಬರಕ ಸೂಜಿ. ಆರ್ದ್ರೆ ನೋಡಿದ್ರ ಈ ಧನದೊಂದಿಗೆ ಎಲ್ಲಿದ್ರು ನೀವು ರಾಣಿರ ಆಗಿರಬಹುದು. ಏನೋ ಸರಿ. ಅರೆ, ರಾಣಿ ಆದಂತೆ ಟಿವಿ ಹಾಕಿ ಕೂತಿರುವಿಯೇ. ನೀನ್ ಕೂಡ ಹೊರಡು ಈಗ. ಕದಲೇನು, ಇನ್ನು ಹೊರಡನು. ನನ್ನ ರಾಣಿ ಆಗಿಸ್ತೀನಿ ಅಂತ ಕರ್ಕೊಂಡು ಬಂದ್ರೆ ಮತ್ತೆ ಹೊರಡು ಅಂತೀರಾ? ಏನ್ ನಿಮಗೆ ತಿಳಿವು? ಈಗ ನನ್ನ ತಿಳಿವನ್ನು ಬೈದರು, ನೀನು ಮಹಾರಾಜರ ತಿಳಿವನ್ನು ಹೇಳಿಸ್ಲಿಲ್ಲ. ಅದಕ್ಕೆ ನಂದೇನ್ ತಪ್ಪು? ಅದು ನಿಮ್ಮ ರಾಜರವರ ಕರ್ಮ. ಅಮ್ಮ, ನೀನು ಬಿರುಸಾಗಿ ಮಾತಾಡಿದ್ರು. ರಾಜರಿಗೆ ಬೇಕು ಬಿದ್ರೆ ಪ್ರಮಾದ. ಪ್ರಮಾದ ಏನು? ಕಳೆಯೇ ಆಗಲ್ ನಾನಿಲ್ಲಿಂದ ಕದಲೇನು. ತಿರುಗಿ ಹೋದ್ರೆ ಅವ್ವ ನಮ್ಮೂರಲ್ಲಿ ನನ್ನ ಗೌರವೇನು? ಗೌರವ ನಿಂದು ಒಂತರಹ ತಿಳಿವೆ, ಉಪಯೋಗವಾಗೋ ಹಾಗಿದೆ. ನಿನ್ನ ಹೆಸರು ಹೇಳ್ಬೇಕೆ? ಏಕಾಶ್. ನನಗೊಂದೇ ಆಶೆ, ಇಂದಿಗಾದ್ರು ರಾಣಿ ಆಗ್ಬೇಕಂತ. ಅಷ್ಟೆಲ್ಲ ನನ್ನಿಂದ ಕಲ್ಸೋರು ಯಾರು? ಏನಂದ್ಕೊಂಡಿದ್ದಾರೆ ಏನೋ? ಎಲ್ಲ ರಗಳೆ ಕಲ್ಸು, ಇಲ್ಲೇ ಇರುವಂತೆ. ನಮ್ಮ ಅಂತಃಪುರದೊಳಗೆ ಸಖಿಯರ ಕೂಡ ರಾಣಿ ಭೋಗಾನೆ. ಏನ್ ಮಾಡ್ತದು, ನನ್ನಲ್ಲಿ ಸಖಿಯಾಗು ಅಂತೀಯ? ಸಖಿ ಅಂತಲೇ ಏನು, ಸಖಿಯರ ಮೇಲೆ ಮಹಾರಾಣಿ ಆಗಿದ್ದು. ಹಾಯಾಗಿ ಪ್ರಗಡ, ಏ ಬಾದರಾಯಣ ಪ್ರಗಡ. ಬರುತ್ತಿರುವನು ರಾಜನ್. ನನಗಿನ್ನು ಬಾಧೆ ಕೊಡದೆ ನಿನಗಿಷ್ಟ ಬಂದಂತಿರು. ನಿನಗೇನ್ ತೊಂದರೆ ಆಗದಂತೆ ನೋಡ್ಕೊಳ್ತೀನಿ ನಾನು. ಆದ್ರೆ ನಾನು ಬರುವೆನು. ಏನು ರಾಜನ್? ಬಾದರಾಯಣ, ಈ ಬರೀ ಶೃಂಗಾರದೊಳಗೆ ಎಷ್ಟು ದಿನ ನಮಗೆ ಈ ಕಾಮಾಟ? ಇನ್ನು ಅವು ತಡೆಯುವು, ಕೂಡಲೇ ನಿನ್ನ ತಿಳಿವು ತೋರ್ಪಡಿಸು. ತೋರ್ಪಡಿಸುವೆನು ರಾಜನ್, ಆದರೆ ನನ್ನ ತಿಳಿವಿನ ಜೊತೆಗೆ ನಿಮ್ಮ ತಿಳಿವು ಕೂಡ ಒಂದಿಗೊಂದಿಗೆ ಮಾರ್ಗ ತೋರಿದ್ರೆ ಜಪ್ಪನೆ ತಿಳಿದು ಹೋಗುತ್ತೆ. ಸುಂದರಾಂಗಿಯರನ್ನು ತೋರಿಸುವುದು ನಿನ್ನ ಹೊಡೆಯು, ನೋಡದಂತೆ ಬರಿಸುವುದು ನಮ್ಮ ಹೊಡೆಯು. ಮಾರುವೇಷದೊಳಗೆ ನಗರಾಯಣ ನಡೆಸುವ ಬಾದರಾಯಣ. ಆಹಾ, ಬನ್ನಿ ರಾಜನ್.
ಯಾರು ಮುಡಿಸಿದ ಕೇಳಿ ಓ ನಗೆ ಓ ನಾಯಿ ತಲೆ ತಗಿಸುತ್ತ ತಲೆ ತಗಿಸುತ್ತೆ ತಲೆ ತಗಿಸುತ್ತ ತಲೆ ತಗಿಸುತ್ತ ಕುತ್ತಿಗೆ ತರಗಿಸುತ್ತ ತಲೆ ಪ್ರಥಮ ತಲೆ ಪ್ರಥಮ ತಲೆ ದುರ್ಬಲ್ಲಿ ಹೋಗಿದೆನು ಓ ನಾಗಿ ಓ ನಾಗಿ ನನಗೆ ಯಾರೋ ಮುಡಿಸಿದ ಕೇಳಿ ಓ ನಾಗಿ ಓ ನಾಯಿ ಮತ್ತೆ ಮತ್ತೆ ಹ್ಞೂ ಹೇಳು ಎದುರುಗಡೆ ಮನೆಯ ಗಿಡವು ಮಾವಯ್ಯ ಮಾವಯ್ಯ ನೀರು ಕೊಯ್ದು ಬೆಳೆಸಿದನಯ್ಯೋ ಮಾವಯ್ಯ ಮಾವಯ್ಯ ಎದುರುಗಡೆ ಮನೆಯ ಗಿಡವು ಹಾಗೆ ಮತ್ತೀಗ ಕೆನ್ನೆ ಮೇಲೆ ಗಾಯವೇನೆ ಓನಾಗಿ ಓನಾಗಿ ನಿಮ್ಯಾರು ಬುರುಕಿದ್ರೆ ಹೇಳಿ ಓನಾಗಿ ಓನಾಗಿ ಕೆನೆ ಮೇಲೆ ಗಾಯವೇನೆ ಓನಾಗಿ ಓನಾಗಿ ನಿಮ್ಯಾರು ಬುರುಕಿದ್ರೆ ಹೇಳಿ ಓನಾಗಿ ಓನಾಗಿ ಮತ್ತೆ ಹ್ಮ್ ಮತ್ತೆ ಏನು ಹೇಳು ಎದುರುಗಡೆ ರಾಮ ಗಿಳಿಯೇ ಮಾವಯ್ಯ ಮಾವಯ್ಯ ಮುತ್ತು ಕೊಡಲು ಗುರುಕಿ ತಯ್ಯೋ ಮಾವಯ್ಯ ಮಾವಯ್ಯ ಎದುರುಗಡೆ ಬೇಕಾದನ್ನೆಲ್ಲ ಹೇಳಿಬಿಟ್ನಲ್ಲ, ಇನ್ನು ವಿಲಾಸ ಮಂದಿರಕ್ಕೆ ಹೋಗಿ ಒಂಟಿಯಾಗಿ ನೋಡಿ ಆ ಸುಂದರಿಗೆ ಈ ಪದಕನ ಬಹುಮಾನ ಮಾಡು. ಇಷ್ಟು ಬೆಲೆಯುಳ್ಳ ಪದಕನೇ ಬಹುಮಾನ ಕೊಡ್ತಿದ್ರೆ? ರಾಜರ ಹಾಗೆ ತಾನೆ ಎಂದಿದ್ರು. ಏನು ಪ್ರಕರ ಎಲೆ ನೀನು ಹೇಳಿ ಬಂದ ಸಂಮೋಹನಾಸ್ತ್ರ ಈಗ ಇದೇನೆ? ನಮೋ ನಮಃ ರಾಜನ್. ನಮೋ ನಮಃ. ನೋಡು ಬಾಲಾಮಣಿ, ಹೇಳುವಾಗಲೇ ಮೋಹಿಸುವಂತೆ ಅಲ್ಲಿ ನಮ್ಮ ರಾಜನ್ನ ತೀವ್ರವಾಗಿ ಹೊಗಳಬೇಕು. ಓ, ಹೊಗಳೋದ್ರಲ್ಲಿ ಮತ್ತೆ ಹಾಗೆ ಅಂದ್ಕೊಂಡಿದ್ದೀರೇನು? ಅಂದ ಚಂದ ಗುಣ ಗಣ ವೀರ ಪರಾಕ್ರಮ ಒಂದು ಸಹ ಇಲ್ಲದಿದ್ರೆ ಎಲ್ಲ ಇರೋ ಹಾಗೆ ಪ್ರೇಮಿಸಿ ಬಯಸ್ತಕ್ಕದ್ದೇ ಅವ್ರು ಯಾರೇ ಆಗಲಿ. ಅದು ಹೊಗಳೋದು ಅಂದ್ರೆ ಆದರಾಯಣ, ಈ ಬಾಲೆಗೆ ಒಂದು ಪರಗಣ ತಾನು ಒಡನೆ ಕಳಿಸಿಬಿಡು, ನಾವು ಬರ್ತೇವೆ. ನೋಡಿದ್ಯಾ, ನಿನ್ನ ಬಾಳು ಬೆಳಗಿತು ಬಾಲಾಮಣಿ. ಪರಗಣ ಬಂದ್ರೆ ಒಂದು ಚಿಕ್ಕ ರಾಣಿ ಆಗ್ಬಿಡುವೆ. ಇನ್ನು ನಮ್ಮ ಕೆಲಸ ಸಾಧಿಸ್ಕೊಂಡ್ ಬಾ. ಸರಿ ಹೇಳಿ, ನಿಮ್ಮ ಸಂಗತಿ ನನಗೆ ತಿಳಿದಿದೆ, ನನ್ನ ಸಂಗತಿ ನಿಮಗೆ ತಿಳಿದಿದೆ, ಇದು ನೋಡ್ತಿರೇಳಿ. ತಿಳಿವಂದ್ರೆ ಹೀಗಿರುತ್ತೆ, ಆದ್ರೇನ್ ಹೊರಡು. ಕ್ರೀಡೆ ಬುದ್ಧಿಗಳು, ಏನ್ ರಾಜನು ಏನ್ ಮಂತ್ರಿ, ಇವರಿಗೆ ತಕ್ಕ ಶಾಸ್ತಿ ನಾನ್ ನಡೆಸ್ತೀನಿ. ಸರಿಯಾಗಿ ಕೇಳ್ಕೊಳ್ಳಿ, ನೋಡಿದ್ರು ಸೇವಕ ಹೆಚ್ಚಾದಷ್ಟು ಸೌಕರ್ಯಗಳು ತಗ್ತಿರ್ತವೆ. ಅದಕ್ಕೆ ನಿಮ್ ವರ್ಷ ವರ್ಷ ತಿರುಗಿ ನೋಡ್ಕೊಳ್ಳೋದು ಹೊರಟು ಹೋಗಿ ಬನ್ನಿ ಅಂದಾಗ ಬನ್ನಿ. ಮತ್ತೆ ಮತ್ತೆ ನಿಂತೇನು? ನೀವು ಎಲ್ಲಿದ್ರು ಸರಿ ಬನ್ನಿ ಅಂದಾಗ ಬನ್ನಿ. ಅಲ್ಲಿಂದ ಹೇಳ್ಬಿಟ್ ಕೆಲಸ ಜಪ್ಪಂತ ನಡೆಸಿ, ಮತ್ತೆ ಅಲ್ಲಿಂದ ಸಪ್ಪಳದ ಹೊರಟು ಹೋಗ್ಬಿಡಿ. ಮತ್ತೆ ನಿಂತೇನು? ಕೈಸನ್ನೆ ಕಣ್ಸನ್ನೆ ಸಾಕು, ಇಲ್ಲಿ ರಾಜ್ಯ ನಡೆಸೋದು ಸಲೀಸೆ. ಮೋಹಿನಿ, ಕಣ್ಣು ಚದುರೋಗ್ತಾ ಇದೆ, ಗುಂಡಿಗೆ ಅದರೋಗ್ತಾ ಇದೆ. ಎಲ್ಲೆಲ್ಲು
ಏನುಂದ್ರಿ ನನೇನೆ? ನೀವೂನು ಕೇಳ ಹಿಂದೆ ನನ್ನ ಹೊದೇ ಕೂಡ ಮಾತಾಡ್ತಿರುವನು. ಆ ಏನಂತಿರುವೆ? ನನ್ನ ಸ್ವಪ್ನ ಸುಂದರಿ, ನನ್ನ ಗುಣ ಸುಂದರಿ, ಇವಳೇನೆ? ನಿನಗೆ ಹ್ಯಾಕ್ ಗೊತ್ತು? ಇವಾಗ ತಾನೇ ನೋಡಿದ್ದು. ಓಹೋ, ಹೃದಯ ಬೇಡೆ ತಾನೇ ಇದಕ್ಕೆ ಮದ್ದು? ಆ ಓ, ಆರು ಜನ್ಮದ ಸಂಬಂಧವೇ, ಏಳನೇ ಜನ್ಮದೊಳಗೆ ಸೇರಿಕೊಂಡ್ವಿ. ನೀವು ಕೇಳ್ತಿದ್ರ? ನಿಮ್ಮ ಪಿತ್ತ ಪೂರ್ತಿಯಾಗಲಿ ಹೇಳಿವೆನ? ನೀನಿಲ್ಲ ನಾನು ಬದುಕಾರೆ ಅಂತ ಹೇಳಿಬಿಡು ಅಂತೀಯ? ಅಮ್ಮಮ್ಮೋ, ಅಂತ ಮಾತು ಹಠಾತ್ ಆಗಿ ಅಂದ್ಬಿಟ್ರೆ ಈ ಬಾಲಾಮಣಿ ಬೆದರಿ ಹೋಗಳು. ಏನ್ರಿ ಓಯ್, ಈ ಬಾಲೆ ಮಾತಿಗೆ ಬೇರೆಯವಳೆಲ್ಲ ನಿಮ್ಮ ಮೇಲೆ ಸಾಕ್ತ ಸಾಕು. ನಿಲ್ಸಿ ನಿಲ್ಸಿದ್ದಾಯ್ತು. ಸರಿ, ಮೊಲಿ ಬರ ಆಯ್ತಾ? ಹಿಡ್ಕೊಳ್ಳಿ, ಹಿಡ್ಕೊಂಡಂತಾಯ್ತು. ಹೇಳ್ತೀನಿ, ಬನ್ನಿ ನೀವು. ಬರುತ್ತಿರುವೆನು. ಕುಮಾರಿ ಕುಮಾರಿ ಕುಮಾರಿ, ಏನ್ ನಿನ್ನ ಜಾಣತನ? ನಾನಿಲ್ಲಿ ಸೇವಕ ಅನ್ಕೊಂಡಿರ್ವ್ಯಾ? ಮತ್ತೆ ನಿನ್ ಜಾಣತನವೇನು ಅಂತ? ನಾನಲ್ಲಿ ಜಾಸ್ತಿ ಅಂದ್ಕೊಂಡ್ರ? ಎಚ್ಚರ, ನಾನು ರಾಣಿ ಆಗ್ಬೇಕಂತ ಶಪಥ ಹೇಳಿಸಿರುವೆ. ನನ್ನ ಹೆಸರು ಏಕಾಶ. ಅದಕ್ಕೆಂತ ಮತ್ತೆ ನಿನ್ ನೋಡ್ತಾನೆ ಹೃದಯದಲ್ಲಿ ಗಂಟಿ ಮಳಗಿದ್ರೆ. ನೀನು ಎಚ್ಚರ, ನಿನ್ನೆ ಮದುವೆ ಆಗಿ ರಾಜನ ಆಗ್ಬೇಕಂತ ಶಪಥ ನಡೆಸಿರುವೆ. ನನ್ನ ಹೆಸರು ಎರಡು ಚಿಂತೆ. ಅಲ್ಲ ಪ್ರಾಣೇಶ್ವರ, ಕೇಳಿದಿರ ಇವರ ಸಂವಾದ? ರಾಜನಾಗಬೇಕಂತ, ರಾಣಿ ಆಗಬೇಕಂತ ಇವಳು. ಅವರು ಒಡನೆ ಇವರಿಗೆ ಪರಿಣಯ ನಡೆಸೋಣವೇ? ಮಾಲೆ ತರಿಸಿ ಬಿಡಲೆ? ಪ್ರಾಣೇಶ್ವರಿ, ಇವರ ಪರಿಣಯ ನಮ್ಮಷ್ಟು ಸುಲಭವೇನು? ಇವರು ಶಪಥ ಕೈಗೊಂಡವರು, ಅವು ನೆರವೇರುವವರೆಗೂ ಕಾಯ್ದೆ ತಪ್ಪದು. ಹೌದೇನಮ್ಮ ನಾದಿನಿ? ಹೌದು ಹೌದು. ಇನ್ನೇನು, ನನ್ನ ತಮ್ಮನನ್ನು ರಾಜನಾಗಿಸಿ ನಿನ್ನ ರಾಣಿಯಾಗಿಸೋ ಭಾರ ನನ್ನದೇ. ಇನ್ನು ಮೇಲೆ ನೀವು ಸಖ್ಯದಿಂದ ಇದ್ದುಕೊಳ್ಳಿ. ಆದರೆ ಒಂದು ನಿಯಮ ಮಾತ್ರ, ಅವ್ರು ರಾಜರಾಗೋವರೆಗೂ ನನಗೆ ಕೂಡ ಇಷ್ಟೊಂದು ಸದರ ಕೊಡೋದು. ಅಲ್ಲ ತಂಗಿ, ನಿನ್ನ ನಾಗರಿಕ ಭವ್ಯವಾದ್ಯ, ನಿನಗೆ ಬಹುಮಾನ ಒಯ್ಯಲೇಬೇಕು. ಮರ್ತಿದ್ದೀಯವರೇ, ನಮ್ಮ ಪ್ರಿಯ ನಿಮಗೆ ಬಹುಮಾನ ತಂದಿದ್ದಾಳೆ. ಮುದ್ದಾಗಿದೆ ತಂಗಿ, ಈ ಪದಕ ನಿನಗೆ ತಗ್ಗುದು. ಮೈದುನರೇ, ಈ ನಗವನ್ನು ನೀವೇ ಅವಳಿಗೆ ಅಲಂಕರಿಸಿರಿ. ಅತ್ತಿಯವರು, ಅಣ್ಣನವರು, ಆಶೀರ್ವದಿಸಿರಿ ಈ ಭಾವಿ ರಾಜರವರಿಗೆ, ಭಾವಿ ರಾಣಿಯವರಿಗೆ ಬಹುಮಾನ. ಶುಭಂ ಶುಭಂ, ತಥಾಸ್ತು. ಈ ಪದಕ ನನಗೆ, ನನಗೆ ಬಹುಮಾನ ಕೊಟ್ಟಿದ್ದಾರೆ. ಅದಕ್ಕೆ ಭಯವೇದಕ್ಕೆ ಬಾಲಾಮಣಿ? ನನಗೆ ಬಂದ ನಗ ತಿರುಗಿ ನಿನಗಿತ್ತಳೆಂದ್ರೆ ಆ ಸುಂದರಿಗೆ ನಿನ್ನ ಮೇಲೆ ಎಷ್ಟೋ ಇಷ್ಟ ಅಂದ ಹಾಗಾಯ್ತು. ಒಳ್ಳೇದೇನು? ಹೌದು ಕಣ್ರಿ, ನೋಡದೆ ವೇಳೆ ವಿಶೇಷವಂತ ನನ್ನ ಎಷ್ಟು ಆದರವಾಗಿ ಕಂಡ್ರು. ನನಗೋಸ್ಕರ ಅವ್ರನ್ನ ಏನು ಕೇಳಿಬಿಟ್ರು ಕೊಡೋ ಹಾಕಂಡ್ರು. ಅದು ಮತ್ತು ಒಳ್ಳೇದೇನೆ, ಇಷ್ಟಕ್ಕೂ ಆ ಸುಂದರಿ ಮಣಿ. ಆಹಾ, ಯಾವ ಮಾತಿನಲ್ಲಿ ಹೇಳಿ, ಅವಳಂತಹ ಸುಂದರಿ ನಮ್ಮ ಪ್ರಪಂಚದೊಳಗೆ ಹುಟ್ಟಲೇ ಇಲ್ಲವು. ಅವಳನ್ನ ವರ್ಣಿಸುವುದು ಅಸಾಧ್ಯವೇ. ಅಂದಕ್ಕೆ ಮೆರುಗು ಬಳಿಯುವ ಲಾವಣ್ಯವು, ಲಾವಣ್ಯಕ್ಕೆ ಮೆರುಗು ಬಳಿಯುವ ಟಿವಿ, ಟಿವಿಗೆ ಮೆರುಗು ಬಳಿಯುವ ಪ್ರಗಡ. ಆ ಮೆರುಗಿನಿಂದ ನಮ್ಮನೆಯಲ್ಲಿ ಬೇಯಿಸುತ್ತಿರುವಳೆ, ಆಗಲೇ ಬೆರಹನ್ನು ಕುದಿತಿದ್ರೆ. ಹೌದು ಬಾಲಾಮಣಿ, ಆ ಸುಂದರಿನ ಇಲ್ಲಿ ಹೊಗಳುವುದನ್ನು ಸಾಕು, ನಮ್ಮ ರಾಜರನ್ನ ಅಲ್ಲಿ ಹೊಗಳ್ಬೇಕಂದ್ರೆ ಹೇಗೆ ಹೊಗಳಿ ಬಾ ಅಂತ ಹೇಳಿ. ಯಾವಾಗ ನೋಡಲಿ ಆ ವೀರನು ಆ ಸುಂದರಿ ಚಂದ್ರ ಬೆಳದಿಂಗಳಂತೆ ಜತೆ ಬಿಡದೇನೆ ಇರುವರು. ಸ್ಥಿತಿ ಹೀಗಿದ್ದು ಹೊಗಳಿ ಅಂತಂದ್ರೆ? ಹೌದು ಹೌದು, ತಂಟೆ ಬರುತ್ತೆ. ಸರಿಯೇ, ನೋಡೋಣ, ನೀ ಹೊರಡು. ಏನು ಪ್ರಗಡ, ಏನ್ ನಿನ್ನಂದ ಮಾತು? ನಮ್ಮ ವಿಲಾಸ ಮಂದಿರದೊಳಗೆ ನಮ್ಮ ಸೊತ್ತು ತಿಂದು ಅವನೆಲ್ಲ ಹಾಯ್ ಅಂತ ಸುಖವಾಗಿದ್ರೆ? ಇನ್ನಿರಲ್ಲ ರಾಜನ್, ಹಿಡಿದೆ ಬೇರೆ ಹಿಡಿದೆ, ನನ್ನ ತಿಳಿವು ಮತ್ತೆ ಅರಳಿದೆ. ಆದ್ರಿಂದ ನೋಡಿ, ಅಲ್ಲಿಗೆ ಹೋದಂಥವ ಹಿಂತಿರುಗಲಾರನೆ? ಇನ್ನೆಲ್ಲಿ ಹಿಂತಿರುಗುವುದು ರಾಜನ್, ಪಾತಾಳಾಂತರ ವಾಸಂ. ಬಾದರಾಯಣ, ಈವಾಗ ನಿಮ್ಮ ತಿಳಿವಿಗೆ ಮೆಚ್ಚಿದವು, ಇನ್ನೋಡೋದೇನು? ಆ ವೀರನ ಬರಮಾಡು. ನೋಡು ನೋಡು, ಅಮ್ಮು ಅಮ್ಮು, ನಮ್ಮೆದುರು ಬಿರಿದು ಹೋಗ್ತಾ ಇದೆಯೇ ಅಮ್ಮು ಅಮ್ಮು. ರಾಜನ್, ಹಾಗೆ ನಡೆಸಿರಿ, ನಿಮ್ಮ ಗುಲ್ಲಿಗೆ ಕೋಟಿ ಎಲ್ಲ ಗದ್ದಲ ತುಂಬಲಿ, ಆ ನಿಮಿಷವೇ ಅವರನ್ನ ಪ್ರಯಾಣಗೈಯಲಿ. ಹೌದು ಅಮ್ಮು, ನೋವು ತಲೆ ಮೆದುಳು ತಲೆ. ರಾಜನ್ ರಾಜನ್ ಬರುತ್ತಿರುವನು ಬರುತ್ತಿರುವನು. ನೋವು ನೋವು ಎಲ್ಲಿ ಎಲ್ಲಿ? ಅಯ್ಯೋ, ನಿಮಗೆ ತಲೆ ನೋವು. ಅಬ್ಬಾ, ಅಯ್ಯೋ ಅಮ್ಮ. ಮಹಾರಾಜ, ಏನು ನಿಮ್ಮ ಬಾಧೆ? ನಿಮಗೀಗ ಬೇಕಾಗಿರುವಂತಹ ಸಹಾಯವೇನು? ಮಹಾವೀರ, ರಾಜರವರಿಗೆ ಬ್ರಹ್ಮಶಿರೋವೇದ, ವಿಚಿತ್ರವಾದ ರೋಗ ಹಠಾತ್ ಆಗಿ ಬಂದು ಕೂತಿದೆ. ಉಕ್ಕಿ ಉಕ್ಕಿ ಪೋರ್ಟು, ತಲೆ ಭಿನ್ನವಾಗಿ ಹೋಗ್ತಿದೆ, ಕೊನೆಗೆ ತಲೆ ಬಿರಿದು ಹೋಗುತ್ತಂತೆ. ಇದಕ್ಕೆ ಮದ್ದೇ ಇಲ್ಲವೇ? ಅದಕ್ಕೆ ಒಂದೇ ಮದ್ದಂತೆ, ಕರ್ಕೋಟಕನ ಕೋರೆಯಿಂದ ಕಾರಿದ ಕಾಲಕೂಟವು ನಾಗಲೋಕದಲ್ಲಿ ದೊರಕುತ್ತಂತೆ.
ಅದನ್ನ ತರಿಸ್ಬೇಕು ಅಂತ ವೈದ್ಯರು ಹೇಳಿಬಿಟ್ರು. ಮೂರು ದಿವಸದೊಳಗೆ ಆ ಮದ್ದು ಬೀಳದೆ ಹೋದ್ರೆ ನಿನ್ನ ಮಿತ್ರನು ಬದುಕನು, ಪ್ರಾಣಾಪತ್ತು ಬಂದ ಹೊತ್ತು ಕಾಪಾಡ್ತೇನೆ, ಭಯವಿಲ್ಲ ಅಂದಿದ್ದೆ. ನಿನ್ನ ಮಾತು ನಿಲ್ಲಿಸ್ಕೋ ಮಿತ್ರಮ್ಮ. ನೋಡಿದ್ರ ಹೋಯ್ತು ಬಂತು ಅಂತಿದೆ. ಹೇಗೋ ನಿಮ್ಮ ಕೂಡ ಎರಡು ಮಾತು ಹಾಗೆ ಹೀಗೆ ಅಂದ್ರು. ನೀವಿನ್ನ ಆಲಸ್ಯ ಮಾಡಿದ್ರಾಗದು, ಮಹಾವೀರರು, ನಿಮಗೆ ಸಾಧ್ಯವಾಗುತ್ತೆ. ಆದ್ರೆ ನಾಗಲೋಕಕ್ಕೆ ಹೋಗಿ ಆ ಕಾಲಕೂಟ ತಂದು ಬಿಡ್ರಿ. ಮಿತ್ರಮ್ಮ, ಇವು ಕೈಗಳಲ್ಲವು ಕಾಲು. ಮಹಾರಾಜ, ನೀವಿನ್ನು ನಿಶ್ಚಿಂತರಾಗಲಿ, ನಾನು ಹೋಗಿ ಬರುವೆ. ಶರಣು. ಅಮ್ಮ ಅಮ್ಮ, ತಲೆನೋವು ಬಂದಿದೆಯಂತೆ. ಅದಕ್ಕೆ ಮತ್ತೂ ನಾಗಲೋಕಕ್ಕೆ ಹೋಗಿ ಕಾಲಕೂಟ ವಿಷಯ ತರೋದೊಂದೇ ಅಂತೆ. ಅರೆ ತಿಕ್ಕಲು ರಾಜ, ವಿವೇಕಿ ಮಂತ್ರಿ, ಎಲ್ಲ ಗಲಿಬಿಲಿಯಾಗಿದೆ. ನಮಗೆ ಹಾಕಿದು ಈ ರಾಜ್ಯ ಬಿಟ್ಟು ಬೇರೆ ಹೋಗೋಣ. ಹತೋಲಕ್ಷ್ಮಿ ಅಣ್ಣವ್ರು ರಾಜ್ಯ ಬಿಟ್ಟುಬಿಟ್ರೆ ನನಗೆ ರಾಜ್ಯ ಹೋದಂತಾಗುತ್ತೆ. ಬೇಡ ಅಂತ ಹೇಳಿಬಿಡತ್ತೀವರೇ. ಹಲ ಪ್ರಾಣೇಶ್ವರ, ನೀವು ನಾಗಲೋಕಕ್ಕೆ ಹೋಗ್ಲೇಬೇಕು. ಕಾರಣ ನನ್ನ ಸಖಿ ನಾಗಕುಮಾರಿನ ಕರ್ಕೊಂಡು ಬರಲೇಬೇಕು. ನಾಗಕುಮಾರಿನ? ಹೌದು ಪ್ರಾಣೇಶ್ವರ. ನಿನ್ನ ಕೋರಿಕೆ ನನ್ನ ಕೋರಿಕೆ. ನಾಗಲೋಕಕ್ಕೆ ಹೋಗುದು? ಈಗೋ ಈ ರತ್ನದುಂಗರ ಧರಿಸಿರಿ. ತರುವಾಯ? ತರುವಾಯ ನೈಮಿಷಾರಣ್ಯದೊಳಗೆ ನಾಗಗುಂಡ ಅಂತ ಸ್ಮರಿಸಿರಿ. ಇಲ್ಲಿ ಅದೃಶ್ಯರಾಗಿ ಅಲ್ಲಿ ಕಾಣಿಸುವಿರಿ. ಮತ್ತೆ ಮತ್ತೆ ಈ ಉಂಗುರಾನ ಆ ಕೊಳದೊಳಗೆ ಬೀಳಬಿಡಿರಿ. ಅಮ್ಮಯ್ಯೋ, ಬೀಳಿಸಿದ್ರೆ ಹೋಗಲ್ಲ. ಭಯಪಡಿದಿರಿ ಮೈದಿನರೇ. ತರುವಾಯ ಮತ್ತೆ ಏನ್ ನಡೆಯಿತು ನೋಡಿರಿ. ಸರಿ, ನಾನಿವಾಗ್ಲೇ ನೋಡುವನು. ಜೈ ಜಯಂತಿ. ಅಲ್ಲ ಅತ್ತಿಯವರೇ, ಇಂದ್ರಜಾಲ ಮಹೇಂದ್ರ ಜಾಲ ನಡೆಸಿದ್ರೆ ಅಣ್ಣವರು ತಪ್ಪನೆ ಬರುವರು. ಭಯಪಡಿದಿರಿ ನಾನಿರುವಾಗ. ಅಲ್ಲ ಮೈದನರೇ, ಆ ಛತ್ರದೊಳಗೆ ನಿಮ್ಮ ಪರಾಕ್ರಮ ನೋಡಿದ್ವೇನೆ. ನಮ್ಮೆಲ್ಲರಿಗೆ ನೀವೇ ದಿಕ್ಕು. ಒಳ್ಳೆಯವರು ಮೈದನರು. Thank you.
ಆಶಾರ ನೇಕಾಶ ಠಗದಗ ವೇಷ ಪಾಶ ನನಗೋ ಸುಖ ಆವೇಶ ನಮೋ ನಮೋ ಲೋಕೇಶ. ಎರಡು ಚಿಂತೆ ಆತ್ರಗಾರರು ದಂಡ ನಿಮ್ಮ ಸ್ತೋತ್ರವು. ತೆಗೀರಿ, ನಾನು ರಾಜಕಾರ್ಯದ ಮೇಲೆ ಬಂದಿರುವೆ. ನನಗೆ ತಿಳಿಯದ ರಾಜಕಾರ್ಯವೇ? ನಿಮ್ಗೆ ತಿಳಿಯದ್ದು ಇದೆಯೇ? ನೀವು ನಾನೂರೇ? ನನ್ನೂರೇ ಅಮ್ಮ, ನನ್ನೋರ್ ಕಾಣ್ರಿ. ಬುದ್ಧಿ ಬುದ್ಧಿ, ಹಾಗೇನು ಇವಾಗ ಹೇಳು. ಚಾನ ರಹಸ್ಯ ಮತ್ತೆ ನಿಮ್ಮ ಅತ್ತೆಯವರ ಮನಸ್ಸನ್ನು ನಮ್ಮ ರಾಜರ ಕಡೆ ಮರಳಿಸಬೇಕಂತೆ, ಇಷ್ಟೇ. ಇಷ್ಟೇನೆ ಮರಳಿಸು, ಅದಕ್ಕೆ ಇದು ಪುರುಷರಿಗೆ ಹೇಳಬಹುದಾದ ಮಾತೆ? ನಿಲ್ಲು, ಸಮಾಧಾನಿಸು. ಏನು ಸಮಾಧಾನಿಸಕ್ಕೆ? ನಿಮ್ ನಿಜ ಕಾಣಬೇಕಂತ ಕೇಳಿದ್ರೆ. ನಾನು ನಿಜ ಕಾಣ್ಬೇಕಂತಲೇ ಅಂದದ್ದು. ತಿಳಿದುಕೊಳ್ಳದೆ ಹೋದ್ನು. ಹೋಗ್ಲಿ, ಈಗ ಪಾನಿಗ್ರಹಣ ಜರುಗಿದೆ, ಮನಸ್ಸು ಒಂದಾಗಿ ಹೋಗಿದೆ. ಆದರೆ ಮೊದಲಿಗೆ ಸಂಗತಿ ಹೇಳ್ಬಿಡಿ, ನಿಮ್ಮ ಅಣ್ಣನವರು ನಾಗಲೋಕಕ್ಕೆ ಹೋದ್ರೆ ತಿರುಗಿ ಬರುವರೇ? ಓ, ತಪ್ಪದೇ ಬರುವರು. ನಿನಗೆ ಯಾಕೆ ಅನುಮಾನವು? ಏನಂತ ಹೇಳಿ, ನಿಮಗೆ ನಮ್ಮ ರಾಜ್ಯವರು ಮಂತ್ರಿಗಳು ಮಾರುವಷ್ಟೊಂದಿಗೆ ಇಲ್ಲಿಗೆ ಬರುವರಂತೆ. ಆಗ್ಲಿ, ಅವ್ರ ಹಿಡಿದು ಬಡಿದೆ. ಏನ್ ಮಾಡ್ತಿರೋ, ಅವರನ್ನ ಮದ್ದಿಸಿ ಶಾಸ್ತಿ ನಡೆಸಿರಿ. ನೋಡ್ತಿರುವೆ, ಹೇಗೀಗ? ಭಯವೇನು ಬಾಲಾಮಣಿ, ನಾವು ನಗದು ವರ್ತಕರಂತ ಒಪ್ಸಿ ಆ ಸುಂದರಿ ಹತ್ರಕ್ಕೆ ಕರ್ಕೊಂಡು ಹೋಗು. ಯಾವ ವರ್ತಕ ಅಂತ ಹೇಳ್ಬೇಕ್ರಿ? ಪಾರ್ಸಿಕ ದೇಶದ ವರ್ತಕರಂದ್ರೆ ಪ್ರಸಿದ್ಧ. ಹೌದೌದು, ಒಡನೆ ಬರಮಾಡ್ತಾಳೆ. ಅಯ್ಯೋ, ಅತ್ಲಿಗ್ ಬಂದ್ರೆ ಹೇಗ್ರಿ? ಏನೇನು ಅಂತೀರಿ? ಹೇಳ್ಬಿಟ್ನೆ ಶಾನ ಅಸಾಧ್ಯ ಕಣ್ರಿ. ಮಚ್ಚವಲ್ಲ ಬನು, ಪುರುಷ ಹುಳು ಮರವಳ ಬರಕೂಡ್ದು. ನಿಮ್ಮನ್ನ ನೋಡ್ದ ಅಂತಂದ್ರೆ ಪ್ರಮಾದ. ಅಯ್ಯೋ, ಬಂದನೇನೇನು ಇಲ್ಲೆಲ್ಲ ಔತ್ಕೊಳ್ಳಿ. ಎಲ್ಲಿ ಎಲ್ಲಿ ಎಲ್ಲ ಔತ್ಕೊಳ್ಳಿ ಹೇಗೆ ಸರಿಯಾಗಿ? ಯಾರಲ್ಲಿ ಮಾತಾಡಿ? ಓಹೋಹೋ, ಏಕಾಶ ನನಗೋ ಸುಖಿ ವೇಷ ನಮೋ ನಮೋ ಲೋಕೇಶ. ಅಡ್ಡ ತೆಗಿರಿ, ಅಮ್ಮನವರಿಗೆ ಜಡ್ಡ ಹಾಕಕ್ ಬಂದೆ. ನೀನ ಠಕ್ಕೂ ನನ್ನ ಹತ್ರ ಸಾಗರು. ಅಮ್ಮನವ್ರು ಅರ್ಧ ಗಂಟೆಯಿಂದೇ ಜಡೆ ಹಾಕೊಂಡಾಯ್ತು. ಆದ್ರೆ ದಂಡೆ ಇಡಬೇಕೆ? ಆ ದಂಡಗಳು ಇಲ್ತಾ, ನಂಗೆ ಕೊಡು. ಯಾವ್ದ್ರಿ ದಂಡೆಗಳು? ಅವೇ ಬೆನ್ನಿಂದಿರೋದೇ. ಯಾವ ಇಲ್ಲವೇ ನೋಡ್ಕೊಳ್ಳಿ. ಆಹಾ, ನನ್ನ ಕಣ್ಣೊಳಗೆ ಖರ ಉದ್ದಿರು. ಇವೇನು ಅಂತ, ನಿನ್ನ ಅಂಗೈಗಳು ಅರವಿಂದಗಳು, ನಿನ್ನ ಕೈಗಳು ತಾವರೆ ದಂಟು. ಈ ದಂಡೆಯೇ ನಂಗೆ ಮುತ್ತು ಮಾಲೆ. ಅಯ್ಯೋ ಬಿಟ್ಬಿಡಿ ಅಂದ್ರೆ, ಯಾರಾದ್ರು ನೋಡ್ತಾರೆ. ಅಲ್ಲ ಚಾಣೆ, ಯಾರಾದ್ರೂ ನೋಡ್ತಾರೆ ಅಂತ ನಾಚಿಕಲ್ವೇ? ನೋಡದೆ ಹೋದ್ರೆ ಇಷ್ಟವೇ ಅಂತ ಅನ್ನು. ಮತ್ತೆ ಇಲ್ಲಿ ಯಾರಿಲ್ವಲ್ಲ? ಅವತ್ಕೊಂಡಿದ್ದಾರಿ, ಅವತ್ಕೊಂಡು ಇದ್ದಾರ? ಎಲ್ಲೋ ತೋರ್ಸು. ಪುರುಷ ಹೊಳುವಾಗ್ಲಿರೋದಾಗ ಹೊಟ್ಟೆ ಸೀಳ ಹಾಕ್ತೀನಿ, ತೋರ್ಸು. ಈ ಚಿಕ್ಕೋಣೆಯಲ್ಲೇ ಅಮ್ಮ ಯಾರಿಲ್ಲ ಅಂದ್ರೆ ಸುಮ್ಮನೆ ಹಾಸಿ ಕಂದಿದ್ದು. ಅಲ್ಲ, ನಿಜವಾಗ ನೀನನ್ನ ಪ್ರೇಮಿಸಿದ್ದೀರಂದ್ರೆ? ಸಂದೇಹವೇ, ಏನ್ ಬೇಕು ಹೇಳು, ಕ್ಷಣದಲ್ಲಿ ತಂದು ಕೊಡ್ತೀನಿ. ಆದ್ರೆ ನಂಗೆ ಹಸಿವಾಗ್ತಾ ಇದೆ, ನಾಲ್ಕಾರು ಹಣ್ಣು ತಾನೆ ಮತ್ತೆ. ಇಷ್ಟೇನೆ, ಇವಾಗ ತಂದು ಬಿಡ್ತೀನಿ, ಇಲ್ಲೇ ಇಡು. ಇಲ್ಲೊಬ್ಬಿರೋದು ನಮ್ಮ ಅರ್ಥ ಹೋಗಿದ್ದೀನಿ, ನನಗಿಲ್ಲಿಂದ ಬಂತಿ ಸಿಕ್ಕು. ಹಾಗಲ್ಲದಿರು ಬಾಲಾಮಣಿ, ಇಲ್ಲ ಅವನೊಬ್ಬನೇ ನಮ್ಮ ಗಂಡಿ, ಅವನ ಸ್ನೇಹ ಮಾಡಿಟ್ಕೊ. ಅಂದ್ರೆ ಆ ಕೊಡಗಿನ ಪೇಳಿಸ್ಕೊಂತೀರಾ? ನನಗೆ ಸಾಕು. ಅಮ್ಮೋ, ನಮಗೋಸ್ಕರ ಕಣ್ಣು ಮುಚ್ಚಿಕೊಂಡು ಕಷಾಯದ ಹಾಗೆ ನುಂಗು ಬಿಡು. ಅಷ್ಟೇ ಸರಿ, ರಾಜರವರ ಮುಖ ನೋಡಿ ಹಾಗೆ ನಟಿಸುವನು. ಆಶಾ, ಏಕಾಶ, ಇಗೋ ಪ್ರೇಮ ಫಲ. ನೀ ನಂಗು ನಾನ್ ನಿಂಗೋ ತಿನ್ನಿಸ್ಕೊಳ್ಳೋಣ. ನಿನ್ನ ನೆರಳು ಮಾಸಲು ಕಟ್ಟಾಯ್ತೆ. ಆಶಾ ಏಕಾಶಾ, ನಿನ್ನ ನೆರಳು ಮಾಸಲು ಕಟ್ಟಾಯ್ತೆ. ಚಿಂತೆಲೋ ಎರಡು ಚಿಂತೆಲೋ, ನನ್ನಲ್ಲಿ ಸಾಕು ಈ ತಂತ್ರವು. ಓಯ್ ಚಿಂತೆಲೋ ಎರಡು ಚಿಂತೆಲೋ, ನನ್ನಲ್ಲಿ ಸಾಕು ಈ ತಂತ್ರವು. Oh, 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 oh.
ಪ್ರೇಮ ಪರಗಣ ಆಯ್ತಾಯ್ತೆ ಬೇಡೇಂದ್ರೆ ಹ್ಯಾಗೆ ಸುಂದರಿ ಬಾರಿ ಪ್ರೇಮ ಪರಗಣ ಆಯ್ತಾಯ್ತೆ ಇನ್ನು ನಿಂದಾಣಿ ಇನ್ನು ನಿಂದಾಣಿ ಗೈಡಾಯ್ತೆ ಕೈಯನ್ನು ಜೋಡಿಸಿ ಮುಗಿದಾಯ್ತೆ ಆಶಾ ಆಶಾ ಏಕಾಶಾ ನಿನ್ನ ನೆರಳು ಮಾತಲು ಕಟ್ಟಾಯ್ತೆ ರಾಜರವರ ಬುದ್ಧಿ ಹುಲಿ ಮಾಡ್ತ ಮಂತ್ರಿಗಳ ಚರ್ಮ ಸುಲಿದೇನೆ ರಾಜರವರ ಬುದ್ಧಿ ಹುಲಿ ಮಾಡ್ತ ಮಂತ್ರಿಗಳ ಚರ್ಮ ಸುಲಿದೇನೆ ಕೋಟೆಯೊಳ್ಬಾವುತ ಹೂಡೇನೆ ಕಟ್ಟಿದ್ದೆ ನಿಂಗ್ ತಾಳಿ ಬೆರೆದೇನೆ ಆಶಾ ನಿನ್ನ ನೆರಳು ಮಾತಲ್ಲು ಕಟ್ಟಾಯ್ತೆ ನನ್ನಲ್ಲಿ ಸಾಕು ಈ ತಂತ್ರ ಬಾಬಾ ಏನ್ ತಿಂದಿದ್ದೀರೋ ಅಣ್ಣಗಳ ಭಾರ ಭಾರ ಅಲ್ಲ ಮೈದನ್ನರೆ ಏನ್ ವಿಷಯ ಏನಿಲ್ಲ ಅತ್ತಿಯವರೇ ಈ ಸೇವಕಾಧಮರು ತಿಂದು ತೇಗಿ ಬಿದ್ದೋಗಿರುವರು ಎಳಿದಾಗ್ತಿದ್ದೀರಿ ಎಳದ್ನುಕಿ ಎಳದ್ನುಕಿ ಹೇಳು ಬಾಬಾ ಏನ್ ತಿಂದಿದ್ದೀರೋ ಅಣ್ಣಂದ್ರ ಅಲ್ಲ ನಾಗಿನಿ ಹೇಗೆ ತಿಳಿದುಕೊಂಡಿದೆ ನಿನ್ನೆ ನೆನೆಸಿಕೊಳ್ಳುತ್ತಿದ್ದೇನೆ ಅಲ ಸಖಿ ಸ್ನೇಹ ಉಳಿಸಿಬಿಟ್ಟೆ ಹತ್ತಿರ ಬರಮಾಡಿರುವೆ ಸಂತೋಷ ಭರಿಸಲಾರದಿರುವೆನು ಅಹೋ ಬದ ಇದಕ್ಕೂ ಮೆಚ್ಚಬೇಕೆ ನಿನ್ನ ನೋಡಿದ ಆನಂದದೊಳಗೆ ನನ್ನ ನಾನು ಮರೆತೆನು ಅಲ ಸಖಿ ಮುನಿಯರೇ ನನ್ನನ್ನು ಮಾತ್ರ ಮರೆಯಿದಿರಿ ನಾನಿವಾಗ ರಾಜರವರ ದರ್ಶನ ಮಾಡಲೇಬೇಕು ಏಕೆಂದರೆ ಈ ವಿಷವನ್ನೀಯಲೇಬೇಕು ಪ್ರಾಣೇಶ್ವರ ಏನು ಪ್ರಾಣೇಶ್ವರಿ ಏನು ಪ್ರಾಣೇಶ್ವರ ಬೇಗ ಬರಬೇಕು ಮನೋಹರ ಶೀಘ್ರವಾಗಿ ಬರಬೇಕು ಹಲಾಸಕಿಯರೇ ಬೇಗನೆ ಶೀಘ್ರವಾಗಿ ಬರುವೆನು ಹಲಾಸಖಿ ಮನೋಹರನು ಅತ್ತ ಹೊರಟಂತೆ ಮನಸ್ಸಿನೊಳಗೆ ಏನೂ ಆಗಿ ಹೋಯಿತೆ ಏನದು ಅಲ ಅದೇ ಬಿಡ ಮೊದಲು ಹಾಗೆ ಇರುವುದು ಓಹೋ ಅಲ ಅವಾಗ್ಲೇ ನಿನಗೆ ಶಾನೆ ತಿಳಿದಿದೆ ಆದುದರನ್ ರಾಜನ್ ನೀವು ಧೀರರು ಅಷ್ಟ ಅವಮಾನ ಭರಿಸಿದಿರಿ ಭರಿಸಿದೆವೆಂದರೆ ಭರಿಸಿದವು ಆ ಸುಂದರಿ ಕಂಡು ಬರುವಳಲ್ಲ ಅಂತ ಆಸೆಯಿಂದ ಪ್ರಾಣಕ್ಕೆ ಕೂಡ ಹೆದರದೆ ಪ್ರಗಡ ಇನ್ನೀ ನಿರ್ಜೀವ ತಿಳಿವೇದಕ್ಕೂ ಬಲವು ಬಲ ಪ್ರಯೋಗ ನಡೆಸೋಣ ಸೈನ್ಯ ದೊಣ್ಣೆ ಹೋಗಿ ಆ ಸುಂದರಿಯ ಸೆರೆಮನೆಗೆ ತರೋಣ ಪ್ರಭು ಅಪಶಕನುಗಳು ಹೇಳುವನೆಂತ ಆಗ್ರಹಿಸಿರಿ ಆ ಮಹಾವೀರನು ಬಂದಂತೆ ಈ ಸಂಗತಿ ತಿಳಿದ್ರೆ ಸರ್ವನಾಶನ ಜರುಗುತ್ತದೆ ವೃದ್ಧ ಮಂತ್ರಿಯವರೇ ನೀವು ಭಯಪಡದಿರಿ ಆ ವೀರನು ಹೋಗಿದ್ದು ನಾಗಲೋಕಕ್ಕೆ ಇನ್ನು ತಿರುಗಲಾರನು ಇನ್ನಾಯ್ತು ರಾಜನ್ ಆ ವೀರನು ವಿಜಯಗೈತೇನು ಎಲ್ಲ ಮಾತು ಸುಡ ಯಾವ ವೀರನು ತಡ್ಕೊಳಯ್ಯ ಮಂಚ ಶಾಲು ಬಾಧೆ ತೀವ್ರವಾದಂತಿದೆ ಒಬ್ಬೆ ಕೇಳಿ ಬರದೆ ಹೋದಾಗ ತಗ್ಗಿದೆಯೋನೋ ಅಂದ್ಕೊಂಡೆ ಪ್ರಭು ಇಲ್ಲವು ನೀನ್ ಯಾವಾಗ ಬರುವಿಯೋ ಅಂತ ನಿನಗೋಸ್ಕರ ನಾವು ಪಡುತ್ತಿದ್ದ ಬಾಧೆಯೊಳಗೆ ನಮ್ಮ ಬಾಧೆ ಕಂಡು ಬರದಾಯ್ತು ಮಿತ್ರಮ್ಮ ನಿನ್ನ ನೋಡಿದಾಗ್ರೆ ಮತ್ತೆ ನಮ್ಮ ಬಾಧೆ ಬಾಧೆ
ಮಹಾರಾಜ, ನಿಮ್ಮ ರೋಗವೆಷ್ಟು ಮೊಂಡೋ ಈ ವಿಷವಷ್ಟೇ ಚಂಡ ಪ್ರಚಂಡ. ನಿಮ್ಮ ದ್ವಾರ ನಿಮ್ಮ ರಾಜ್ಯಕ್ಕೆ ಮೆಟ್ಟಿದ ಪೀಡೆ ಓಡಿ ಹೋಗುತ್ತೆ. ಪ್ರಯೋಗಿಸುವನು. ಹಾ, ನೀನು ಕುಡಿದು ಆ ವಿದ್ಯೆ ವೈದ್ಯನ ಕೈ ಕೆಲಸ. ಶಾನೆ ಶ್ರಮ ಪಟ್ಟು ಬಂದಿರುವೆ, ಹೋಗಿ ವಿಶ್ರಾಂತಿ ತೆಗೆದುಕೋ. ಪ್ರಗಡ ಇನ್ನೇನ್ ನೋಡ್ತಿರುವೆ, ಒಡನೆ ವೈದ್ಯರನ್ನು ಬರಮಾಡು. ಆದ್ರೆ ನೋಡಿದ್ರ ಇಷ್ಟು ಶ್ರಮ ಪಟ್ಟು ಬಂದಾರೆ ಅಂತ ನಿಮ್ಮ ಬಾಧೆ ಹೆಚ್ಚಾಗಿ ಹೋಗಿದೆ. ಆ ಮದ್ದು ಇಲ್ಲಿ ತನ್ನಿ, ತಾವು ಚಿತ್ತೈಸ್ರಿ. ಎಚ್ಚರವಾಗಿ ಪ್ರಯೋಗಿಸಿರಿ, ಹಿಂದೆ ಜಾಡ್ಯ ಸಮೂಲವಾಗಿ ನಶಿಸುತ್ತೆ. ಹೋಗಿ ಬರುವೆ. ಪ್ರಗಡ ನಮ್ಮ ಹೊಟ್ಟೆ ಬೆಂದು ಹೋಗ್ತಿದೆ, ಇವಾಗೇನ್ ಗತಿ? ಕೊಂಚಿರಿ, ಮೊದಲು ಈ ವಿಷಪ್ರಭಾವವೇನು ನೋಡೋಣ. ಅದನ್ನೆಲ್ಲಾದ್ರೂ ಪಾತಾಡೋದು ಉಳಿಸ್ಬಿಡು. ಮಹಾಪ್ರಭು, ನನ್ನ ಮಾತು ಕೇಳಿದ್ರ ಸಾಕಾಯ್ತು. ಕೇಳು ಕೇಳೋಲ್ಲ, ಮೊದಲು ಹೊರಕ್ಕೆ ನಡೀರಿ. ಶಿವ ಪ್ರಗಡ ಇನ್ನು ಬಲ ಪಾಲಿಸಲಾರದು, ಮತ್ತೆ ನಮ್ಮ ತಿಳಿವೇ ನಮ್ಮ ಗತಿ, ಇನ್ ಬೇರೇನು? ಆದರೆ ರಾಜನ್, ಇವಾಗ ಇನ್ನೊಂದ್ ತರಹ ತಿಳಿವನ್ನು ಉಪಯೋಗಿಸುವೆನು. ನೋಡಿದ್ರ ರಾಜನ್, ಆ ವೀರ ಏನ್ ಮಾಡಿದ್ರ ನೋಡಿದ್ರ? ನಿಮಗೆ ವಿಷ ತಂದು ಕೊಟ್ಟಿದ್ದೆ, ತನ್ನ ದಿವ್ಯ ಸುಂದರಿ ಮನೆ ತಂದುಕೊಂಡಾಯ್ತು. ತಂದುಕೊಂಡ್ರೆ ಅನುಭವಿಸ್ಲೇಳು, ನಿಂಗೂ ನಂಗು ಕುಂದೇನು? ನಿನ್ನ ಬದುಕು ನೋಡ್ಕ. ಚಿತ್ತ ಪ್ರಗಡ ಪ್ರಗಡ ಆದ್ರೆ ಹಲ ಮನೋಹರ, ನೀವೀಗ ನನ್ನ ನಾಟ್ಯವನ್ನೇ ನೋಡಬೇಕು. ಓ ಹಲ ಪ್ರಾಣೇಶ್ವರ, ನೀವು ನನ್ನ ಕೂಡ ಗಾನವನ್ನೇ ಹಾಡಬೇಕು. ಕೂಡುದು ನನ್ನ ನಾಟ್ಯವನ್ನೇ ನೋಡಬೇಕು. ಆಗದು, ನನ್ನೊಡನೆ ಗಾನವನ್ನೇ ಹಾಡಬೇಕು. ಏನು ಪ್ರಾಣೇಶ್ವರ, ನನ್ನ ಬಯಕೆ ಸಲ್ಲಿಸಿರಾ? ಪ್ರಾಣೇಶ್ವರಿ ಏನು ಮನೋಹರ, ಇಷ್ಟಕ್ಕಾಗಿ ನನ್ನನ್ನು ಪರಿಣಯ ಮಾಡಿದ್ರ? ಏನು ಸಖಿ, ಇಷ್ಟಕ್ಕಾಗಿ ನನ್ನನ್ನು ಬರಮಾಡಿದ್ರ? ನೋಡಿ ನಾನು ಸಿಟ್ಟಾದೆನು. ಅಹೋ ಬತ್ತ ಪ್ರಾಣೇಶ್ವರಿ, ನೋಡಿದ್ಯಾ ನೀನು ನಿನ್ನ ಸಖಿ ನನಗೆ ಎಂತ ಸಿಕ್ಕು ತಂದುಟ್ಟಿರುವಿರೋ? ಇದಕ್ಕೂ ಚಿಂತೆ ಎತ್ತಕು ಪ್ರಾಣೇಶ್ವರ, ನಾನಿರುವೆನೆ. ಮಂತ್ರವನ್ನು ಉಪದೇಶಿಸಲೇ? ಮಂತ್ರವೇ ಏನು ಅಂತ? ಇಗೋ ಓಂ ಏಕೋ ನೇಕೋ ಹಮಸ್ಮಿ, ಈ ಮಂತ್ರವನ್ನು ಜಪಿಸಿರಿ. ತರುವಾಯ ಜರುಗತಕ್ಕ ಚಿತ್ರ ನೋಡಿರಿ. ಓಂ ಏಕೋ ನೇಕೋ ಹಮಸ್ಮಿ. ನೋಡಿದ್ದೀರಾ, ಅಲ್ಲಿ ನನ್ನ ತಂಗಿಯನ್ನು ಚೆನ್ನಾಗಿ ನೆಲೆಸಬಹುದು, ಇಲ್ಲಿ ನನ್ನನ್ನು ಮೈಮರೆಸಬಹುದು. ಮಧುರ ಮಧುರವುತ ಮನಗಳು ಕಲಿತಿಹುದೇ, ಮಮತೆಯು ಬೆಳೆದಿಹುದೇ. ಮನೋಹರವುತ ಮಧುರ ಮಧುರವುತ ಮನಗಳು ಕಲಿತಿಹುದೇ, ಮಮತೆಯು ಬೆಳೆದಿಹುದೇ. ಇದು ಚಂದ್ರನ ಮಹಿಮೇನೆ ಅದಷ್ಟೇನೆ ಸರಿನೇ,
ನಮಗಿದು ಒಳ್ಳೆಯದೇ, ಇದು ಚಂದ್ರನ ಮಹಿಮೇನೆ ಅದಷ್ಟೇನೆ ಸರಿನೆ, ನಮಗಿದು ಒಳ್ಳೆಯದೇ. ಮನೋಹರವುತ ಮಧುರ ಮಧುರವುತ ಮನಗಳು ಕಲೆದಿಹುದೇ, ಮಮತೆಯು ಬೆಳೆದಿಹುದೇ. ಇದು ಮೋಹನ ಮಂತ್ರವೇನೆ ಅದಷ್ಟೇನೆ ಸರಿನೆ, ನಮಗಿದೆ ಮೇಲೇನೆ. ಇದು ಮೋಹನ ಮಂತ್ರವೇನೆ ಅದಷ್ಟೇನೆ ಸರಿನೆ, ನಮಗಿದೆ ಮೇಲೇನೆ. ಮನೋಹರವುತ ಮಧುರ ಮಧುರವುತ ಮನಗಳು ಕಲೆದಿಹುದೇ, ಮಮತೆಯು ಬೆಳೆದಿಹುದೇ. ಅಮ್ಮಾ ನೋವು, ಅಯ್ಯಯ್ಯೋ ಏನ್ ಪ್ರಗಡ, ಎಲ್ಲಿ ಆವಿರನು, ಯಾಕೆ ಬರಲೇ ಇಲ್ಲ? ಬರುತ್ತಿರುವನು ಬರುತ್ತಿರುವನು, ನೀವು ಮುಲುಗ್ತೀರಿ. ಅಯ್ಯೋ ಗುಂಡಿಗೆ ನೋವು ಹಿಡ್ದೋಗ್ತಾ ಇದೆ. ಅಯ್ಯಯ್ಯೋ 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 ಅಯ್ಯೋ ಅಯ್ಯೋ ಅಯ್ಯೋ. ಬಂದಿರಾ? ಆದ್ರೆ ಈಗ ನೋಡಿ, ಪೀಡೆ ತೊಲಗೋಯ್ ತಂದ್ಕೊಂಡ್ರೆ ಮತ್ತೆ ಬಂತು ನೋಡಿ. ಈ ಜಾಡ್ಯ ಹೇಗೆ ಬಂದಿದೆ? ಅದೇ ಕಾಣ್ರಿ, ನೀವು ತಂದು ಕಾಲು ಕುಡ್ದಿಂದ ತಲೆನೋವು ಹೋಗಿ ಕರುಳು ನೋವು ಬಂತು ನೋಡಿ. ಅದು ಏನ ಮದ್ದು, ಅದೇನಿದೋ? ಮತ್ತೆ ವೈದ್ಯರು ಈ ಬಾರಿ ಯಾವ ಮದ್ದು ಅವಶ್ಯಕ ಅಂದ್ರು? ಯಾವುದೋ ವಾರಣಿ ಮುದ್ದಂತೆ, ಅದು ವರುಣ ಲೋಕದೊಳಗೇನೆ ದೊರಕತ್ತಂತೆ. ಅಯ್ಯೋ ವರುಣಲೋಕಕ್ಕೆ ಹೋಗುದೇ ಕಷ್ಟ, ಹೋದ್ರೆ ಹಿಂದಿರುಗುದು ಅದಕ್ಕಿಂತ ಕಷ್ಟವು. ಎಷ್ಟು ಕಷ್ಟನೇ ಆಗ್ಲಿ ಅಣ್ಣವರೇ, ನಮ್ಮ ಮಹಾರಾಜರಿಗೋಸ್ಕರ ನೀವೇ ಸಾಹಸ ಮಾಡ್ತಕ್ಕದ್ದೇ. ಮಿತ್ರಮ್ಮ, ನಮ್ ಪ್ರಾಣ ಉಡುತ್ತೇನೆ ಅಂತ ಮಾತಿರುವುದು? ಮಹಾರಾಜ, ಇನ್ನು ನಾ ನೋಡ್ಲಾರ, ನೀವು ನಿಶ್ಚಿಂತರಾಗಿರಿ, ಇವಾಗ್ಲೇ ಪ್ರಯಾಣ ಮಾಡಿ ಹೊರಡುವೆ. ಮಹಾರಾಜ, ಅಣ್ಣವರು ಸಾಗರಿಸಿ ಬೇಗ ಬರು. ಬಾದರಾಯಣ, ನಮ್ಮ ಬಯಕೆ ಫಲಿಸಿದೆ. ಇನ್ನವನ ಗತಿ, ಹೋಗುವನು ಹೋಗುವನು ಅವನು, ಹೋದವನು ಹಿಂದಿರುಗ ನೀನು. ಆದರೆ ಇದೇನು ಪ್ರಗಡ, ಆ ವೀರನ ತಮ್ಮನು ಕೂಡ ನಮಗ್ ಒಲದಂತೆ ಮಾತನಾಡಿದನು. ರಾಜನ್, ಅದೆಲ್ಲ ನಾನ್ ನಡೆಸಿದ್ದೆ. ನೀವು ಪ್ರೇಮಿಸು ಅಂದ್ರಿ, ನಾನು ಪ್ರೇಮಿಸಿದನು. ಅವನ ಅದನ್ ನಂಬಿ ನನ್ನ ದಾಸನಾದನು, ಅಂದ್ರೆ ನಿಮ್ಮ ಸೇವಕನಾದನು. ಆವಾಗಲೇ ಏನ್ ಮಹಾ ಆಯ್ತು, ಇನ್ನೂ ಪ್ರೇಮಿಸು. ಅವನು ಕೂಡ ನಮಗೆ ಸಾನೆ ವಿಷಯವಿದೆ. ಈಗ ನಿನ್ನ ಪರಗಣ ಸಿದ್ಧ. ಪ್ರಗಡ, ಈ ಬಾರಿ ನಾವೇನ್ ಮಾಡ್ತೀವೋ ಗೊತ್ತೇ? ಇವಾಗ ಹೇಳೋಲ್ಲ. ಹೆಣ್ಣೇ, ಎಲ್ಲಾರು ಬುದ್ಧಿ ಹಾಳಾಗ ನಾವಿರುವಾಗಲೇ ಬಂದ್ರವ್ರು ಹೋಗಿ ಹೋದ್ Thank you.
ಆದ್ರೆ ಅವ್ರು ಬರಮಾಡಿದ ಹೊಸದಾಶ್ಚರ್ಯ ಏನೇ ಎತ್ತಾಯಿಸಿ ನಿಂತ್ಕೊಳ್ಳಿ. ರಾಣಿ ವಾಸದ ಸ್ತ್ರೀ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತೇ? ಅಯ್ಯೋ ಅಷ್ಟು ಗೊತ್ತಿಲ್ವ ಮತ್ತೆ? ಹ್ಯಾಂಗ ನಿಲ್ಬೇಕು ಗೊತ್ತೇ? ಅದೇನಾಗಿ ಬರಂತ ಹೇಳ್ಕೊಳ್ಳೋದು ವಿಧಾನ ಅದೇ. ಕೂತ್ಕೊಳ್ಳೋದು ಗೊತ್ತೇ? ಕೂತ್ಕೊಳ್ಳಿ. ಅದೇನ ಕುಕ್ಕುರ್ಗ ಹೇಳಿ ಕೂತ್ಕೊಳ್ಳಿ. ಏನ್ ಹಾಗೆ ನೋಡ್ತೀರಿ? ಏನು ಇಲ್ಲ. ಏನ್ ಹಾಗೆ ನೋಡ್ತೀರಿ? ಏನಿದು ನಿಮ್ಮ ಲೋಕದೊಳಗೆ ಪುರುಷರು ಸ್ತ್ರೀಯರೆಲ್ಲ ದಂಡಿಸ್ತಾರೆಯೇ? ಅಲ್ಲವ ಅತ್ತಿಯವರೇ, ಈ ದಾಸಿಯರು ಬರೀ ಬದುಕಿ ಬಾರದವ್ರು ಹಾಕೊಂಡ್ರು ಇವ್ರ ಕೈಲಾಗದವ್ರೆನಿಸಿ ಹಚ್ಚಿ ಬಿಡುವೆ. ಸರಿಯೇ, ನಾನು ಮಾಡುವೇನು ಅದನ್ನ. ಆ ದಂಡವನ್ನು ಇತ್ತು ಕೊಡಿ ದಾಸಿಯರೇ, ಬನ್ನಿ ಹೀಗೆ ಬನ್ನಿ. ಬರೀ ಹುಡುಗ ಮಾತೆ ತಾಯಿ, ನಾವ್ ಯಾರು ಅಂತ ಆರ್ತನಿಗಿನ್ನೂ ತಿಳಿದಾಗಿಲ್ಲ. ಸರಿ ದಾಸಿಯರೇ, ನಿಮ್ಗೇನು ಗೊತ್ತು ಹೇಳಿಬಿಡಿ. ನಾನ್ ಚೆನ್ನಾಗಿ ಜಡಗಳು ಹಾಕ್ತೀನಮ್ಮ, ಮತ್ತೆ ಕೂದಲು ಸಹ ಬಿಟ್ಕೊಂಡಿದ್ದೀರೇನೋ. ಹಾಗೆ ಹೀಗ್ ಬಾ, ನನಗ್ ಜಡೆ ಹಾಕುವೆ. ಈ ಮೋಸ ನಾಗಿನಿಗೆ ಹೇಳ್ಬಿಟ್ರ ಮತ್ತೆ? ಅವರಿ ಹೇಳೋದು, ಅದಕ್ಕೆ ನಿಮ್ಗೆ ಹೇಳ್ಬಿಟ್ಟಿತ್ತು. ಆದರೆ ಮೈದನರೇ, ಇವರ ನಾಗರಿಕ ಶಾನೆ ಕೇಳು, ಇವರು ನೀವು ಮತ್ತೆ ಕಲ್ಲಾಡಿಸ್ಬಿಡ್ಲೆ. ಅಮ್ಮಮ್ಮೋ, ಅಣ್ಣೆ ನಾಡಿದ್ರದೆ ಇವ್ರು ಏನ್ ಹಾಕ್ಬಿಡ್ದು, ಬೇಕಾದ ಹಾಕಿ ಕಾಡಿಸಿ ಅಳು ಬರಿಸ್ಬಿಟ್ರೆ ಸಾಕು. ನೋಡ್ರಿ ಮಾತ್ ಮಾತಿಗೆ ಒಲೆ ಅಮ್ಮಿ ಆಮೇಲೆ ಅಂತ ಕೂಗ್ಲಿ. ಒಲೆ ಅಮ್ಮಿ ಆಮೇಲೆ ಅಂದ್ರೆ ಸಾಕು. ಒಲೆ ಅಮ್ಮಿ ಅಮ್ಮಿಲೆ. ಹಾ ಅವ್ರೇ ರಾಜದಾಸಿ. ಅಮ್ಮ ಅವ್ರೆ, ಅಮ್ಮ ಅವ್ರೆ. ಒಲೆ ಅಮ್ಮಿ ಅಮ್ಮಿಲೆ. ಅಮ್ಮ ಅವ್ರೆ, ಒಲೆ ಅನ್ನದಿ ಎಷ್ಟೇ ಆಗ್ಲಿ ರಾಜದಾಸಿ ಅಲ್ವಿ ತಾಯಿ. ನಾನು ಹೀಗೇನೆ ಅನ್ನೋದು, ಒಲೆ ಅಮ್ಮಿ ಅಮ್ಮಿಲೆ. ಹೋಗ್ಲಿ ಅಂದ್ರಮ್ಮ ಅನ್ರಿ, ಅದು ಮುತ್ತಾಗಿ ಇರುತ್ತೆ. ಓಹೋ, ಒಲೆ ಅಮ್ಮಿ ಅಮ್ಮಿಲೆ, ಹೋಗಿ ಪರಾತದೊಳಗೆ ಮೆಣಸಿರ್ತೇ ತಗೊಂಡ್ ಬಾ. ಬೇಗ ಶೀಘ್ರ ಆಗಿ ಹೊಲ್ತಿದ್ದೀನಿ ತಾಯಿ. ಕಣ ನಿಂಗೊಂದುಡುಗಿ ನಂಗೊಂದುಡುಗಿ ದೊರಕದ್ರೆ ನನ್ ಸಾಮ ರಂಗ. ಇವಾಗ ಇಲ್ಲಿ ಇಬ್ರು ಹೊಸದಾಶೀರ್ ಬಂದಾರೆ. ಬಂದ್ರು ಬಂದ್ರು ನೋಡಿದ್ರಲ್ಲ, ನೋಡಿದ್ರು ನೋಡುವಾಗ ಅವರಿಬ್ಬರು ನೀವೇ ಹಚ್ಕೊಳ್ಳಿ. ಆಗ್ಲಿ ಆಗ್ಲಿ. ಒಲೆ ಅಮ್ಮಿ ಅಮ್ಮಿಲೆ, ತಂದಿರ್ಯಾ? ಈಗ ನಮ್ಮ ಮೆಣಸಿನಕಾಯಿಗಳು ನೀವು ತಿಂತೀರಾ? ವೃದ್ಧ ಮಂತ್ರಿ ಅಲ್ಲ ತಾಯಿ, ಹೊಸ ಮಂತ್ರಿ ಬಾದ್ರಾಂಡ್ರವ್ರ ಹಸ್ತಕೌಶಲ. ಆತ ಜಡೆ ಹೆಣಿತಿದ್ರೆ ಹೆಂಗಸರು ಹಾಗೆ ಹಾಗೆ ಮೂರ್ಛೆ ಹೋಗ್ತಾರ ತಾಯಿ. ಅಯ್ಯೋ ಹೌ ಹೌ ಹಾವೆ ಬಂತೆ ಹಾವು. ನಿಮ್ ಮಂತ್ರಿ ಮತ್ತೆ ಯಾಕೆ ಬೊಗಳ್ದೆ ಹೇಳು ಹೇಳು. ಹಲ ಸಖಿ, ನೋಡಿದೀಯ ಆ ರಾಜನ್ಗೆ ಬುದ್ಧಿಯೇ ಸಾಲದು, ದುಷ್ಟ ದಾಸಿಯರನ್ನು ಕಳಿಸಿರುವನು, ಇವರನ್ನು ದಂಡಿಸಿರು. ಹಲ ಸಖಿ, ಈ ದಾಸಿ ನೋಡು, ಈ ರಾಜ ಬರೀ ಮೃಗವೇ. ಇರು, ಇವರನ್ನು ದಂಡಿಸಿರೇನು. ಅಮ್ಮ ಅಮ್ಮ, ಒಳ್ಳೆದಾಸ್ತಿನ ಬರಮಾಡಿ ಅಂತ ರಾಜರು ಕೂಡ ಹೇಳುವೆನು, ಇವ್ರನ್ನ ಬಿಟ್ಬಿಡಿ ಅಮ್ಮ. ಇರು ಇರು, ನನ್ಗೆ ಪುರುಷ ವಾಸನೆ ಹೊಡಿತಾ ಇದೆ. ಸಖಿ, ಇವರು ಹೆಂಗಸರೇ ಅಲ್ಲವು. ಅಯ್ಯೋ ಅಯ್ಯೋ, ನಾವು ಹೆಂಗಸರೇನಮ್ಮ? ಹೌದಮ್ಮ, ಕೊಂಚಿರಿ ಅಟ್ಟಿಯವರೇ ಕೊಂಚಿರಿ, ಇವರು ಹೆಂಗಸರಲ್ಲವು ಗಂಡಸರಲ್ಲವು. ನಮ್ ಲೋಕದಲ್ಲಿ ಸಿಖಂಡಿ ಸಿಖಂಡಿ ಅಂತ ಒಂದು ಜಾತಿ ಇದೆ, ಅವರೇ ಇವರು. ಸರಿಯೇ, ಕೊಂಚವು ದಂಡಿಸೇ ಬಿಡೆನು, ನಾನು ದಂಡಿಸುವೆ. ಒಲೆ ಅಮ್ಮಿ ಎಮ್ಮಿಲೆ, ಅವನ್ ತಿನ್ರಿ. ಇಲ್ಲ ತಿನ್ನಿ. ತಿನ್ನಿ ತಿನ್ನಿ. ಸಖಿ, ಆ ಬಾಧಿಗೆ ಖಾರ ಖಾರ ಅನ್ನೋದು. ಬಾ ಮಹಾರಾಜ, ಮಹಾರಾಜ, ಮಹಾರಾಜ.
ಏನ್ ಮಹಾರಾಜ, ಅಟ್ಟನ ಕಿವಿಗೆ ಹಾಕಿದ್ರೆ ಯಾವ ಪ್ರಮಾದ ಇಲ್ಲದಂತ ಆಗ್ತಿತ್ತು. ಏಕಾಶಿ ಹೇಳ್ಬಿಟ್ಟಿದ್ರಿಂದ ಸಮಯ ಕೂಡಿ ಅಡ್ ಬಂದನು. ನೀವು ತಣ್ಣು ಇದ್ದಾರ್ಕೊಳ್ಳಿ. ವೀರ ಅಗೊಳ್ಳ ಹುಡುಗೀರ ನಿಮ್ಗೆ ಏನ್ ಮಾಡಿಸ್ತೀನಿ ನೋಡ್ತಾ ಇರಿ ಮಹಾರಾಜ. ಮನ್ಸಿ ಮಹಾರಾಜ, ನಿಮ್ ತಲೆ ತೆಗಿಸ್ತೀವಿ ಮಹಾರಾಜ. ಹೌದಾ? ನಾವೇ ನಿಮ್ಮನ್ನ ಪರಿಸೋಣ ಅಂತ ಹೀಗೆ ಮಾರ್ವೇಸ್ತೀರಿ. ಬಲಾತ್ಕರಿಸ್ತೀರಾ? ಪ್ರಜ್ಞ ಬನ್ನಿ. ಏನ್ ಮಾಡಿದ್ರು ಪಾಪ ಬರೋದಿಲ್ಲ. ಪ್ರಜ್ಞ ತಿಳಿದು ಹೋಯ್ತಲ್ಲ, ಇನ್ನ ಹಾಳು ಸರಸೆಗಳು ಸಾಕು. ಹೆಂಗಸರನ್ನು ವಶಪಡಿಸಿಕೊಳ್ಳುವ ಪಟ್ಟು ತಿಳಿದು ಹೋಯ್ತು. ಅದ್ಯಾವಾಗ ತಿಳಿತು ರಾಜನ್? ಅದೇ, ಆ ಭಟ್ರು ನಮ್ಮ ಭುಜ ಹಿಡ್ಕೊಳ್ಳುವಾಗ ನಾವು ಪುರುಷರಾಗಿದ್ದರಿಂದ ಸೊರ ಹೋಯ್ತಲ್ಲ, ಅದೇ ಹೆಂಗಸರಾಗಿದ್ದು ಅಂದ್ರೆ ಆ ಬಿಗಿದಕ್ಕೆ ಹಾಗೆ ಸೊರಗು ಹೋಗುತ್ತಾನೆ. ಪಟ್ಟು ಅಂದ್ರೆ ಅದೇ, ನಿನಗೆ ತಿಳಿದೇಳು. ನನಗೆ ತಿಳಿಯದಂದ್ರೆ ನನ್ನ ಬಿಗಿದ ಭಟ್ರನೇ ಬರೀ ತವಡು ಹೇಳಿ. ಬಾದರಾಯಣ ಬಾಯಿವತ್ತೆ, ಭಟ್ರ ಕೂಡ ಹೋಗಿ ಆ ಸುಂದರಿ ಮನೆಯರ ಪೂಜೆಗೆ ಪಟ್ಟ ಹಾಗೆ ಇಟ್ಕೊಂಡ್ ಬರೋಣ. ರಾಜ್ರು ಹೇಳಿದಾಗಲೇ ಪ್ರಯಾಣ ಬನ್ನಿ. ಜಯಜಯದ್ವನಿಗೆಲ್ಲೂ ಅಂತ ನಮ್ಮ ವೀರನೇ ರಾಜನ್ ತಿರುಗಿ ಬಂದ ಆಯ್ತು, ಜೊತೆಯಲ್ಲಿ ಅಂದ್ರದ ಸುಂದರಿ ಕೂಡ. ಬನ್ನಿ ನೋಡೋಣ. ಹಾ ಪಾದರಾಯಣ, ವೇಷಗಳು ಹುಟ್ಟಿರುವಂತಿದೆ. ಹಾ ಮಹಾಜನಗಳೇ, ಇನ್ನು ನಿಮಗೆ ಭಯವಿಲ್ಲವು. ಈ ವಾರಣಿಯ ಮುತ್ತಿನ ಮಹಿಮೆಯಿಂದ ನಿಮ್ಮ ಸರ್ವ ವ್ಯಾಧಿಗಳ ನಿವಾರಣೆಯಾಗು. ಜೈವ ನಿಮಗೆ ಮಹಾವೀರ, ಮಹದುಕಾರವಾಯಿತು. ಮಿತ್ರಮ್ಮ ತಾವೇ ಮಹಾರಾಜ? ಹೌದು, ನಿಮ್ಮ ಗಾಳಿ ಮಹಡಿ ಮೇಲೆ ಸೋಗದ ಹಾಗೆ ನಮ್ಮ ಜಾತಿಯ ಹೋಯ್ತೇಳಿ ಸಂತೋಷ ಮೀರಿ ಆಚೆಗೆ ಬಂದೆವು. ವಾರುಣಿ, ಇವರು ನಮ್ಮ ಮಹಾರಾಜರು. ನಮೋ ನಮಃ. ನಮೋ ನಮಃ. ಈ ಸುಂದರಿ ಮಣಿನ ನೀವು ವಿವಾಹವಾಗಿ ಕರ್ಕೊಂಡು ಬಂದ್ರೇನು? ತರ್ಪಲಿಲ್ಲ ಪ್ರಕಟ ನಾನು. ಏನ ಅಂದ, ಏನು ವಯ್ಯಾರ, ಏನು ಲಾವಣ್ಯ? ಹೃದಯೇಶ್ವರ, ಇಲ್ಲಿ ನಾನು ಸಹಿಸಲಾರದಿರುವೆನು. ನಿಮ್ಮ ನಿವಾಸವೆಲ್ಲಿ? ಮಹಾವೀರ, ಶಾನೆ ಶ್ರಮಪಟ್ಟು ಬಂದಿರುವುದು ನಾವು ನೋಡಲಾರದೆ ಇರುವುದು. ಒಡನೆ ಬಿಡದಿಗೆ ಚಿತ್ತೈಸಿರಿ, ತರವಾಯಿಸಿರೋಣ. ನೀವೆಲ್ಲಿಗೆ? ಅವರಿಗೆ ವಿಶ್ರಾಂತಿ ಅವಶ್ಯ. ಆದರೆ ನೋಡಿ, ಅವನಿಗೋಸ್ಕರ ತಿರ್ಗಾಕಾಗದೆ ಸತ್ತು ಅಂದ್ರೆ ಅವನ್ ಜಗಜಿತ್ತಲ್ಲ ಕಾಣಲ್ಲ, ನರಿಜಿತ್ತು. ಅವನು ಬದುಕಿದ್ರು ಸತ್ತಂಗೆ ನಾಯಿ. ಅವನಿಗೋಸ್ಕರ ಹುಡ್ಕೋದೇನ? ಹೋಗಿ ಕೆರೆ ಒಳಗೆ ದುಂಕ್ ಸತ್ತ ಅಂತ ಹೇಳುವ. ಅಷ್ಟೇ ಅಡಿಯರು ಏನು ಅಂತಂದ್ರು?
ಹೋಗೇನು ನರಿನೂನೆ ಹೋಗ್ಲೇ ಬಂದು ಸಾರದೆ ಹೋದ್ರೆ ಬಂದು ಸಾರದೆ ಹೋದ್ರೆ ಬಂದು ಸಾರದೆ ಹೋದ್ರೆ ಆಯ್ತು ಹೇಳಿ ಬುದ್ಧಿ ಚಾತುರ್ಯದಳು ಬೃಹಸ್ಪತಿ ವಾಕ್ಚಾತುರ್ಯದಳು ವಾಚಸ್ಪತಿ ಸಾಧಕ ಬಾಧಕದೋಳ್ ಯಜೀಪತಿ ಸಮಾನರಾದ ಶ್ರೀ ಶ್ರೀ ಸೇನಾಪತಿ ಎರಡು ಸ್ತ್ರೀ ಅಲ್ವರ ಮೂರು ಶ್ರೀ 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 ಸೇನಾಪತಿ ಮಹಾರಾಜರಿಗೆ ಜಯೋಸ್ತು ವಿಜಯೋಸ್ತು ಜೈವು ಜೈವು ಸೇನಾಪತಿ ಮಹಾರಾಜ ಸಿಕ್ಕಿದ್ನ ಜಗಸಿತ್ತು ನಾನು ಬೇಟೆ ಆಟ ಹಿಂದಿ ಬಿದ್ರೆ ಕೆರೆಗೆ ನಿಮ್ಗೆ ಸತ್ತೋಗ್ತೀನಿ ತೋರೆ ಜೈವು ಜೈವು ಸೇನಾಪತಿ ಮಹಾರಾಜ ಏನಾದ್ರು ರಾಜನು ರಾಣಿನು ಕೂಡ ತಪ್ಪಿಸ್ಕೊಂಡ್ರು ತೋರೆ ಹಾಳಾದ್ರು ಏನ್ ತಪ್ಪಿಸ್ಕೊಂಡು ಹೋಗ್ತಾರೋ ಪೂರ್ವ ಪಶ್ಚಿಮ ಉತ್ತಮ ದಕ್ಷಿಣ ಜೋಡಿಗಳಲ್ಲಿ ತಡಕಾಡ್ಸೋದಕ್ಕೆ ಹೊಗಳಿ ಶ್ರೀ 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 ಸೇನಾಪತಿ ಮಹಾರಾಜರಿಗೆ ಜಯೋಸ್ತು ವಿಜಯೋಸ್ತು ಯಾವ ಲೋಕಕ್ಕೆ ಹೋಗಿ ಬಾನಲಿ ಆ ವೀರನು ಕುಡಿದು ನೀರು ಕುಲಕದ ಬರ್ತಿದ್ದಾನೆ ಬಂದ್ರೆ ಬಂದ್ರೆ ಹೇಳು ಆ ವ್ಯಕ್ತಿ ನಮ್ಮ ಹತ್ತಿರವಿದ್ರೆ ಏನಾಗುತ್ತಿತ್ತೋ ಗೊತ್ತೇ ಆ ಸುಂದರಿ ಮಡಿಯರ ಮೂವರು ಅವರಾಗವರು ಒಂದು ತಿಳಿದೆ ಹೋಗಿ ನಮ್ಮನ್ನು ಬರೆಸಿ ಕೂಡ ಬರುವಂತೆ ಕಟ್ಟಿ ಹಾಕುತ್ತಿದ್ವೇಳು ಆ ನಿಮಿಷವೇ ಮುಖ ತೋರದೆ ಆ ವೀರನು ಆತ್ಮಹತ್ಯೆ ಮಾಡಿಕೊಳ್ಳುವರು ಆ ಮಹಾವಿದ್ಯೆಯನ್ನು ಹೇಳಿಬಿಡಿರಿ ರಾಜನ್ ಅದನ್ನಾದರೂ ತರಿಸ್ಬಿಡುವ ಅದೇ ಶ್ರೀವಶವು ನಮ್ಮ ತಂದೆಯವರು ಗೊತ್ತಿದ್ದೇ ಈಗೋ ತಗೋ ಅಂತಾನೆ ನಾವು ಹತ್ತಿರ ವಿರುದ್ಧ ಹೊತ್ತು ಸರ್ತೋದ್ರು ಹಾಗೆ ಬರುತ್ತೆ ಅವರು ಪರಲೋಕದೊಳಗಿರೋದು ಎಲ್ಲೋದ್ರೇನು ಅಂತ ಇವಾಗ ನೀವು ಅವಶ್ಯಕ ಅಂದ್ರೆ ನಿಮ್ಮ ತಂದೆಯವರು ಆ ವಿದ್ಯೆಯನ್ನು ಕಳಿಸ್ತಾರೆ ನಾನು ತರಿಸ್ಬಿಡುವೆ ಏನು ಪರಲೋಕದಿಂದಲೇ ತರಿಸ್ಬಿಡು ನೀನು ತಿಳಿವಂತಾರ್ಥ ನೋಡೋಣ ಗೆಲುವು ಗೆಲುವಲ್ಲ ಕಣ್ರಿ ನಮ್ದು ಗೆಲುವೆ ನಿಮಗೆ ಅರ್ಥ ಆಗ್ ಹೇಳಿ ರಾಜನ್ ನನ್ನ ಗೆಲುವಿನಿಂದ ನಿಮಗೆ ಸ್ತ್ರೀ ವಶ ತರಿಸ್ಬಿಡುವೆ ನನ್ನ ಕೋರಿಕೆ ನೆರವೇರಿಸ್ತೀರಾ ಏನ್ ಕೊಡೋಕೋ ಸಿದ್ಧ ಕೇಳ್ಬಿಡಿ ಮತ್ತೇನು ನಮ್ ಏಕಾಶಂಗೆ ಪರಗಣ ಇತ್ತು ರಾಣಿ ಆಗಿ ಮಾಡ್ತೀನಿದ್ರಂತೆ ನಾನ್ ರಾಣಿ ಪತಿ ಅಂತ ಅನಿಸ್ಕೊಳ್ಳೋದು ನನಗಿಷ್ಟವಿಲ್ಲವು ಮೊದಲು ನಾನೇ ರಾಜನ ಆಗೋದಕ್ ನೋಡಿ ಅದಕ್ಕೇನು ನಿಮಗೊಂದು ಮಂಡಲ ಕೊಡ್ತೇವೆ ಸಾಮಂತ ರಾಜ ಆಗಬಹುದು ಇನ್ನೇನು ಇವಾಗ ಹೇಳು ನಿನ್ನ ಗೆಲುವೆಂತಹದ್ದು ಸ್ತ್ರೀ ವಶ ಹೇಗ್ ತರಿಸ್ಬಿಡ್ತೀಯೋ ರಾಜನ್ ಅದು ಶಾನೆ ರಹಸ್ಯ ಮೊದಲೇ ಮಂತ್ರಿನ ಹೊರಗೆ ಕಳಿಸ್ಬಿಡಿ ನನ್ನ ಗೆಲುವಿಗೆ ಅಸೂಯೆ ಪಡ್ತಾನೆ ಇವನು ಪ್ರಗ್ಗರ ನೀರು ಹೊರಕ್ ಹೋಗು ಇವಾಗ ಹೇಳ್ಬಿಡಿ ನನಗೆಲ್ಲವೇನೋ ಚಿತ್ತೇಶಿದೇವರು ನಿಮ್ಮ ಬಾಧೆ ಈ ವೀರನು ಈ ಲೋಕದ ಹೆಸರು ಸಹ ಇಲ್ಲದೆ ಹೋಗ್ಬಿಡಿ ಇಲ್ಲ ನಿಮಗೆ ಸ್ತ್ರೀ ವಶವಾದ್ರೂ ಕೈ ಬರಲಿ ನಮ್ಮ ವೀರನೇ ಪರಲೋಕ ತಪ್ಪೋಣ ಹಿಂದಿರುಗಿದ್ರೆ ಅಂತ ಅನುಮಾನವೇ ಏನು ನಾಗಲೋಕದಿಂದ ವರ್ಣಲೋಕದಿಂದ ಕೂಡ ಹಿಂತಿರುಗಿದನು ಬಂದ ಅಂತಂದ್ರೆ ಅಲ್ಲಿ ಅವನು ಆ ಲೋಕಕ್ಕೆ ಹೋದೋ ಯಾರು ನೋಡಿದ್ರು ಆತನ ಪರಲೋಕಕ್ಕೆ ಹೋಗೋದು ಅಂದ್ರೆ ಅರ್ಜುನೊಳಗೆ ಭಸ್ಮಾಗಿ ಹೋಗ್ಲಿ ಅದನ್ನ ನಾವು ಕಣ್ಣಾರು ನೋಡೋಣ ನಿಜವೇ ಆದ್ರೆ ಆ ವೀರನ ಹಾಗೆ ದಬ್ಬೋಕೆ ನಮ್ಮ ಕೈಲಾಗುವುದೇ ಇಲ್ಲ ನಮ್ ಕೈಲಾಗುತ್ತೇನು ರಾಜಭಕ್ತಿಯಿಂದ ಆತನೇ ಹೋಗುವನು ಹೋದ್ರೆ ತಿರುಗಿ ಬರ್ತಾನಂತೀರಾ ಸ್ತ್ರೀ ವಶತ್ತರವನು ಗೆಲುವು ಅಂದ್ರೆ ಇವಾಗ ತಿಳಿಯಿತು ಇನ್ ನಮ್ ತಂದೆಗೆ ಕಾಗದ ಬರೆದಿರ್ತೇವೆ ನೀವು ಹೋಗಿ ಆ ವೀರನ ಪ್ರಯಾಣಕ್ಕೆ ಸಿದ್ಧಪಡಿಸಿ ವಿಷಯ ಮಾತ್ರ ಹೇಳ್ಬೇಡಿ ಅತ್ಯಂತ ತುರ್ತಿನ ರಾಜಕೀಯ ರಹಸ್ಯ ಅಂತ ಮಾತ್ರ ಅಂದ್ಬಿಟ್ರಾಯ್ತು ನಮಸ್ಕಾರ ನಮಸ್ಕಾರ ಪಾದರಾಯಣ ರಾಜನ್ ಅವತ್ಕೊಂಡೇ ಎಲ್ಲ ಕೇಳ್ಕೊಂಡ್ಯಾ ಅದೇ ತಾನೇ ನಮ್ಮ ತಿಳಿವು ರಾಜನ್ ಈಗ ನೋಡಿ ನಮ್ಮ ತಂದೆ ಕೂಡ ನಾನು ಕಾಗದ ಕಳಿಸಿದನು ಜವಾಬ್ ತರಿಸ್ಬೇಡಿ ಅದಕ್ಕೇನ್ ಬರಿ ಆದ್ರೆ ಏನು ಅಂತ ಈಗ ನೋಡಿದ್ರ ಇದು ನಮ್ಮ ಮನೆ ಒಳಗಿನ ಭೂಗರ್ಭ ಗ್ರಹದ ಬೇಗದ ಕೈ ಸತ್ತೋಗುವಾಗ ನಮ್ಮ ತಂದೆಯವರು ನನ್ನ ಕೈ ಕೊಟ್ರು ಅದ್ ನಾನು ಕೊಟ್ಟು ಹೋಗದೆ ಎಲ್ಲಿ ಬಿಸಾಟ್ರೋ ತಿಳಿಸಿ ಅಂತ ಬರಿತೀನಿ ನಾನು ಜವಾಬು ಮುದ್ದು ಕೃಷ್ಣ ನಿನ್ನ ಕೈಲಿಟ್ ಸತ್ನಲ್ಲ ಅಂತ ಬರೆಯೋರು ಬಾದರಾಯಣ ನಿಂದು ಗೆಲುವೆ ಆ ವೀರನು ಪರಲೋಕಕ್ಕೆ ಹೋಗಿ ಬಂದರೆ ಇಲ್ಲವೇ ತಿಳಿದು ಹೋಗುತ್ತೆ ಆದ್ರೆ ಆ ವೀರನು ಹೊರಳಲಿಕ್ಕೆ ಅಗ್ನಿಕುಂಡದ ಏರ್ಪಾಡು ಮಾಡಿಸು ಓ ಬ್ರಹ್ಮಾಂಡವಾಗಿ ಏರ್ಪಾಡು ಮಾಡಿಸ್ತೇನೆ ಮಿತ್ರಮ್ಮ ಈ ಕಾಗದ ನಮ್ಮ ಪಿತೃದೇವರಿಗೆ ಭದ್ರ ನಮ್ಮ ಕ್ಷೇಮ ರಾಜಕ್ಷೇಮವು ಕೂಡ ನೀನು ತರುವ ಪ್ರತ್ಯುತ್ತರದ ಮೇಲೆ ಆಧಾರವಾಗಿರುತ್ತೆ ಇದೆಲ್ಲ ತುರ್ತಿನ ರಾಜಕೀಯ ತತ್ಕ್ಷಣ ಸಮಸ್ಯೆ
ರಾಜನ್, ನನಗಿಷ್ಟು ಒತ್ತಿ ಹೇಳಬೇಕಾದಿಲ್ಲವು. ಮಹಾವೀರ, ಈ ತಕ್ಷಣ ಸಮಸ್ಯೆಯ ಸಂದರ್ಭದೊಳಗೆ ಈ ಲೇಖ ನನ್ನ ಪಿತೃದೇವರಿಗೆ ಆದುದರಿನ್ ಭದ್ರ. ಅಷ್ಟು ಮಾತ್ರ ನನಗೆ ತಿಳಿದಿ ಶ್ರೀ ಪ್ರಕಟರವರೇ. ಮಿತ್ರಮ, ನಿಮ್ಮ ಋಣ ಹೇಗೆ ತೀರಿಸುವೆವೋ? ನೀವಾದರೂ ಇಂಥ ದಿವ್ಯ ಕಾರ್ಯ ನಡೆಸುತ್ತಿರುವಿರಿ, ಆದುದರಿನ್ ಅತಿಯಾಗಿ ಪ್ರಶಂಸಿಸಿದಿರಿ. ಆಮೇಲೆ ಮುಹೂರ್ತ ಮಿಂಚಿತು. ಹಾ ಹೌದೌದು. ಅಯ್ಯಯ್ಯೋ, ಪಿತೃದೇವತೆಗಳ ಪತ್ರಗಳೇ ನಿಮ್ಮ ಪರಲೋಕಕ್ಕೋದವ್ರು ತಿರುಗಿ ಬರ್ತಾರೆ ಶಂಭು. ದಾರುಣ ದಾರುಣ. ಆ ಮಹಾವೀರನು ಕಪಟದಲ್ಲೇ ಇದ್ದವನೇನು? ನೀವು ಕೊಂಚ ಹೇಳ್ಬಾರ್ದೆ. ಶಿವ ಶಿವ, ಅವರಿಗೆ ಉಪದೇಶಿಸಲು ನಾನೆಷ್ಟರವನಿಂತ ಆ ಭಗವಂತನ ಚಿತ್ತ. ಜೈ ಭವ ಜೈ ಭವ, ಎಲ್ಲ ಶುಭ ಆಗುತ್ತೇಳಿ, ಜೈಕಾರ ಹೊಡೀರಿ. ಜಗದೇಕ ವೀರನಿಗೆ, ಜಗದೇಕ ವೀರನಿಗೆ, ಜಗದೇಕ ವೀರನಿಗೆ, ಜಗದೇಕ ವೀರನಿಗೆ, ಜಗದೇಕ ವೀರನಿಗೆ, ಜೈ ಅಗ್ನಿದೇವ. ಜಗದೇಕ ವೀರನಿಗೆ, ಜಗದೇಕ ವೀರನಿಗೆ, ಮಹಾವೀರ ಮಾರ್ತಾಂಡನಿಗೆ. ಬಾದರಾಯಣ, ಪತಿ ಹೋದ ಅಂತ ತಿಳಿದ್ರೆ ಪಾಪ ಸುಂದರಿ ಮಣಿಯರು ಎಷ್ಟು ವಿಲಪಿಸುವರೋ, ಎಷ್ಟು ನೊಂದು ಹೋಗ್ತಾರೋ. ಅನಾಥರಾಗಿ ಹೋಗುವರು. ನಮಗೇನು ಧಿಕ್ಕಾರು ಅಂತ ವಿಲಪಿಸುತ್ತಿದ್ರೆ ನಾವು ಹಾಗೆ ಅವರು ಕೂಡ ಬೆರೆತು ರೋದನ ಮಾಡಿ ಸುಧಾರಿಸಿ ಆಧರಿಸಿ ನಮ್ಮ ಅಂತಃಪುರಕ್ಕೆ ಕರೆತಂದು. ಬರೇ ಬರೇ ಬಾದರಾಯಣ, ನಮ್ಮ ರೋದನ ನೋಡಿ ಅವರು ಕರೆಯು ಹೋಗ್ತಾರೆ. ಎಲ್ಲಿ ಅಲ್ಲಿಗೆ ಹೋಗಿ ನಾವು ನಡೆಸುವಂತಹ ರೋದನದ ಸಣ್ಣ ಮಾದರಿ ತೋರಿಸು. ಅಯ್ಯಯ್ಯೋ, ಇನ್ನೆಲ್ಲಿಯ ವೀರನು ರಾಜನ್? ಬೇಡ ಅಂದ್ರು ಹೊರಟೋದಲ್ಲ ರಾಜನ್, ಅಗ್ನಿಯೊಳ ಕಾಹುತಿಯಾಗಿ ಹೋದ್ರೆ ರಾಜನ್. ನಮಗೆ ದುಃಖ ಸಹಿಸಲಾಗದು ಪ್ರಕಟ, ನಮ್ಮ ಭಾಗಕ್ಕಿನ್ನಾರು ಪ್ರಕಟ, ಅತಿ ನಿರ್ಭಾಗ್ಯರಾದವೇ ಪ್ರಕಟ. ಅಯ್ಯೋ ಅಯ್ಯೋ ಅಯ್ಯೋ, ಇಬ್ಬರು ರೋಧಿಸ್ತಿದ್ದೀರೇ ಮಹಾರಾಜ. ನಮ್ಮ ಮಿತ್ರನು ನಮಗೆ ಅನ್ಯಾಯ ಮಾಡಿ ಹೋದನೋ. ಅದೇ ಹೋಗ್ಲಿಲ್ಲ ಮಹಾರಾಜ, ಕುಡಿದಿರು ಕುಲುಕರ ಹಾಗೆ ಬಂದಾಯ್ತು. ನಿಮ್ ಪಿತೃದೇವತೆಗಳ ಹತ್ರದಿಂದ ಆ ಜವಾಬ್ ಬಂದಾಯ್ತು. ಎಲ್ಲಿ ಎಲ್ಲೆಲ್ಲಿ ಪ್ರಕರ ತ್ರಿವರ್ಷ ಬಂದಿರುತ್ತೆ. ಎಲ್ಲವು ಮುದ್ದು ಕೃಷ್ಣ, ಅದು ನನ್ನ ಪಿತೃದೇವತೆಗಳದ್ದು ಕಣ್ರಿ. ಸುಪುತ್ರ, ನೀನು ಕೇಳಿದ ಸ್ತ್ರೀವಸ್ಯ ಬರೆಸಿ ಕಳಿಸಿಕೊಡುವುದೇನು? ಅದು ಮಹಾಮಂತ್ರ, ಸ್ವಯಂ ಕಿವಿಯೊಳಗೆ ಉಪದೇಶಿಸ್ತಕ್ಕದ್ದು. ನೀನೇ ಇಲ್ಲಿಗೆ ಬಾ, ನಿನ್ನ ನೋಡೋಣ ಅಂತ ಕೂಡ ಆಸೆ. ಆ ವೀರನನ್ನು ನಾನೇ ಮತ್ತೆ ಬೇಡಿರುವೆ, ನಿನ್ನ ಕರ್ಕೊಂಡು ಬರುವನು. ಎಲ್ಲವು ಮುದ್ದು ಕೃಷ್ಣ, ಆ ಬೀಗದ ಕೈ ನಿನ್ನ ಕೈಲಿ ಇಟ್ಸತ್ನಲ್ಲೋ, ಹೀಗೆ ಯಾಕೆ ಬರೆದಿಯೋ? ಆದ್ರೆ ಅರದೋಳ್ ಮರ ಮರದೋಳರ ಅಂತ ಒಂದು ರಹಸ್ಯ ನಿನಗೆ ಹೇಳಿ ಬರೋದು ಮರೆತೋಯ್ತು. ಈ ವೀರ ನೋಡಿದೆ ರಾಜರವ್ರ ಸಮೇತ ನೀನು ಕೂಡ ಬಾ ಹೇಳುವನು. ಆದ್ರೆ ರಾಜನ್ ಸಂದೇಹವೇನು? ಇದು ನನ್ನ ಪಿತೃದೇವರ ಸ್ವಹಸ್ತ ಲಿಖಿತವು. ಇದು ನಮ್ಮ ಪಿತೃದೇವತೆಗಳ ಸ್ವಹಸ್ತ ಲಿಖಿತವೆ. ಇನ್ನು ಆಲಸ್ಯ ಬೇಕು, ನಮ್ಮ ಪಿತೃದೇವತೆಗಳ ದರ್ಶನಕ್ಕೆ ಹೋಗೋಣ. ಅವಶ್ಯ ಏರ್ಪಾಟೆಲ್ಲ ನಡೆಸಿರಿ. ಓ, ಬ್ರಹ್ಮಾಂಡವಾಗಿ ಏರ್ಪಡಿಸ್ತೇನೆ. ಅಣ್ಣವರೇ ಅಣ್ಣವರೇ ಅಣ್ಣವರೇ, ಅತಿಯವರ ಮಹಿಮೆಯಿಂದ ಸೃಷ್ಟಿಸಿದ ಲೇಖನಗಳು ಅವರ ಪಿತೃದೇವತೆಗಳ ಸ್ವಹಸ್ತ ಲಿಖಿತ ಅಂತ ನಂಬಿ ರಾಜರು ಪ್ರಗಡನು ಪರಲೋಕದ ಪ್ರಯಾಣಕ್ಕೆ ಸಿದ್ಧರಾದರು. ನಾಳೆ ಅಗ್ನಿಪ್ರವೇಶ ಮುಹೂರ್ತವು. ಅಲ ಮೈದುನರೇ, ಆ ಮುಹೂರ್ತದಲ್ಲೇ ನಿಮಗೂ ಏಕಾಚಿಗೂ ವಿವಾಹ ನಡೆಸಿಬಿಡುವೆನು. ಏನು ಪ್ರಾಣೇಶ್ವರ? ಹೌದು ಪ್ರಾಣೇಶ್ವರಿ, ಎಲ್ಲ ನಿನ್ನ ದಯ, ನಾನು ನಿನ್ನನ್ನು ಮೆಚ್ಚಿರುವೆನು. ಅಲ್ಲವೂ ಪ್ರಾಣೇಶ್ವರ, ನಾನು ತಮ್ಮನ್ನು ಮೆಚ್ಚಿರುವೆನು. ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು, ನಾನು ಮೆಚ್ಚಿರುವೆನು. ಮಹಾರಾಜ, ನಿಮ್ಮ ಮಂಗಳ ಕೋರುವನು. ನನ್ನ ಕಡೆಯ ಮನೆ ಕಿವಿ ಕೊಡಿ. ಏನು ಈ ಅವಶ್ಯಕನ ಭಟ್ರೆ, ಈ ಮುದುಕ ಮಂತ್ರಿಯನ್ನು ಹೊರಗೆ ತಳ್ಳ್ರಿ. ರಾಜ, ಇವು ಕೈಗಳೆಲ್ಲ ನನ್ನ ಮಾತು ಕೇಳು, ಈ ಪ್ರಯತ್ನ ಮಾಡಿದ್ರು. ಮಹಾರಾಜ ಮಹಾರಾಜ ಮಹಾರಾಜ, ಶಿವಶಿವ ಶಿವಶಿವ, ಪಾಪ ಫಲಿಸಿದೆ ಯಾರ ಯತ್ನ? ಒಂದೇ ಕರ್ಮಾನುಸಾರಿಣಿ ಚಿತ್ತೈ. ಕಣ್ಣು ಮುಚ್ಚಿಕೊಳ್ಳಿ,
ಪಿತೃದೇವತೆಗಳನ್ನು ಸ್ಮರಿಸಿಕೊಳ್ಳಿ, ನನ್ನೊಡನೆ ಅಗ್ನಿಯೊಳಕ್ಕೆ ಧುಮುಕಿರಿ. ತಮ್ಮ ಎಚ್ಚರ. ಇವರ ಸಂಖ್ಯೆ ನಾನು ನೋಡಿಕೊಳ್ಳೋನು, ಮರಲಿ ನೀವು ಧುಮುಕ್ರಿ. ಜೈ ಅಗ್ನಿದೇವ. ರಾಜನ್ ಇನ್ನೇನ್ ನೋಡ್ತಿರೋದು ಬೇರೊಳಕ್ಕೆ? ಪ್ರಗರ ಮೊದಲು ನೀನ್ ಧುಮುಕು. ಅಮ್ಮೋ ಸೇವಕನು, ನಿಮ್ಮ ಹಿಂದೆಯೇ ನಾನು ಇಳಿಯುವೆ. ತಾ ಕೇಳಿ ಮಂತ್ರಿಯಲ್ಲ, ಮೊದಲನ್ನು ಹೋಗಲಾಡಿ. ಅಲ್ಲ ರಾಜನ್, ಕ್ಷಾತ್ರವು ಈಗಿರುವ ಸಮಯದೊಳಗೆ ನೀವೇ ಪೂಜ್ಯರು. ಅಲ್ಲವಲ್ಲವೂ, ಯಾವತ್ತೂ ಮಂತ್ರಿಯೇ ಪೂಜ್ಯನು. ನೀವು ಪೂಜ್ಯರಂದ್ರೆ ನೀವು ಪೂಜ್ಯರು ಅಂತ ಈಗ ಪೋಟಿ ಕೂತ್ರೆ ಅಣ್ಣನವರು ನಿಮಗೆ ದೂರವಾಗುವುದು. ದಾರಿ ತಪ್ಪಿತು, ಸರಿ ಹೊರಡಿ. ಪ್ರಗರ ಧುಮುಕೀಗ, ಭಯವಿಲ್ಲ. ಆಗಲ್ಲ ರಾಜನ್, ಮೊದಲು ತಾವೇಳಿದ್ರೆ. ಸರಿ. ಅಯ್ಯೋ ಅಯ್ಯೋ ಬೆಕ್ಕಿ. ಅಲ್ಲವ ರಾಜನ್, ಉರಿ. ಅಯ್ಯೋ ನೀವು ದಾರಿ ತಪ್ಪಿರು ರಾಜನ್. ಅದೇ ಧುಮುಕೋದು ಅಂದ್ರೆ ಹೇಗೋ ಅಂತ. ಪಾಪ ಅಭ್ಯಾಸವಿಲ್ಲವಲ್ಲ. ಹಾಯ್ ಮಾಡ್ರಿ. ಅಯ್ಯೋ ನಾವೇ ತುಂಬಿದ್ವಿ. ಅಯ್ಯೋ ರಾಮೋಹರಿ ರಾಮೋಹರಿ. ನಾರಾಯಣ ನಾರಾಯಣ. ಏನಾಗುತ್ತೋ ಏನ್ ನೋಡ್ತೇವೋ. ರಾಜರು ಪ್ರಗಟರು ಮತ್ತೆ ಬರ್ತಾರೆ ಶಂಭು. ಸೋದರ ಸೋದರಿ ಮಣಿಗಳೇ, ನೀವು ಬರೀ ಕಪಟರಹಿತರು, ನಿಮಗೆ ಪಾಪ ಪುಣ್ಯಗಳು ತಿಳಿಯವು. ಆ ಸತ್ಯಾನ ನಿರೂಪಿಸಲಿಕ್ಕೆ ಭಗವಂತ ನಡೆಸಿದ ಪರೀಕ್ಷೆ ಇದೇನೆ? ಪುಣ್ಯಾತ್ಮರಾದ್ರೆ ತಪ್ಪದೇನೆ ಮೇಲೆ ಬರುವರು. ಮಹಾಜನಗಳೇ, ಶಿವಕಟಾಕ್ಷ ಹೀಗಿತ್ತು. ನಿಮಗೆ ತಿಳಿಯದ ವಿಷಯವೇನು? ನಮ್ಮ ರಾಜರು ಆ ಬಾದರಾಯಣನು ಬರೀ ಕಾಮಾಂಧರು ಮದಾಂಧರು ಆಗಿ ಹೋದರು. ಅವರ ಪಾಪವೇ ಅವರನ್ನು ದಹಿಸಿರುವುದು. ಅವರಿನ್ನೂ ಹಿಂತಿರುಗರು. ಇಗು ಪುಣ್ಯಾತ್ಮರಾದ ಕಾರಣ ಇವರು ಹೀಗೆ ಹಿಂತಿರುಗಿದರು. ಅರಿವುಳ್ಳವರೇ, ಈ ಮಹಾವೀರನು ಸಾಮಾನ್ಯನಲ್ಲವು. ಇವರು ಉದಯಗಿರಿ ಯುವರಾಜರು, ದೇವಾಂಶ ಸಂಭೂತರು, ಅದ್ಭುತ ಶಕ್ತಿಯುಳ್ಳವರು, ದೇವಕನ್ಯೆಯರನ್ನು ವಿವಾಹವಾಗಿರುವರು. ಮಹಾವೀರ, ಇನ್ಮೇಲೆ ನೀವೇ ನಮಗೆ ರಾಜರು, ನಿಮ್ಮನ್ನೇ ಕೋರಬೇಕು. ಮಹಾಜನಗಳೇ, ನಿಮ್ಮ ಭಕ್ತಿಗೆ ನನ್ನ ಧನ್ಯವಾದಗಳು. ಆದರೆ ನನಗೆ ರಾಜ್ಯಾಕಾಂಕ್ಷೆ ಇಲ್ಲವು. ನನ್ನ ತಂದೆ ತಾಯಿಗಳು ವೃದ್ಧರು, ಅವರನ್ನು ಸೇವಿಸಿಕೊಂಡಿರಲೆಂದೇ ನಾನು ಒಡನೆ ನನ್ನ ರಾಜ್ಯಕ್ಕೆ ಹೊರಟು ಹೋಗುವೆನು. ಆಶೀರ್ವಾದ ಬೇಡಿ ಕೋರುತ್ತಿರುವೆನು. ಆದರೆ ನಿಮ್ಮ ತಮ್ಮನವರನ್ನೇ ನಮಗಾಗಿ ರಾಜರಾಗಿ ನಿರ್ಣಯಿಸಿ ನೀವೇ ಅಂದುಕೊಂಡು ಅವರನ್ನು ಸೇವಿಸಿಕೊಳ್ಳುವೆ. ಏನು ತರ ತಮ್ಮ? ನಾನೇನು ಮಾಡಲಿನ್ನು? ಪ್ರಜೆಗಳ ಕೋರಿಕೆ ನಿಮ್ಮ ಕೋರಿಕೆ, ನನ್ನ ಕೋರಿಕೆ ಕೂಡ ಅದೇ ಆಗಿರಲು. ತಪ್ಪುದಂದ್ರೇನು? ಆಗಿ ಹೋಗಲಿ. ಸರಿ, ನನ್ನ ತಮ್ಮ ಎರಡು ಚಿಂತೆ ರಾಜರಿಗೆ ಒಡನೆ ಪಟ್ಟಾಭಿಷೇಕ ನಡೆಸಿಬಿಟ್ಟು ಹೊರಡುವೆನು. ಶುಭಂ ಶುಭಂ. ಜೈ ಜಗದೇಕ ವೀರರಿಗೆ, ಜೈ ಎರಡು ಚಿಂತೆ ಮಹಾರಾಜರಿಗೆ, ಜೈ ಜಗದೇಕ ವೀರರಿಗೆ. ನನ್ನ ಮಾತು ಕೇಳಿ, ಈ ಫಲನಾದ್ರೂ ತಿನ್ನಿ. ಹೀಗೆಷ್ಟು ದಿನ ಅಂತ ನಿದ್ರಾಹಾರ ಬಿಟ್ಟು ಕೊಡೋದು? ಏನು ಸೇರುದು ರಾಣಿ, ಆ ಭಗವಂತನಿಗೆ ನನ್ನ ಮೇಲೆ ದಯ ಇರುವಂತೆ ಕಾಣದು. ಕಣ್ಣು ಹೋದ ಸಂಬಂಧನಾಗಿ ನಿನ್ನ ಬಾಧೆ ಪಡಿಸ್ತಾ ಇನ್ನಿ ಆತಕ್ಕೂ ನಾನು ಜೀವಿಸೋದು. ಅಯ್ಯೋ ಹಾಗನ್ನದಿರಿ. ಅಮ್ಮ ಅಮ್ಮ, ಕುಮಾರರು ಯುವರಾಜರು ಇವರೊಳಗೆ ಇದ್ದಾರಂತಮ್ಮ. ನಮ್ಮ ಕುಮಾರ ನಮ್ ಪ್ರತಾಪನೇ. ಹೌದಮ್ಮ, ದೇವಕನ್ಯರು ಮದುವೆಯಾಗಿ ಬಂದ್ರಂತೆ, ಈ ರಾಜ್ಯವನ್ನೇ ಗೆದ್ದುಕೊಂಡ್ರಂತೆ. ಇವತ್ತು ಉತ್ಸವ ಜರುಗ್ತಿದೆ ಅಂತಮ್ಮ. ನಿಜವೇ? ನಿಜವೇನಮ್ಮ ಸ್ವಾಮಿ. ಅಂತ ಅದೃಷ್ಟವೇ, ಕುಮಾರನ ಮತ್ತೆ ಈ ಜನ್ಮದೊಳಗೆ ನೋಡ್ತೇನೆ ಅಂದುಕೊಳ್ಳಲಿಲ್ಲ. ರಾಣಿ ಬಾ, ಎಲ್ಲೇ ಅವನಿರಲಿ ಪ್ರತಾಪ ನೋಡದಿರಲಾರೆ. ದೇವಕ ಕರೆದುಕೊಂಡು ಹೋಗಯ್ಯ. ಪೌರ ಜನರೇ, ಶ್ರೀ ಜಗದೇಕ ಪ್ರತಾಪ ಮಹಾವೀರ ಚೂಡಾಮಣಿ ಶ್ರೀ ಉದಯಗಿರಿ ಯುವರಾಜರವರು ಆದೇಶಿಸಿರುವಂತೆ ಈ ರಾಜ ದಂಪತಿಗಳಿಗೆ ಪಟ್ಟಾಭಿಷೇಕ ನಡೆಸಿಬಿಟ್ಟವು. ಶ್ರೀ ಎರಡು ಚಿಂತೆ ಮಹಾರಾಜರವರಿಗೆ, ಶ್ರೀ ಏಕಾಶಾ ಮಹಾರಾಣಿಯವರಿಗೆ. ಕೋಟೆ ಹತ್ತಿರಕ್ಕೆ ಬಂದಿದ್ದಾರೆ ಸ್ವಾಮಿ. ನೆಮ್ಮದಿಯಾಗಿರಿ. ತಡೀರಿ ತಡೀರಿ, ಭಿಕ್ಷಕರೇ ಹೊರಡಿ ಆಚೆ. ಭಿಕ್ಷದವರಲ್ಲ ಕಣಯ್ಯ,
ಇವರು ಉದಯಗಿರಿ ಮಹಾರಾಜರವರು, ಇವರು ಮಹಾರಾಣಿಯವರು, ಪ್ರತಾಪ್ರವರ ತಂದೆ ತಾಯಿಗಳು. ಅವ್ರನ್ನ ನೋಡಕ್ ಬಂದ್ರು. ಹೋಗ್ಕೊಡ್ರಯ್ಯ ಮಂಕೆ, ನಿನಗೂ ತಾಜ ನಮಗೂ ಹುಚ್ಚು ಅನ್ಕೊಂಡ್ಯ? ರಾಜಾರಾಣಿ ಆದ್ರೆ ಇದೇ ರೀತಿ ಬರ್ತಾರೆಯೇ, ಕುದುರೆಗಳಲ್ಲೋ ಆನೆಗಳಲ್ಲೋ ಸೇನೆಗಳಲ್ಲೋ? ಅವನ ಹತ್ರ ಎಲ್ಲ ತಳ್ಕಳಿಸ್ತೇನೆ. ನೋಡಿದ್ಯಾ ರಾಣಿ, ವಿಧಿ ವೈಪರೀತ್ಯ ಎಂಥ ಗತಿಗೆ ತಳ್ಳಿಕೊಂಡು ಬಂದಿದೆಯೋ. ವಂಶವರ್ಧಕನಾದ ನನ್ನ ಪ್ರತಾಪನ್ನ ಗರ್ವಾಂಧನಾಗಿ ಯಾವತ್ತೂ ಹೊರ ಹೊರಡಿಸಿದನು. ಅಂದೇನೆ ಭಗವಂತನು ನನಗೆ ನೋಟು ಕೂಡ ಆಳುವಂತೆ ಹರಿಸಿದನು. ನಾನು ಎಸಗಿದ ಪಾಪ ಕ್ಷಮಿಸಲಾಗದೆ ನನಗೆ ಈ ಶಿಕ್ಷೆ, ಈ ಅವಮಾನ ಜರುಗಬೇಕಾದ್ದೇ ಸರಿ, ಜರುಗಬೇಕಾದ್ದೇ. ಹೊರಗದೇ ಸ್ವಾಮಿ, ಅಣ್ಣಂದಿರ ನಿಜವಾಗಿ ಪ್ರತಾಪ್ ನಮ್ಮ ಕುಮಾರನೇ. ನಮ್ಮನ್ನು ಒಳಕ್ಕೆ ಹೋಗಬಿಡದೆ ಹೋದರೆ ಹೋಗಲೇಳಿ. ನಿಮ್ಮಮ್ಮ ತಂದೆ ನಿನ್ನನ್ನು ನೋಡಲಿಕ್ಕೆ ಬಂದು ಹೀಗೆ ಬಾಗಿಲು ಹೊರಗೆ ಕಾದು ಕೂತಿದ್ದರಿಂದ ನಮ್ಮ ಕುಮಾರನಿಗೆ ಒಪ್ಪಿಸಿರಣ್ಣ, ನಿಮಗೆ ಪುಣ್ಯ ಬರುತ್ತೆ. ಏನೋ ತಾಯಿ, ನಿಮ್ ಮಾತು ನೋಡಿದ್ರೆ ನಿಜವೇನು ತೋರುತ್ತೆ, ನಿಮ್ ವೇಷಗಳು ನೋಡಿದ್ರೆ ಅಲ್ಲ ಅಂತ ತೋರುತ್ತೆ. ಏನು ಗ್ರಹಚಾರವೋ ಏನೋ, ಇಲ್ಲೇ ಕೊಂಚ ಇರಮ್ಮ, ಅವ್ರ ಕೂಡ ಹೇಳ್ಬರುವೆ. ಮಹಾರಾಜ, ಯಾರೋ ಬಂದು ತಮ್ಮ ತಾಯಿ ತಂದೆಗಳಂತ ಹೇಳ್ತಿರುವರು. ಎಲ್ಲಿರುವರು? ಸಿಂಹದ್ವಾರದ ಹತ್ರ ಕಾಯುತ್ತಿರುವರು. ತಂದೆ ಪ್ರತಾಪ್, ತಂದೆ ತಂದೆ ಪ್ರತಾಪ್, ತಂದೆ ತಂದೆ ಪ್ರತಾಪ್, ತಂದೆ ಪ್ರತಾಪ್, ತಂದೆ ಪ್ರತಾಪ್. ಅಣ್ಣನವರು ತಾಯಿ ತಂದೆಗಳೇ, ಭಟ್ರೆ ಎಲ್ಲಿ? ಆನೆ, ಕುದುರೆ, ರಥ, ಪಲ್ಲಕ್ಕಿ. ನಮಸ್ಕಾರ ಅಮ್ಮ. ಏನು ಈ ಆಶ್ಚರ್ಯ, ಏನು ಈ ಆಶ್ಚರ್ಯ! ಗಾಢ ಅಂಧಕಾರದೊಳಗಿಂದ ಹಠಾತ್ತಾಗಿ ಬೆಳೆದಂಗಳ ನಡುವೆ ಬಂದಂತಿರುವುದೇ ನಿಮ್ಮ ಸೊಸೆಯರು ತಂದೆಯವರೇ. ಇಂದ್ರಕುಮಾರಿ, ನಾಗಕುಮಾರಿ, ವರುಣಕುಮಾರಿ, ಅಗ್ನಿಕುಮಾರಿ. ದೀರ್ಘ ಸುಮಂಗಲಿ ಭವ. ಕುಮಾರಿಯರೇ, ನಿಮ್ಮ ಈ ಮಹಿಮೆಯಿಂದ ಮತ್ತೆ ನನಗೆ ನೋಟು ಪ್ರಸಾದವಾಯಿತು. ನನ್ನ ಆನಂದನ ಹೇಗೆ ಪ್ರಕಟಿಸುವುದು ತಿಳಿಯದಾಗಿರುವುದು. ಮಹಾರಾಣಿ, ಹೋದ ನೋಟು ಮತ್ತೆ ಬಂದರೆ ಹೇಗಿರುತ್ತದೆ? ಸತ್ತ ಬದುಕಿರುತ್ತೆ ತಂದೆಯವರೇ. ಸತ್ಯವಾಡಿದಿರಿ. ನೀವು ಯಾರು? ನಾನು ನಿಮಗೆ ಇನ್ನೊಬ್ಬ ಕುಮಾರ್ ಅನ್ಕೊಳ್ಳಿ. ನಾನು ನನ್ನ ರಾಣಿ ನಿಮ್ ದಾಸರು. ಓ, ಕುಮಾರನ ಮಿತ್ರರಾದರೆ 100 ವರ್ಷ ಜೀವಿಸಿ ಸುಖವಾಗಿ ರಾಜ್ಯ ಆಳಿಕೊಳ್ಳಿ. ತಂದೆಯವರೇ, ನನಗೆ ಆಜ್ಞೆ ಕೊಡಿರಿ. ನಮ್ಮ ರಾಜ್ಯವನ್ನು ಅಪಹರಿಸಿದ ಆ ದುಷ್ಟ ಸೇನಾನಿಯನ್ನು ಸಂಹರಿಸಿ ಮತ್ತೆ ನಿಮ್ಮನ್ನು ಪಟ್ಟಭದ್ರರಾಗಿಸುವವರೆಗೂ ನನಗೆ ಮನಃಶಾಂತಿ ಸಿಗದು. ಎತ್ತಿರುವ ಕಂದ. ಅಮ್ಮ, ನೀವು ಭಯಪಡಿದಿರಿ. ನನ್ನ ಸೈನ್ಯನ ಜೊತೆಯಲ್ಲಿ ಕಳಿಸಿಕೊಡುವನು. ಅಣ್ಣನವರು ದಿಗ್ವಿಜಯ ನಡೆಸಿಕೊಂಡು ಬರುವರು. ಹೌದು ವತ್ಸ, ಈ ಸೀರೆ ನಿನ್ನ ಹತ್ತಿರ ಇರುವವರೆಗೆ ಇಂದ್ರಕುಮಾರಿ ನಿನ್ನ ವಶ್ಯವಾಗಿರುವನು. ಆದರೆ ಬೇಟೆಗೋ ಯುದ್ಧಕ್ಕೋ ಹೊರಡುವಾಗ ಮಾತ್ರ ಆ ಸೀರೆ ನಿನ್ನ ಹತ್ತಿರ ಇರಕೂಡು. ನನ್ನ ನೆನೆಸಿಕೊಂಡರೆ ಆ ಸೀರೆ ಹೊರಕ್ಕೆ ಬರುತ್ತದೆ. ನಿನಗ ಆಪ್ತರಾದವರ ಹತ್ತಿರ ಭದ್ರವಾಗಿಟ್ಟು ನಡಿ. ಎಚ್ಚರದಿಂದಲೇ ಇರುವೆನವ. ನಿನ್ನ ಆಶೀರ್ವಾದವೇ ನನ್ನ ವಿಜಯ. ಅಮ್ಮ, ಈ ಸೀರೆಯನ್ನು ಜಾಗ್ರತೆಯಾಗಿ ಬಚ್ಚಿಡಬೇಕು. ಆಹಾ, ಎಷ್ಟು ಮುದಾಗಿದೆ ಈ ಸೀರೆ! ಯಾರಿಗೋಸ್ಕರ ತಂದಿರಬೇಕಂದ? ಅದೆಲ್ಲ ತರುವಾಯ ಹೇಳುವೆನು. ನನ್ನ ಪ್ರಾಣವೆಲ್ಲ ಈ ಸೀರೆಯೊಳಗೆ ಇದೆ, ಹೇಗೆ ಬಚ್ಚಿಡಬರು? ನನಗೆಷ್ಟು ಹೇಳಬೇಕೆ ಕಂದ, ದೊಡ್ಡವಳು, ನನಗೆಲ್ಲ ಗೊತ್ತು.
ಸೈನ್ಯವು ಸಿದ್ಧವಾಗಿದೆ. ಯುದ್ಧಕ್ಕೆ ಹೊರಡ್ತೇನೆ. ಆಶೀರ್ವದಿಸಮ್ಮ. ದೇವಿ ಕಟಾಕ್ಷದಿಂದ ನಿನಗೆ ದೈವ ಆಗಲಿ. ಹೋಗಿ ಬಾಕಲ್ಲ ಅಮ್ಮ. ನಮ್ಮ ಸೈನಿಕರಿಗೆ ಅವಶ್ಯವಾದ ಸದುಪಾಯಗಳೆಲ್ಲ ನೀನೇ ಸ್ವಯಂ ನೋಡು. ಚಿತ್ತ ದೇವರೇ, ನಾಳೆ ಬೆಳಗಿನ ಜಾವೆ ಪ್ರಯಾಣಕ್ಕೆ ಸಿದ್ಧರಾಗಬೇಕು. ಚಿತ್ತ. ತಡೆಯಿರಿ ತಡೆಯಿರಿ. ಯಾರು ನೀವು? ಅಣ್ಣಯ್ಯ. ತಮ್ಮ. ಅಣ್ಣಯ್ಯ. ಏನಿದೆಲ್ಲ ಅಣ್ಣಯ್ಯ? ಸಮಯ ದೇವ್ರ ಹಾಕೊಂಡು ಬಂದೇಳು, ರಕ್ಷಿಸು. ಇವ ನನ್ನ ಪ್ರಾಣಗಳಾಗಿರೋಡು ಅಣ್ಣಯ್ಯ. ಕ್ಷಮಿಸಿ ಮಹಾರಾಜ, ನಮ್ಮ ತಪ್ಪೇನೂ ಆಗಿಲ್ಲ. ಇದನ್ನ ತಮ್ಮಂತ ತಮ್ಮ ಅಂತ ಹೇಗನ್ನೋದು ಮತ್ತೆ ಏನು? ಏನು ಭಯವಿಲ್ಲ, ನಿಮ್ಮ ಅಭಿಯೋಗ ಏನಂತ ಹೇಳ್ಬಿಡಿ. ಮಹಾರಾಜ, ಆತ ನಮ್ ಕೂಡ ದೂತ್ ಮಾಡಿ ಸೋರ್ಸೋದ್ರಲ್ಲ. ದುಡ್ಡು ಕೊಟ್ಟು ಕರ್ಲಬೇಕು ಅಂದ್ರೆ ಒಡನೆ ನಮ್ ದುಡ್ಡು ಕೂಡ ಹೊಡ್ಕೊಂಡ್ಬಿಟ್ಟು ಓಟಾಕಿತ್ತ. ಎಲ್ಲ ಅಸತ್ಯವೇ ಅಣ್ಣಯ್ಯ, ಅಗತ್ಯವಾದ್ರು ನೀನೇ ನೋಡು. ನನ್ನ ಹತ್ರ ಒಂದ್ ಸಣ್ಣ ಕವಡೆ ಸಹ ಇಲ್ವೇ? ಆತ ಮಾತಂತೀರಾ ಸ್ವಾಮಿ? ಎಲ್ಲಿ ನಿಮ್ದೆಷ್ಟು ಸಾಲವಿದೆ ಹೇಳ್ಬಿಡಿ. ಎಲ್ಲ ಸೇರ್ಬಿಟ್ಟು 1000 ಕಾಸು ಅನ್ನಿ. ಅವ್ವ, ಇದು ಮಹಾಸತ್ಯ. ಏಯ್, ನಾನು ಸೋತಿರೋದು ನೂರು ತಾನೆ. ಸೇನಾಪತಿ, ಇವರಿಗೆ 1000 ಕಾಸು ಕೊಟ್ಟು ಕಳಿಸ್ಬಿಡು. ಚಿತ್ತಾಜವ್ರೆ, ಬಂಡಯ್ಯ ಅಣ್ಣಯ್ಯ, ನಿನ್ ಋಣ ಹ್ಯಾಕ್ ತೀರಿಸ್ಕೊಂಡೇನು ಅಣ್ಣಯ್ಯ. ಶ್ರೀಕೃಷ್ಣನು ದ್ರೌಪದಿನ ರಕ್ಷಿಸಿದಂತೆ ರಕ್ಷಿಸಿರುವೆ ಅಣ್ಣಯ್ಯ. ಅಯ್ಯಯ್ಯೋ, ಹೇಳುತ್ತಮ್ಮ. ಅದೇ
ನನ್ನ ಅದೃಷ್ಟವೇನೇ ನಿಮಗೆ ದೊರಕಿದ್ದು ಕುಮಾರೀರ. ಮೆಚ್ಚಿದಿರಲ್ಲವೇ, ಮತ್ತೆ ನಮಗೆ ವರ ಕೊಡಿರಿ. ವರ ಕೊಡುವ ದೇವಕನಿಯರು, ನಿಮಗೆ ನಾನೇನ್ ವರ ಕೊಟ್ಟೆ ಅಂದ್ರೆ ಕುಮಾರೀರ? ಅಲಾ ಸಿಕ್ಕೀರಿ, ನೋಡಿದಿರಾ ಅತ್ತೆ ದೇವಿಯರಿಗೆ ನಮ್ಮ ಮೇಲೆ ಪ್ರೇಮ ಇಲ್ಲ ಅನ್ನೋದು? ಹೌದು ಹೌದು. ಅಯ್ಯೋ, ಹಾಗ್ಯಾಕಂದಿರಿ ಅಮ್ಮ? ನಿಮ್ಮ ಕೋರಿಕೆ ಕೇಳಿಬಿಡಿ, ಖಂಡಿತ ತೀರಿಸುವೆನು. ಮತ್ತೆ ನಮ್ಮ ಪ್ರಾಣೇಶ್ವರನು ನಿಮ್ಮ ಕೈಲಿಟ್ಟ ಸೀರೆಯನ್ನು ಕೊಡಿರಿ, ಧರಿಸಲಿಕ್ಕೆ ಮಹಾರಾಜ ಹುಟ್ಟಿದೆ. ಏನೋ ಅಂದುಕೊಂಡಿನೋ, ಇಷ್ಟು ಮಾತ್ರಕ್ಕೆ ಇಂಥ ಆರ್ಭಟ ವೇದಿಕೆ ಮುದ್ದು ಮಕ್ಕಳೇ. ಕುಮಾರನು ಸಹ ನಿಮಗೋಸ್ಕರ ತಂದಿದ್ದು ತಾನೆ, ಬನ್ನಿ ಕೊಡುವೆನು. ಅಮ್ಮ ಅಣ್ಣಯ್ಯ, ನೋಡಿದ್ಯಾ ಈ ಪ್ರಕೃತಿ ಎಷ್ಟು ರಮಣೀಯವಾಗಿರುವುದು? ಹೌದಣ್ಣಯ್ಯ, ಈ ಅಡವಿ ಹೂವು ಎಷ್ಟು ಘಮ ಘಮ ಅಂತಿದೆಯೋ. ತಮ್ಮ ಓಯ್, ವಿಚಿತ್ರವಾಗಿರುವುದು ಏನು? ತಲೆ ತಿರುಗುವುದು, ಕಣ್ಣು ಕೂಡ ಸುತ್ತ ಇದೆ. ಅಬ್ಬ, ನನಗೇನಿಲ್ಲ ಅಣ್ಣಯ್ಯ. ಎಷ್ಟು ಘಮ ಘಮ ಅಂತಿದೆಯೋ. ಈಗೋಳೆ ಅಮ್ಮ, ಈ ಸೀರೆ ತಾನೆ? ಈ ಸೀರೆನೆ. ಮತ್ತೆ ನಿಮ್ಮೊಳಗೆ ನೀವು ಜಗಳವಾಡ್ಕೊಡ್ದು. ಯಾರ್ಗ್ ಬೇಕಿದೆಯೋ ಹೇಳ್ಬಿಡಿ, ಜಯಂತಿಗೆ ಕೊಡಿರಿ. ಜಯಂತಿಗೆ ಕೊಡಿರಿ, ಜಯಂತಿಗೆ ಕೊಡಿ. ಅದು ದೊಡ್ಡತನ. ಸರಿ, ನೀನೇ ತಗೋಮ್ಮ. ನೋಡಿದ್ರ, ನಮ್ಮ ಅತ್ತೆ ದೇವಿಯವರು ಶಾಲೆ ಒಳ್ಳೆಯವರು. ಜಗಜಿತ್ತಂದ್ರೆ ಏನಂದ್ಕೊಂಡ್ಯೋ, ನರಿಜಿತ್ತು. ನೀನ್ ಬದುಕಿ ನನ್ ಕಾಪಾಡನಲ್ವಾ? ಸರ್ಗಕ್ಕ ಹೋದ್ ಈ ಪದಕ ಮೂರ್ ತಿಂಗಳ ಗ್ರಾಸ. ಈ ಕಂಕಣ್ಗಳು ಐದರ ಮೇಲೆ ಐದು, ಹತ್ತು, ಮೂರು, ಆರು, ಮತ್ತೆ ಈಗ ಚಗ್ ಮೂರು ಆರು ಚಾರ್. ಅಲ ಸಖಿಯರೆ, ಪಾಪ ನರನು ಆಪತ್ತಿನೊಳಗಿರುವನು, ರಕ್ಷಿಸಿ ಹೋಗಲೇಬೇಕು. ಹೌದೌದು. ನರನೇ, ಓ ನರನೇ, ಇಲ್ನೋಡು ಇಲ್ಲಿ. ಜಯಂತಿ, ನಾಗಿನಿ, ವಾರುಣಿ, ಮರೀಚಿ, ನೀವೆಲ್ಲ ಇಲ್ಲಿಗೆ ಹೇಗೆ ಬಂದಿದ್ದು? ಇಗೋ, ನೀನು ಹರಿಸಿದ್ದ ನನ್ನ ಸೀರೆ ತಿರುಗಿ ನನಗೆ ಲಭಿಸಿದೆ. ನನಗೆ ಶಾಪು ತೀರಿ ಹೋಗಿದೆ, ನಮ್ಮ ಲೋಕಗಳಿಗೆ ಹೋಗುತ್ತಿದ್ದೇವೆ. ಜಯಂತಿ, ಏನು ನೀನು ಇಷ್ಟುರ ನನ್ನನ್ನು ಕೈಬಿಟ್ಟು ಹೋಗುವಿರಾ? ನೀವಿಲ್ಲದೆ ನಾನು ಜೀವಿಸಲಾರಣೆ. ನೀವು ದೇವಕಾಂತಿಯು, ನಿಮ್ಮ ಪ್ರೇಮ ನಿಜವೆಂದುಕೊಂಡೆನು, ಶಾಶ್ವತವೆಂದುಕೊಂಡೆನು. ಆಹೋ ಬತ, ನಾನು ಕೇಳನು, ನನ್ನ ಶಾಪವು ತೀರಿ ಹೋಗಿದೆಯೇ? ನಮ್ಮ ಋಣವೂ ತೀರಿತು, ನಮ್ಮ ಲೋಕಕ್ಕೆ ಹೋಗಲೇಬೇಕು. ಸಖಿಯರ್ ಬನ್ನಿ. ಜಯಂತಿ, ನಾಗಿನಿ, ವಾರುಣಿ, ಮರೀಚಿ, ನನ್ನನ್ನು ಹತಭಾಗ್ಯನನ್ನಾಗಿಸಿ ಹೋಗುವಿರಾ? ಜಯಂತಿ, ಪ್ರಾಣೇಶ್ವರಿ, ಈ ನಗ್ಗಳು ತಗೊಂಡು ಓಡೋಗ್ತಿದ್ರೆ ಇಳ್ಕೊಂಡು ಬಂದ್ವು. ಏನಂದೆ? ಓಡ್ ಹೋಗ್ತಿದ್ನೆ. ಹೋಗ್ತಿರ್ಲ್ವೇ? ನೇರವಾಗಿ ಇಲ್ಲಿಗೆ ಬರ್ತಿದ್ದೆ. ಮತ್ತೆ ಹೇಳು, ಇವರಲ್ಲಿ ಅದೇ ಗಿಡಿ ಕಡೆಗೆ ಮಲ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ನಿದ್ದೆ ಹೋದ್ರು. ಇಷ್ಟೊಳಗೆ ಕೋಮ್ ಅಂತ ಭಾರಿ ಗದ್ದಲ ಆಯ್ತಲ್ಲ. ಮೈ ತೊಳೆದ್ ನೋಡೋದೊಳಗೆ ಅಣ್ಣ ಇನ್ನ ಕಾಡ್ ಕರಡಿ ಎಳ್ಕೊಂಡು ಹೋಗ್ತಿದ್ದೆ. ಕಾಡ್ ಕರಡಿ ನಿಜ ಹೇಳು? ಅಲ್ವೋ ಅಲ್ವೋ, ಹುಲಿ ಹುಲಿ, ಭಾರಿ ಹುಲಿ. ಹೀಗ್ ಬಾಚಿ ಹೀಗ ಮೇಲೆ ಕೆತ್ಕೊಂಡು ಬೇಗ ಓಡ್ತಾಳಿ. ಈ ನಗವೆಲ್ಲ ಅಲ್ಲೇ ಬಿದ್ದಿದೆ. ನಿಮಗ್ ತೋರ್ಸೋಣ ಅಂತ ತಗೊಂಡ್ ಬರ್ತಿದ್ರೆ
ಬಂಧಿಸಿ ಎಳೆದಂದ್ರೆ ಅಸತ್ಯ. ಬರೀ ಅಸತ್ಯ. ಅಲ್ವೋ ಅಲ್ವೋ, ತಮ್ಮ ಅಂದ್ಕೊಂಡು ಚಿಮ್ಮ ನಿಂತಿದ್ದಾನೆ. ಇದರಲ್ಲೇನು ಮೋಸವಿದೆ? ಮೊದಲು ಇವನು ಬಂಧಿಸಿರಿ, ಮಹಾರಾಜ ಹತ್ರ ಎಳೆದುಕೊಂಡು ಹೋಗೋಣ. ಲವ್ ಕೂಡಲೇ ಯುವರಾಜರಿಗೋಸ್ಕರ ಕಣಿವೆ ಎಲ್ಲ ಸ್ಫೋತಿಸಿರಿ. ಹೊರಡಿ. ಕುಮಾರಿ, ನೀನು ಎಷ್ಟು ದುಃಖಿಸಿದರೂ ಪ್ರಯೋಜನವಿಲ್ಲವು. ನೀನು ಆ ನರನನ್ನು ಮರೆಯಲೇಬೇಕು. ಮುನಿ ಶಾಪ ತೀರಿ ಹೋಗಿದೆ. ಅಲ್ಲವೂ ಜನಕ, ಶಾಪವು ತೀರಿದ ಮಾತ್ರವೇ ನಮ್ಮ ಋಣಾನುಬಂಧವು ತೀರುವುದೇ. ಎಷ್ಟೋ ಪ್ರಾಣಾಧಿಕನೆಂದು ಪ್ರೇಮಿಸಿ ಮನಸ್ಸನ್ನು ಅರ್ಪಿಸಿಕೊಂಡ ಭರತನನ್ನು ಮರೆಯುವುದು ಪತ್ನಿಯರಿಗೆ ಆಗುವುದೇ ಸಾಧ್ಯವೇ? ಮೂರ್ಖರೇ, ನಿನ್ನ ಬಂಧವನ್ನು ಬಿಡಿಯೋ. ಕೋಪ ಕೂಡದ ಜನಕ, ನಮಗೋಸಗ ನಮ್ಮ ಪ್ರಾಣೇಶ್ವರನು ಪರಿತಪಿಸಿ ಪ್ರಾಯೋಪವೇಶ ಮಾಡಲಿರುವರೆ ಅವರಿಗೇನು ಅಪಾಯವಾಗಲಿ ನಾವು ಭರಿಸಲಾರೆವು.
ಹೋಗಿ ನಮ್ಮ ಭರ್ತನನ್ನು ರಕ್ಷಿಸಿಕೊಳ್ಳಲು ಅನುಜ್ಞೆ ಕೊಡಿರಿ, ಬೇಡಿಕೊಳ್ಳುತ್ತೀಯು. ನಿನ್ನ ಬುದ್ಧಿ ಹಾಳಾಗಿದೆ ಗುರುದೇವ. ನೀವೇನೇ ಹೇಳಿಬಿಡಿ, ಜರಾಮರಣಗಳೊಂದಿಗೆ ನಶಿಸುವ ಮಾನವರಲ್ಲಿ, ಅನಂತ ಯುವನ ವಿಕಾಸದೊಂದಿಗೆ ಅಮರರಾದ ದೇವತೆಗಳಲ್ಲಿ ಆ ಮಾನವರು ಕೂಡ ನಮಗೆ ಸಂಬಂಧವೇ? ಈ ಕೆಲಸ ಸರಿಯೇ? ಅದೆಂಥ ಮಾತು ದೇವೇಂದ್ರ, ದೇವತಾನವ ಯುದ್ಧದೊಳಗೆ ದೇವತೆಗಳಿಗೆ ಸಹಾಯ ಮಾಡಿದ ದುಷ್ಯಂತಾದಿಗಳು ಮಾನವರು ತಾನೆ? ನಮ್ಮ ಊರ್ವಶಿಯನ್ನು ವರಿಸಿದ ಪುರೂರವನು ಮಾನವನು ತಾನೆ? ಅವರು ಮಾನವರಾದರೂ ದಿವ್ಯಶಕ್ತಿಯೊಡನೆ ನಮ್ಮ ದೇವತೆಗಳಿಗೆ ಸಾಡಿ ಬಂದಂಥವರು. ಮತ್ತೆ ಈ ಮಾನವನ ಅಂಥವನಿನ್ನುವಿರಾ? ಏನು ಕಷ್ಟ ದೇವನಾಥ, ಆತನ ದಿವ್ಯಶಕ್ತಿಯನ್ನು ಪರೀಕ್ಷಿಸುವ ಉತ್ತೀರ್ಣನಾದನು. ನನಗೇನು ಅಭ್ಯಂತರವೂ ಕಾಣದು. ಕುಮಾರಿ, ನಿಮ್ಮ ಪ್ರಾಣೇಶ್ವರನ ದಿವ್ಯಶಕ್ತಿಯನ್ನು ನಾವು ಪರೀಕ್ಷಿಸಬೇಕು. ನಿಮಗೆ ಸಮ್ಮತವೇನೆ? ಸಮ್ಮತವೇ. ಸರಿಯೇ ಯಜ್ಞದೇವ, ನೀವು ಆತನ ಸಾಹಸವನ್ನು ಪರೀಕ್ಷಿಸಿ ನಡೀರಿ. ನಾನು ಆತನ ಗಾಂಧರ್ವ ವಿದ್ಯೆಯನ್ನು ಪರೀಕ್ಷಿಸುವನು. ಮೊದಲನೆಯ ಪರೀಕ್ಷಿಸಿ ನೀವು, ತರುವಾಯ ನಾನು ನಡೆಸುವ ಪರೀಕ್ಷೆ ನೋಡುವರಂತೆ. ಏಕಕಾಲದೊಳಗೆ ಮೇಲೆ ಬಿಸಿ ನಿನ್ನ ಗಾನಾಮೃತದೊಂದಿಗೆ ಈ ಶಿಲೆಯನ್ನು ಕರಗಿಸಿದ ಆವಾಗ
ನನಗೆ ಶಾಪ ವಿಮೋಚನವು ದೊರೆಯುವುದು. ದೇವಿ ಕೃಪೆ. ಓಂ ಏಕೋನಿಸ್ಮಿ.
ಆಶೀರ್ವಾದವೇ ಮಹೇಂದ್ರ. ಸರಿಯೇ, ನಾವೀವಾಗ ನಿನ್ನ ದಿವ್ಯಶಕ್ತಿಯನ್ನು ಪರೀಕ್ಷಿಸುವೆವು. ಉತ್ತೀರ್ಣನಾಗುವೆಯೇನು? ತಮ್ಮಾಕಿ ತ್ರಿಲೋಕ ಪೂಜ್ಯರಾದ ಈ ಮಹರ್ಷಿಗಳು, ದಿವ್ಯ ಮಹಿಮೋಪೇತರಾದ ಈ ದೇವತೆಗಳು, ಅಖಿಲ ಲೋಕಪಾಲಕರಾದ ದೇವೇಂದ್ರನು ತಾವು. ತಮ್ಮ ಸನ್ನಿಧಿಗೆ ಬಂದ ಹೊತ್ತೇ ನಾನು ಅದೃಷ್ಟವಂತನು. ಆದರೆ ಏನು ನಿನ್ನ ಈ ಧೈರ್ಯ? ನೀನು ಮಾನವ ಮಾತ್ರದವನು, ದೇವಕನ್ಯರನ್ನು ಕೋರುತ್ತಲಿರುವೆ. ಕೊನೆಗೆ ನಿನ್ನ ಪತ್ನಿಯರನ್ನು ನೀನು ಗುರುತು ಮಾಡಲು ಸಾಧ್ಯವೇ? ತಮ್ಮ ಸಂದೇಹವು ನನಗೆ ಅರ್ಥವಾಗಲಿಲ್ಲ ಮಹೇಂದ್ರ. ನನ್ನ ಪತ್ನಿಯರನ್ನು ನಾನು ಗುರುತು ಮಾಡಲಾರನೆ. ಹೌದು, ದೇವತೆಗಳು ಕಾಮರೂಪಧಾರಿಗಳು. ಯಾವ ನಿಮಿಷದಲ್ಲಿ ಯಾವ ರೂಪವನ್ನು ಧರಿಸುವರೋ, ಎಲ್ಲಿ ಬಿಹರಿಸುವರೋ, ಅವರನ್ನು ಕಂಡುಹಿಡಿಯುವ ಪ್ರಜ್ಞೆ ನಿನಗಿರುವುದೇ? ಪ್ರಜ್ಞೆ ಸಾಲದು ಮಹೇಂದ್ರ. ನಮ್ಮ ಪ್ರಿಯ ದಂಪತಿಗಳ ಶರೀರಗಳು ಬೇರಾದರೂ ಆತ್ಮ ಒಂದೇ. ಯಾವ ರೂಪ ಧರಿಸಲಿ, ಯಾವ ಲೋಕದೊಳಗೆ ವಿಹರಿಸಲಿ, ನನ್ನ ಪ್ರಾಣಕಾಂತಿಯರನ್ನು ತಪ್ಪದೇ ಗುರುತಿಸಬಲ್ಲೆ. ಎಲ್ಲವೋ ಮರುಮಾತಿಲ್ಲದೆ ನೀನು ತಿರುಗಿ ಹೋಗುವುದೇ? ಎಚ್ಚರ. ಆ ಭಯವೇ ನನಗಿಲ್ಲವು ಮಹೇಂದ್ರ. ಸರಿಯೇ, ಹಾಗೋ ಆ ವನಿತಾ ರತ್ನಗಳನ್ನು ನೋಡು. ಆ ಐವರೊಳಗೆ ನಿನ್ನ ಪತ್ನಿಯರಾರೋ ಗುರುತಿಸಬಲ್ಲಿಯ ಮತ್ತೆ? ಏನಾಶ್ಚರ್ಯವು, ಒಂದೇ ರೂಪವಾದ ಐದು ವನಿತಾ ರತ್ನಗಳು ಹೊಳೆಯುತ್ತಿರುವರೆ. ಪ್ರಾಣ ಸಮಾನರೀವರ ಸುಭಾರ್ಯರು ನಾಲ್ವರೇ ನನಗೋ, ಬೇರಾವ ಮಾನಿನಿ ನಿಂತಳೋ ಇಲ್ಲಿ. ಮಾತೆಯಲ ಪರಕಾಂತೆ, ಮಾತೆಯಲ ಪರಕಾಂತೆ, ಮಾಯವಾದಲ್ಲಿ ಇದೇ ಜಗಜ್ಜನನಿಯಾಣೆ. ಬೇರೆ ಬಾತ ಕೆಲವು ಮಾ, ಬೇರೆ ಬಾತ ಕೆಲವು ಮಾ, ಈ ದೀನನ ಪುತ್ರ ವತ್ಸಲತೆ ತೋರುತ್ತ ನೀ ಕರತಮ್ಮ ತಾಯಿಯೇ. ಧನ್ಯನು, ನಿನ್ನ ಸಮಯ ಸ್ಫೂರ್ತಿ ಶ್ಲಾಘನೀಯವು. ಪರೀಕ್ಷೆ ಮುಗಿದಿಲ್ಲ ಮಹಾವೀರ. ಆ ನಾಲ್ವರೊಳಗೆ ನಿನ್ನ ಪತ್ನಿಯರನ್ನು ಬೇರೆ ಬೇರೆ ಗುರುತಿಸಬೇಕು. ಆಜ್ಞೆ. ಸಕಲ ಧರ್ಮಾನುಶಾಸಕನಾದ ದೇವೇಂದ್ರ ತನಯ ಪತಿಯ ಬಿಟ್ಟು ಸಹಿಸಲೆಂತ ಪಾಪರಾಶಿಯ ದಹಿಪ ವಂದಿದೇವ ಕುಮಾರಿ ಆತ್ಮೇಶನನು ಮರತೆ ಇರಲದೆಂತೈ. ಪರಮ ಪಾವನನಾದ ವರುಣ ದೇವನ ಸುತ
ಭರ್ತನನು ತಾನಗಲಿ ಬದುಗಲೆಂತೈ ನಾಗಸ್ವರಾನಂದ ನಾಗರಾಜನ ಪುತ್ರಿ ಜೀವಿತೇದನ ಮೀರಿ ತಾಳಲೆಂತೈ ಪಾರ್ವತೀ ದೇವಿ ಕೃಪೆಯು ನನ್ನ ಪತ್ನಿಯರೇ ಅಮರ ಕಲ್ಯರು ಪತಿವ್ರತೆಯರಹುದು ಸತ್ಯ ಕೂಡಿ ನೀವು ಈ ಯುಕ್ತಿ ನನ್ನ ಹತ್ರ ಸಾಗದು ಪಾರ್ವತೀ ದೇವಿ ಕೃಪೆಯು ನನ್ನ ಪತ್ನಿಯರೇ ಅಮರ ಕಲ್ಯರು ಪತಿವ್ರತೆಯರಹುದು ಸತ್ಯ ತಪ್ಪಲವರನ್ನು ಅಪ್ಪಿದ ಇಂದ್ರಜಾಲ ಮಹಿಮೆ ಕ್ಷಣದೊಳಗೆ ಮಟುಮಾಯವಾಗಲೀಗ ಮಹಾವೀರ ವರ್ಧಿಸು ಅಗ್ನಿದೇವ ವರುಣದೇವ ನಾಗರಾಜ ನಮ್ಮ ಮಳೆಯ ಶಕ್ತಿಯುಕ್ತಿಗಳು ಅಪೂರ್ವವಾದವು ನಾವು ಗರ್ವ ಪಡಬಹುದು ಪುತ್ರಿಯರೇ ನಿಮ್ಮ ಪಾದಿವೃತ್ತಿಯು ಆದರ್ಶಪ್ರಾಯವಾದಂತೆ ನೀವಿನ ನಿಮ್ಮ ಪ್ರಾಣೇಶ್ವರನ ಕೂಡ ಸಂತೋಷವಾಗಿ ಭೂಲೋಕಕ್ಕೆ ಹೋಗಬಹುದು ತಲೆಮಾರಿಗೆ ಪುರಾಣವಾಗುವುದು ಒಪ್ಪಿಕೊಂಡಿರುವೆನು ಮಹಾರಾಣಿ ಇದೆಲ್ಲ ನಿಮ್ಮ ಪೂಜಾ ಫಲವು ಎಲ್ಲ ಆ ದಯಾಮಯಿ ಪರಮೇಶ್ವರಿ ಪಾರ್ವತೀ ದೇವಿಯ ಕಟಾಕ್ಷ For more updates, like, comment, subscribe to our channel. Hey darlings, gandani click cheyadam marchipokandi.